अपन्न पारिजाताय स्तोत्र वेत्रेक पाणे ज्ञान मुद्राय गीतामृत अर्जुन ಪ್ರಶ್ನೆಗಳಿಗೆ ನಾವು ಉತ್ತರಿಸುವಾಗ ಅವನ ಅರ್ಥ ಏನು ಹೇಳುವ ಅವನ ಇಂಗಿತ ಏನು ನನ್ನ ಇಂಗಿತ ಏನು ಇಲ್ಲಿನ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಇಲ್ಲ ಅಂತ ಇಲ್ಲಿನ ಪ್ರಶ್ನೆಗಳಿಗೆ ಇಲ್ಲಿಯೇ ಉತ್ತರ ಇಲ್ಲ ಅದನ್ನು ಆ ಪ್ರಶ್ನೆಗಳನ್ನು ಆ ಸಮಸ್ಯೆಯನ್ನು ಬೇರೊಂದು ಹಿನ್ನೆಲೆಯಲ್ಲಿ ನೋಡಬೇಕಾಗ ಬೇರೊಂದು ಹಿನ್ನೆಲೆಯಲ್ಲಿ ನೋಡಿದರೆ ಈ ಪ್ರಶ್ನೆಗಳು ಹುಟ್ಟುವುದಿಲ್ಲ ಹಾಗೆ ನೋಡದೇ ಇದ್ದದ್ರಿಂದಲೇ ಇಲ್ಲಿ ಇಂಥ ಪ್ರಶ್ನೆಗಳು ಇಡೀ ಒಂದು ಸಂದರ್ಭವನ್ನು ಸಿಚುವೇಶನ್ ಅಂತ ಹೇಳ್ತೇವಲ್ಲ ಒಂದು ಕಾಂಟೆಕ್ಸ್ಟ್ ಅನ್ನು ಶಿಫ್ಟ್ ಮಾಡು ಅಳಬಾರದವರೆಗಾಗಿ ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ ಅಶೋಚ್ಯ ನನ್ನು ಅಶೋಚಿಸ್ತು ಯಾವಾದ ಅಂಶ ಭಾಷೆ ಗೀತೆ ಉಪದೇಶ ಪ್ರಾರಂಭದ ಮೊದಲನೇ ಮಾತು ಕೃಷ್ಣನು ಏನು ಆ ಮಾತಿನ ಇಂಗಿತ ಏನು ಅಂದ್ರೆ ಇಲ್ಲಿನ ಪ್ರಶ್ನೆಗಳಿಗೆ ಇಲ್ಲೇ ಉತ್ತರ ಇಲ್ಲ ಅದನ್ನೊಂದು ಬೇರೆ ಒಂದು ಮಟ್ಟದಲ್ಲಿ ಬೇರೆ ಒಂದು ಸ್ಥಳದಲ್ಲಿ ನೋಡಬೇಕು ಯಾವುದು ಆ ಸ್ಥಳ ಈಗ ನಿನ್ನಲ್ಲಿ ಪ್ರಶ್ನೆ ಹುಟ್ಟಲಿಕ್ಕೆ ಏನು ಕಾರಣ ಏನು ಕಾರಣ ಅಂತ ಕೇಳಿದ್ರೆ ಸರಿಯಾಗಿ ನೋಡಲಿಲ್ಲ ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ ಸರಿಯಾಗಿ ನೋಡಲಿಲ್ಲ ದೇಹವನ್ನು ನೋಡಿತು ಸಾವು ಅಂತ ಹೇಳ್ತಾನೆ ಬಿಟ್ಟು ಸಾವಿನ ಪ್ರಶ್ನೆ ಇದೆ ಎಲ್ಲರೂ ಸಾಯ್ತಾರೆ ಯುದ್ಧ ಆಗ್ತಾ ಇದೆ ಹಿರಿಯರು ಅವರಿವರೆಲ್ಲ ಎಲ್ಲ ಆಗಿದೆ ಈ ಹಿಂದೆ ಸಾವಿನ ಪ್ರಶ್ನೆ ಇದೆ ಹೌದು ಇಲ್ಲ ಅಂತಲ್ಲ ಆದರೆ ಸಾವಿಗಾಗಿ ಶೋಕಿಸುವುದು ಉಂಟಲ್ಲ ತಿಳಿದವರು ಶೋಕಿಸುವುದಿಲ್ಲ ಪಂಡಿತ ಗೊತ್ತಿದ್ದವು ವಿಷಯ ಗೊತ್ತಿದ್ದವು ಅವರು ಇದಕ್ಕೆ ಇದನ್ನು ಅವರು ಇದನ್ನು ಬೇರೆ ಒಂದು ಮಟ್ಟದಲ್ಲಿ ನೋಡ್ತಾರೆ ಯಾವುದದು ಸಾಯುವುದು ಯಾವುದು ಯಾವುದು ಸಾಯುವುದು ನೀನು ಸಾಯುವುದು ಅಂತ ಹೇಳ್ತಿಲ್ಲ ಯಾವುದು ಸಾಯುವುದು ದೇಹ ಹಾಗೆ ಹೇಳದ ಬೇರೆ ಯಾವುದನ್ನು ನಾವು ನೋಡಿದ್ದೇವೋ ಯಾವುದು ನಮ್ಮ ಪಂಚೇಂದ್ರಿಯದ ಅನುಭವಗಳಿಗೆ ಆ ದೇಹ ಸಾಯ್ತದೆ ನಮ್ಮ ದೇಹವು ಸಾಯ್ತದೆ ದೇಹ ಇದ್ದವರದ್ದೆಲ್ಲರ ದೇಹವು ಕೂಡ ಸಾಯ್ತದೆ ಹೀಗಿದೆ ಇದನ್ನು ಹೀಗೆ ನೋಡಿದರೆ ಸಾಯ್ತದಲ್ಲ ಎನ್ನುವ ದುಃಖಕ್ಕಿಂತ ಇದು ಸಾಯುವಂತಹದ್ದೇ ಎನ್ನುವ ತತ್ವದ ಹಿನ್ನೆಲೆಯಲ್ಲಿ ನೋಡಿದರೆ ಹುಟ್ಟಿದ್ದು ಸಾಯಲೇಬೇಕು ಎನ್ನುವ ಮಾತು ಕೇಳುವಾಗ ಒಂದು ತತ್ವಜ್ಞಾನದ ಒಂದು ಮಾತು ಕೇಳಿದ ಹಾಗೆ ಆಗ್ತದೆ ನಮಗೆ ಅಂತ ಒಂದು ದೊಡ್ಡ ನೋವೇನು ಆಗುದಿಲ್ಲ ಅಂತ ಇಟ್ಕೊಳ್ಳಿ ಹಾಗವರು ಇದ್ದಾರೆ ಅದು ಇರ್ಲಿ ಹಾಗೆ ಆದ್ರೆ ಅದು ಹುಟ್ಟಿದ್ದು ಸಾಯ್ಲಿಕ್ಕೆ ಅಂತ ಹೇಳಿದ್ರೆ ಆ ಮಾತು ಕೇಳಲಿಕ್ಕೆ ಬಹಳ ಕಷ್ಟ ಸರಿ ಇದ್ದು ಸಾಯ್ತದೆ ಅನ್ನೋದು ಒಂದು ಅದು ಜ್ಞಾತಸ್ಯ ಇದ್ರೂ ಕೃಷ್ಣನೇ ಅದನ್ನು ಹೇಳಿದ್ದಾನೆ ಬಹಳ ದೊಡ್ಡ ಒಂದು ವಿಷಯ ಅಂತ ಅಂದ್ರೆ ಬಹಳ ದೊಡ್ಡ ವಿಷಯ ಅಲ್ಲದಿದ್ರು ಅದು ನಿಜವಾಗಿ ದೊಡ್ಡ ವಿಷಯ ಅದು ಎಲ್ಲರಿಗೂ ಗೊತ್ತಿರತಕ್ಕ ಆದರೆ ಯಾರೂ ಕೂಡ ಗಂಭೀರವಾಗಿ ಎಣಿಸದ ಒಂದು ಪ್ರಮೇಯ ಅದು ಆದದ್ದರಿಂದ ಅದನ್ನು ಕೃಷ್ಣ ಹೇಳಬೇಕಾಗಿ ವ್ಯಾತಸ್ಯ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಅಪರಿಹಾರ್ಯತ್ವೆ ತತ್ವಂ ಶೋಚಿತು ಮರುಹು ಇದ್ದು ಸಾಯ್ತದ ಸತ್ತದ್ದು ಇದು ಪ್ರಕೃತಿ ನಿಯಮ ಇದರ ಹಿನ್ನೆಲೆಯಲ್ಲಿ ನೀನು ನೋಡಿದರೆ ಇದರ ಹಿನ್ನೆಲೆಯಲ್ಲಿ ಯಾರು ನೋಡುತ್ತಾರೆ ಯಾರು ನೋಡಬಲ್ಲರು ಅವರನ್ನು ಪಂಡಿತರು ಅಂತ ಹೇಳು ಇದರ ಹಿನ್ನೆಲೆಯಲ್ಲಿ ನೀನು ನೋಡಿದರೆ ನೀನು ನಿಜವಾಗಿ ನೋಡಬೇಕಾಗಿತ್ತು
ಈ ಹಿನ್ನೆಲೆಯಲ್ಲಿ ನೀನು ನಿಜವಾಗಿ ನೋಡಬೇಕಾಗಿತ್ತು, ನೀನು ಪಂಡಿತನಾಗಬೇಕಾಗಿತ್ತು. ಯಾಕಾಗಬೇಕಾಗಿತ್ತು ಅಂದ್ರೆ ನೀನು ಮರಣದ ಒಟ್ಟಿಗೆ ಸದಾ ಒಡನಾಡತಕ್ಕ ಕ್ಷತ್ರಿಯ, ಬೇರೆಯವರಲ್ಲ. ನಿನಗೆ ನೀ ಅಂದ್ರೆ ಸದಾ ಮರಣೋನ್ಮುಖ. ಭೀಷ್ಮರದ ಒಂದು ಮಾತಿದೆ, ಸೇನಾಧಿಪತಿಯಾಗಿ ಎರಡೂ ಸೇನೆಗಳ ಮಧ್ಯದಲ್ಲಿ ನಿಂತು ಅವರು ಮಾಡಿದ ಒಂದು ವೀರಭಾಷಣ ಇದೆ, ಬಹಳ ಅದ್ಭುತವಾಗಿದೆ, ಮಹಾಭಾರತದಲ್ಲಿದೆ. ಅದರಲ್ಲಿ ಒಂದು ಮಾತಿದೆ, ಅಧರ್ಮ ಕ್ಷತ್ರಿಯಸ್ಯೈಷ ಯದ್ ವ್ಯಾಧಿ ಮರಣಂ ಗೃಹೆ. ಕ್ಷತ್ರಿಯನಾಗಿ ಹುಟ್ಟಿದವನಿಗೆ ಮನೆಯಲ್ಲಿ ಸಾಯುವುದು ಕಾಯಿಲೆ ಬಂದು ಅಧರ್ಮ. ಕೂಡುದು ಅಂತ ಹೇಳಲಿಲ್ಲ, ತಪ್ಪು ಅಂತ ಹೇಳಲಿಲ್ಲ, ಪದ ಬಳಸಿದ ಇದು ಅಧರ್ಮ ಅಂತ. ಯಾ ಕ್ಷತ್ರಿಯ ಧರ್ಮವೇ ಅಲ್ಲ ಅಂತ. ಏನು ಚೆನ್ನಾಗಿದೆ, ಅಧರ್ಮ ಕ್ಷತ್ರಿಯಸ್ಯೈಷ ಯದ್ ವ್ಯಾಧಿ ಮರಣ. ಮನೆಯಲ್ಲಿ ಸೌಖ್ಯ ಇಲ್ಲದೆ ರೋಗ ಪೀಡಿತನಾಗಿ ಉಪ್ಪಿನಲ್ಲಿ ಆ ಹೂ ಅಂತ ಹೇಳಿಕೊಂಡು ನರಳಾಡಿಕೊಂಡು ಸಾಯುವುದು ಉಂಟಲ್ಲ, ಇದು ಕ್ಷತ್ರಿಯ ಹೇಗೆ ಸಾಯಬಾರದು? ಒಳ್ಳೆ ಕ್ಷತ್ರಿಯನಲ್ಲ, ಮತ್ತೆ ಹೇಗೆ ಸಾಯಬೇಕು ಸ್ವಾಮಿ? ಸಾಯುವುದಕ್ಕೂ ಒಂದು ವಿದ್ಯೆ ಉಂಟ, ಸಾಯುವುದಕ್ಕೂ ಒಂದು ವಿಧಾನ ಉಂಟ ಅಂತ ಇದ್ದೆ. ಏನು ರಣರಂಗದಲ್ಲಿ ಸಾಯ್ಬೇಕು, ಇನ್ನು ಅಜ್ಜನೇ ಹೇಳಿದ್ದು ಹೇಳಿದ್ದೇವೆ ನಾವು ಎರಡು ಎರಡು ಕಿವಿಯಲ್ಲಿ ಬಹಳ ಅದ್ಭುತವಾಗಿ ರೋಮಾಂಚದಾಯಕವಾದ ಭಾಷಣ. ಅದಕ್ಕೋಸ್ಕರವೇ ಅದನ್ನು ಹೇಳಿದ್ದು. ಆದ್ದರಿಂದ ಭೀಷ್ಮರು ಮತ್ತೆ ಒಂದು ಮಾತು ಹೇಳಿದ್ದಾರೆ, ಯಾರಿಗೆಲ್ಲ ಸಾಯುವ ಭಯ ಇದೆ ಅವರು ಈಗಲೇ ಈ ರಣರಂಗವನ್ನು ಬಿಟ್ಟು ಹೋಗಿ. ಹೋದವರು ಯಾರು ಇಲ್ಲ, ಹೆದ್ರಿ ಹೋಗದೇ ಇದ್ದದ್ದು ಅಥವಾ ಭೀಷ್ಮರ ಮಾತಿಗೆ ಮರುಳಾಗಿ ಹೋಗದೇ ಇದ್ದದ್ದು ಅದು ಬೇರೆ ವಿಷಯ, ಅದೆಲ್ಲ ಬೇರೆ ಒಂದು ಸಂಗತಿ. ಆದ್ರೆ ತಾತ್ವಿಕತೆ ಏನು, ಒಂದು ಕನವೀಕ್ಷಣೆ ಏನು, ಕ್ಷತ್ರಿಯನ್ ರಣರಂಗ ಇದು ನನ್ನ ಜೀವನದ ಧರ್ಮದ ಪರೀಕ್ಷೆ. ನಾನು ನನ್ನ ಜೀವನದಲ್ಲಿ ಎಷ್ಟು ಧರ್ಮವನ್ನು ಪಾಲಿಸಿದ್ದೇನೆ, ಕ್ಷತ್ರಿಯ ಧರ್ಮವನ್ನು ಪಾಲಿಸಿದ್ದೇನೆ ಎನ್ನುವುದಕ್ಕೆಲ್ಲ ಪರೀಕ್ಷೆ ಆಗುವುದು ಇಲ್ಲಂದ್ರೆ ನನ್ನ ಮರಣ ಎಲ್ಲಿ ಆಗ್ತದೆ ಅಲ್ಲಿ. ಆದ್ದರಿಂದ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಧೃತರಾಷ್ಟ್ರ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂತ ಹೇಳಿ, ಕುರುಕ್ಷೇತ್ರ ಅಂದ್ರೆ ಧರ್ಮಕ್ಷೇತ್ರ, ಕುರುಕ್ಷೇತ್ರ ಕುರುಕ್ಷೇತ್ರ ಹೌದು, ಯುದ್ಧ ಮೈದಾನ ಬಹಳ ದೊಡ್ಡದು. ಅದು ಯಾಕೆ ಅದಿರೋದು ಯಾಕೆ ಅಂದ್ರೆ ಯುದ್ಧಕ್ಕೆ ಇರತಕ್ಕ ಒಂದು ಮೈದಾನ, ಒಂದು ಜಾಗ ಅದು, ಯುದ್ಧ ಮಾಡಲಿಕ್ಕೆ ಇರತಕ್ಕ ಜಾಗ ಅದು. ಅದು ಧರ್ಮಕ್ಷೇತ್ರ ಆಗುದು ಹೇಗೆ? ಮತ್ತೆ ಯುದ್ಧವೇ ನಮಗೆ ಧರ್ಮ ಅಂದ್ರೆ ಏನು, ಅದರ ತಾತ್ಪರ್ಯ ಏನು? ತಾತ್ಪರ್ಯ ಏನು ಅಂದ್ರೆ ನಾವು ಸಾಯ್ಬೇಕಾದಲ್ಲಿ ಸಾವಿನ ಜಾಗ ಅಲ್ಲ. ಇಷ್ಟು ಸಾವಿನ ಬಗ್ಗೆ ಇಷ್ಟು ಯೋಚನೆ ಮಾಡತಕ್ಕವರು, ಇಷ್ಟು ಅದರ ಬಗ್ಗೆ ಸಾವಿನಲ್ಲಿಯೇ ನಮ್ಮ ಕೊನೆ, ನಮ್ಮ ಸಾವಿನಲ್ಲಿ ನಮ್ಮ ಕ್ಷತ್ರಿಯತ್ವದ ಪರೀಕ್ಷೆ ಇದೆ ಅಂತ ಒಪ್ಪಿದವರು ಯಾಕೆ ಇದನ್ನೆಲ್ಲ ಮಾಡ್ತೀರಿ, ಯುದ್ಧವನ್ನೆಲ್ಲ ಮಾಡ್ತೀರಿ? ಸ್ವಾಮಿ ನಿಮ್ಗೆ ಸತ್ಯ ಗೊತ್ತಿಲ್ಲ, ಜೀವನದ ಆಳವಾದ ಸತ್ಯ ಗೊತ್ತಿಲ್ಲ. ಸಂಪೂರ್ಣ ಶಕ್ತಿ ಪ್ರಕಟ ಆಗುದು ಯಾವಾಗ? ಮನುಷ್ಯನ ಸಂಪೂರ್ಣ ಶಕ್ತಿ ಪ್ರಕಟ ಆಗುದು ಯಾವಾಗ? ನಿಮಗೆ ನೀವು ಹೇಳಿ, ಅರಮನೆಯಲ್ಲಿ ಅಲ್ಲ, ಕುರುಮನೆಯಲ್ಲಿಯೂ ಅಲ್ಲ, ಪ್ರಾಯ ಮನೆಯಲ್ಲಿ ಹೇಗೂ ಅಲ್ಲ, ಮತ್ತೆ ಎಲ್ಲಿ? ಯುದ್ಧರಂಗದಲ್ಲಿ. ಅಂತ ಸಾಯುವುದಕ್ಕೆ ಸಿದ್ಧನಾದಾಗ ಮನುಷ್ಯನಿಗೆ, ಪ್ರಜ್ಞಾಪೂರ್ವಕವಾಗಿ ಅವನು ಸಾಯುವುದಕ್ಕೆ ಸಿದ್ಧನಾದಾಗ ಸರ್ವಶಕ್ತಿಗಳು ಪ್ರಕಟ ಆಗ್ತದೆ. ಸರ್ವಶಕ್ತಿಗಳು ಪ್ರಕಟ ಆಗುವುದು ಜೀವನದ ಸಾರ್ಥಕತೆ ಅಂತ ಒಪ್ಪಿ, ಮರಣದ ಸಾರ್ಥಕತೆಯು ಜೀವನದ ಸಾರ್ಥಕತೆಯು ಒಂದೇ. ಪೂರ್ಣ ಶಕ್ತಿ ಪ್ರಕಟ ಆದ್ರೆ ಆಯ್ತಲ್ಲಿಗೆ, ಅದು ಸಾರ್ಥಕತೆ. ಇಡೀ ಜೀವನದ ಸಮಸ್ಯೆಗಳಿಗೆ ಕಾರಣ ಎಂಥದ್ದು ಅಂದ್ರೆ ನಾಗರಿಕತೆಯಲ್ಲಿ ಸಿಕ್ಕಿ, ನಾಗರಿಕತೆಯ ದಾಕ್ಷಿಣ್ಯಕ್ಕೆ ಸಿಕ್ಕಿ. ಪೂರ್ಣ ಶಕ್ತಿ ಪ್ರಕಟವಾಗದಂತೆ ಬದುಕುವುದೇ ನಾಗರಿಕತೆ ಅಂತ ತಿಳಿದು ಅರ್ಧಂಬರ್ಧ ಜೀವನ ಮಾಡು. ಇದಕ್ಕೆ ಮಧ್ಯ ಯಾವುದು? ಇದಕ್ಕೆ ಮಧ್ಯ ಏನಂದ್ರೆ ಪೂರ್ಣ ಶಕ್ತಿ ಪ್ರಕಟ ಆಗಬೇಕು, ಒಂದು ಯುದ್ಧ ಆಗಬೇಕು. ಕ್ಷತ್ರಿಯರು ಯುದ್ಧವನ್ನು ಕಾಯ್ತಾ ಇರ್ತಾರೆ, ಯುದ್ಧ ಆಗ್ತಾ ಇರ್ತದೆ, ಅದು ಬೇರೆ ವಿಷಯ. ಯುದ್ಧ ಆಗದಿದ್ರೆ ಅವ್ರಿಗೆ ಇರ್ಲಿಕ್ಕಾಗುತ್ತಿಲ್ಲ. ನಾವಿಲ್ಲಿ ಹೇಳ್ತೇವೆ ಶಾಂತಿ ಒಂದು ಎಲ್ಲ ಹೇಳ್ತಾ ಇರ್ತೇವೆ, ನಿಜ
ಎಲ್ಲದಕ್ಕೂ ಒಂದೊಂದು ಅದಕ್ಕೆ ಅದಕ್ಕೆ ಅದರದರ ಮಟ್ಟದಲ್ಲಿ ಅದಕ್ಕೊಂದು ಮೌಲ್ಯ ಇಲ್ಲವೋ ಅಂತ ಕೇಳ್ತಾರೆ. ಹಾಗಾದ್ರೆ ಭಗವದ್ಗೀತೆ ಅಂತದ್ದು ಕೃಷ್ಣಾರ್ಜುನ ಸಂವಾದ ಒಂದು ಯುದ್ಧಕ್ಕೆ ಪ್ರೇರಕವಾಗಿರತಕ್ಕ ಸಂವಾದ ಅಂತ ಹೇಳಿದರೆ ಕೃಷ್ಣ ಏನ್ ಹೇಳ್ತಾನಂದ್ರೆ ಯುದ್ಧ ಬಂದರೆ ಹೆದರ್ಬೇಡ, ಯುದ್ಧವನ್ನು ಪ್ರಚೋದಿಸುವಂತಲ್ಲ, ಯುದ್ಧ ಬಂದೇ ಬರ್ತದೆ, ಬಂದರೆ ಅದು ಬಂದೇ ಬರ್ತದೆ, ಬಂದ್ರೆ ಬಂದ್ರೆ ಹೆದರ್ಬೇಡ ಅದಕ್ಕೆ, ಮತ್ತೆ ತಯಾರಾಗು, ಅದರಲ್ಲಿ ಜೀವನದ ಸಾರ್ಥಕತೆ ಉಂಟು ಇದೆ. ಈಗ ಇದ್ದದರಿಂದ ಮರಣಾಭಿಮುಖನಾದ ಮರಣ ಸನ್ನದ್ಧನಾದ ಕ್ಷತ್ರಿಯನಿಗೆ ಕ್ಷತ್ರಿಯನಾಗಿ ನೀನು ಅವರನ್ನು ಕೊಲ್ಲಬೇಕಲ್ಲ, ಇವರನ್ನು ಕೊಲ್ಲಬೇಕಲ್ಲ, ನಾನು ಸಾಯ್ಬೇಕಲ್ಲ, ಅವರು ನನ್ನನ್ನು ಕೊಲ್ಲುವುದೇ ಬಹಳ ಒಳ್ಳೆಯದು ಇತ್ಯಾದಿ ಇತ್ಯಾದಿ ಭಾರಿ ದೊಡ್ಡ ತತ್ವಜ್ಞಾನದ ಸಂಗತಿಗಳನ್ನು ಏನೋ ಹೇಳ್ತಾ ಇದ್ದೇನೋ ಹಾಗೆ ಅನ್ನಿಸುವಂತೆ ಪ್ರಜ್ಞಾವಾದವನ್ನು ಮಂಡಿಸ್ತಾ ಇದ್ದೆ. ಇಲ್ಲಯ್ಯ, ಗುಟ್ಟು ಗೊತ್ತಿದ್ದವರು ಅಂದ್ರೆ ರಹಸ್ಯ ತಿಳಿದವರು, ಪಂಡಿತ, ಸತ್ಯ ಏನು ಅಂತ ಅದರ ಒಂದು ಜಳ ತಾಗಿದವರು, ಜೀವನದ ಸತ್ಯ ಏನು ಅಂತ ಅದರ ಒಂದು ಒಂದು ಜಳ ತಾಗೋದು ಅಂತ ಒಂದು ಒಂದು ಏನು ಅದರ ಒಂದು ಬಿಸಿ ಬಿಟ್ಟು ಅದರ ವಿಷಯ ಗೊತ್ತಿದ್ದವರು ಅವರಿಗೆ ಅವರು ಹೇಳ ಮಾಡುದು. ಅದರಲ್ಲಿ ಎರಡು ಪದ ಇದೆ, ಗತಾಸೂನ್ ಅಗತಾಸೂನ್, ಅಳಿದು ಹೋದವರ ಬಗ್ಗೆ ಹೇಗೂ ಅವರು ಶೋಕಿಸಿದ್ದ, ಅಳಿದು ಹೋಗದೆ ಇದ್ದವರ ಬಗ್ಗೆಯೂ ಶೋಕಿಸುವುದು. ಅದು ಆ ಪದ ಬಹಳ ಮಾರ್ಮಿಕವಾದ್ದು. ಅಗತ ಸುಂಶ್ಚ, ಇದ್ದವರ ಬಗ್ಗೆ ಅಂತ ಹೇಳಲಿಲ್ಲ, ಇನ್ನೂ ಸಾಯದವರ ಬಗ್ಗೆ ಅಂತ. ಏನು ಅಗತ ಗತಾಸು ಅಂದ್ರೆ ಅಸು ಅಂದ್ರೆ ಪ್ರಾಣ, ಗತಾಸು ಅಂದ್ರೆ ಪ್ರಾಣ ಬದವರು, ಪ್ರಾಣ ಅಳಿದವರ ಬಗ್ಗೆ ಅವರಿಗೆ ದುಃಖ ಇಲ್ಲ, ಅವರು ದುಃಖಿಸುವುದಿಲ್ಲ, ದುಃಖ ಇಲ್ಲ ಅಂತಲ್ಲ ಅವರಿಗೆ ಅವರು ದುಃಖಿಸುವುದಿಲ್ಲ. ಇದ್ದವರ ಬಗ್ಗೆಯೂ ಅಗತ ಸುಂಶ್ಚ, ಇದ್ದವರ ಬಗ್ಗೆಯೂ ಏನಿಲ್ಲ ಅವರಿಗೆ, ಏನು ಇದು ಹೋಗುವಂತದ್ದು ಅಂತ ಅವರಿಗೆ ಗೊತ್ತಿದೆ. ಈಗ ಕಾಣುತ್ತದೆ, ಈಗ ಇದೆ, ನಾಲ್ಕು ದಿನದ ಆಟ, ಒಂದು ದಿನ ಹೋಗ್ಲಿಕ್ಕಿದೆ ಅಂತ ಅವರಿಗೆ ಸ್ಪಷ್ಟವಾಗಿ ಗೊತ್ತಿರುವುದರಿಂದ ಮಧ್ಯಂತರದ ಈ ಒಂದು ಏನು ಈ ಸಂಗತಿಯನ್ನು ಕುರಿತು ಇದು ದುಃಖಿಸಬೇಕಾದ ವಿಷಯ ಅಲ್ಲ, ಇದಕ್ಕೆ ದುಃಖಿಸಿದರೆ ತತ್ವಜ್ಞಾನಕ್ಕೆ ಅಡ್ಡಿ ಅಂತ. ದುಃಖವು ಅದರ ಭಾವಾವೇಶವು ಸತ್ಯವನ್ನು ತಿಳಿಯುವುದಕ್ಕೆ ಯಾವಾಗಲೂ ಅಡ್ಡಿ. ನಾಗರಿಕತೆ ಏನು ಮಾಡ್ತದೆ ಅಂದರೆ ನಾಗರಿಕತೆಗೆ ಸತ್ಯ ಗೊತ್ತಾದರೆ ನಾನು ಇದು ತನ್ನ ಬುಡಕ್ಕೆ ಬರ್ತದೆ ಅಂತ, ಅದಕ್ಕೆ ಗೊತ್ತಾದದ್ರಿಂದ ಅದೇನು ಮಾಡ್ತದೆ ಅಂದರೆ ಭಾವಾವೇಶಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ನಮ್ಮ ಮುಂದೆ ಇಡ್ತದೆ. ಆದದ್ರಿಂದ ಭಾವಾವೇಶ ಉಂಟಾಗ್ತದೆ, ದುಃಖ ಉಂಟಾಗ್ತದೆ, ದುಃಖ ಉಂಟಾಗುವಾಗ ಸತ್ಯ ಯಾವುದು ಅಂತ ಮರೆತೇ ಹೋಗ್ತದೆ. ಸಹ ಇಲ್ಲದಿದ್ದರೂ ಕೂಡ ಸತ್ಯ ಅದು ಒಂದು ಮಾತಿದೆ ಕೃಷ್ಣನದ್ದೇ, ಅಜ್ಞಾನೇನಾವರು ತಮ್ಮ ಜ್ಞಾನಂ ತೇನ ಮುಷ್ಯಂತಿ ಜಂತವ. ಜ್ಞಾನ ಇದೆ ಮನುಷ್ಯರಿಗೆ, ಪ್ರತಿಯೊಬ್ಬರಿಗೂ ಇದೆ, ಯಾರೋ ಮತ್ತೊಬ್ಬರು ಕೊಡಬೇಕಾಗಿಲ್ಲ. ಸಂಗತಿ ಏನಾಗಿದೆ ಅಂದ್ರೆ ಅಜ್ಞಾನೇನ ಆವೃತಂ ಜ್ಞಾನ, ಜ್ಞಾನ ಎನ್ನುವುದು ತಾನಾಗಿ ಪ್ರಕಟ ಆಗುವುದಿಲ್ಲ, ಅದು ಸುಮ್ಮನೆ ಇದೆ. ಅದು ಅದನ್ನು ನಾವು ನೋಡಿದರೆ ಅದಕ್ಕೆ ಸ್ಪಂದಿಸಿದರೆ ಮಾತ್ರ ಅದು ಅದು ಪ್ರಕಟ ಆಗುವುದು. ಪ್ರಕಟವಾಗದೆ ಇರುವುದಕ್ಕೆ ಏನು ಕಾರಣ ಅಂದ್ರೆ ಅದರ ಮೇಲೆ ಅಜ್ಞಾನದ ಮುಸುಕು ಬಿದ್ದಿಲ್ಲ, ಕವಿದಿದೆ. ತೇನ ಮುಷ್ಯಂತಿ ಜಂತವ ಅಂದ್ರೆ ಮೋಹ, ಅಜ್ಞಾನದ ಮೋಹ, ಮೋಹ ಅಂದ್ರೆ ಅಜ್ಞಾನ. ಹೀಗಿದೆ ಪಂಡಿತರಿಗೆ ಇಲ್ಲ, ಪಂಡಿತರು ಅಂದ್ರೆ ತತ್ವವನ್ನು ತಿಳಿದವರು, ಸತ್ಯವನ್ನು ತಿಳಿದವರು, ಬರೆಯ ಭಾವೋದ್ರೇಕಕ್ಕೆ ಒಳಗಾಗಿ ಸತ್ಯದ ದರ್ಶನದ ಅವಕಾಶವನ್ನು ಕಳೆದುಕೊಳ್ಳದವರು ಇದೆ ಅಂತ ಹೇಳ್ತಾನೆ. ಅಂದ್ರೆ ಈ ಮಟ್ಟದಲ್ಲಿ ಮಾತ್ರ ಅಲ್ಲ ಅಂತ. ಯಾವುದು ಸತ್ಯ ಏನು, ಈಗ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕುವುದು ಬರೀ ಇಲ್ಲಿ ಮಾತ್ರ ಅಲ್ಲ. ನಾವು ಸಾಮಾನ್ಯವಾಗಿ ನಾವು ಮಾಡತಕ್ಕ ನಾವು ನಮ್ಮ ವಾದಗಳೆಲ್ಲ ಯಾವ ರೀತಿ ಇರ್ತದೆ ಅಂದ್ರೆ ಇಲ್ಲಿಯೇ ಉತ್ತರ ಇದೆ ಅಂತ, ಇಲ್ಲಿಯೇ ಉತ್ತರ ಇದೆ, ಇಲ್ಲಿಯೇ ಪ್ರಶ್ನೆ ಇಲ್ಲಿ, ಇದಕ್ಕೆ ಬೇರೆ ಒಂದು ಹಿನ್ನೆಲೆ ಇದೆ. ಬಹಳ ದೊಡ್ಡ ಒಂದು ಹಿನ್ನೆಲೆಯಲ್ಲಿ ನಾವು ಇದನ್ನು ವಿಚಾರ ಮಾಡಿದರೆ ಮಾತ್ರ, ಜೀವನ ಅಂದ್ರೆ ಏನು ಅಂತ ಹೇಳಿದ್ರೆ ಬರೀ ನಾವು ಕಂಡಕ್ಟ್ ಮಾತ್ರ ಅಲ್ಲ, ಅದಕ್ಕೆ ವಿಶಾಲವಾಗಿರತಕ್ಕ ಹಿನ್ನೆಲೆ ಇದೆ. ಆ ಹಿನ್ನೆಲೆಯಲ್ಲಿ ವಿಚಾರ ಮಾಡಿದರೆ ಮಾತ್ರ ಈ ಮೂಲಭೂತವಾದ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕುವ ಸಾಧ್ಯತೆ ಇದೆ. ಬಹಳ ಸೊಗಸಾದ ಮೂರು ಕೃಷ್ಣ ಹೇಳಿದ ಮುದ್ದಿನಂತ ಮಾತುಗಳು, ಮುತ್ತಿನಂತ ಮಾತುಗಳು, ಮೂರು ಮಾತುಗಳಿವೆ. ಏನ್ ಹೇಳ್ತಾನೆ ಅಂದ್ರೆ ದೇಹಿನೋಸ್ಮಿನ್ ಯಥಾ ದೇಹಿ ಕುಮಾರಂ ಯೌವನಂ ತಥಾ ದೇಹಾಂತರ.
ಧೀರಸ್ತತ್ ನ ಮುಹ್ಯತಿ ದೇಹಿನೋಸ್ಮಿನ್ ಯಥಾ ದೇಹಿ ಕುಮಾರಂ ಯವನಂ ಯ ಅರ್ಜುನ ನೀನು ಗಮನಿಸಲೇ ಇಲ್ಲವಲ್ಲ ನಿನಗೆ ಹೇಳಬೇಕಾಗಿ ಬಂತ ಕೃಷ್ಣಾರ್ಜುನರು ಮಾತಾಡುವಾಗ ಕೃಷ್ಣನಿಗೂ 70 ವರ್ಷ ಕಳೆದಿದೆ ಅರ್ಜುನನಿಗೂ 70 ವರ್ಷ ಕಳೆದಿದೆ ಅರ್ಜುನನಿಗಿಂತ ಕೃಷ್ಣ 6 ತಿಂಗಳು ದೊಡ್ಡವ ಚಿಕ್ಕವಲ್ಲ ಈಗ ಹೇಳ್ತಾನೆ ಏನ್ ಹೇಳ್ತಾನಂದ್ರೆ ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ನಿನ್ನ ದೇಹವನ್ನು ನೀನು ಗಮನಿಸಿದ್ದೀಯ ಇದೇವರು ಬಹಳ ಗಮನಿಸಿದ್ದೀನಿ ನಿನ್ನ ದೇಹವನ್ನೇ ಗಮನಿಸು ಗಮನಿಸಬೇಕಾದ್ದು ನಮ್ಮ ದೇಹವನ್ನೇ ಇನ್ನೊಬ್ಬರದನ್ನಲ್ಲ ಅದೇನಾಗ್ತದೆ ಮಗುವಾಗಿದ್ದಿ ಆಮೇಲೆ ಸ್ವಲ್ಪ ಸಮಯದಲ್ಲಿ ಸ್ವಾಭಾವಿಕವಾಗಿ ಬೆಳೆದಿ ಕೌಮಾರ ಕುಮಾರಿ ಬಂತು ಹುಡುಗನಾದ ಹುಡುಗಿಯಾದಳು ಹೀಗೆಲ್ಲ ಆಯ್ತು ದೇಹದಲ್ಲಿ ನಾನಾ ರೀತಿಯ ಸ್ಥಿತ್ಯಂತರಗಳು ಉಂಟಾಯಿತು ಆಗ್ಲಿ ಆಮೇಲೆ ಯೌವನಂ ಆಮೇಲೆ ಯೌವನ ಬಂತು ಅದರಲ್ಲಿ ಇನ್ನಷ್ಟು ಸ್ಥಿತ್ಯಂತರಗಳು ಉಂಟಾಯಿತು ಆಗ ಭಾವನೆಗಳು ಬದಲಾದವು ಬುದ್ಧಿಯ ಅದು ಆಲೋಚನೆ ಮಾಡುವ ಗತಿಯೂ ಬದಲಾಯಿತು ದೇಹ ಬದಲಾದಂತೆ ಮನಸ್ಸು ಬದಲಾಯಿತು ದೇಹ ಮಾತ್ರ ಬದಲಾದದ್ದಲ್ಲ ಪ್ರತಿಯೊಂದು ಸಂಗತಿಯು ನಾವು ಜಗತ್ತನ್ನು ನೋಡುವ ದೃಷ್ಟಿಕೋನವೇ ಬದಲಾಯಿತು ಅಯ್ಯೋ ಅಯ್ಯೋ ಯೌವನದಲ್ಲಿ ನೋಡಿ ಮುನ್ನುಗ್ಗಿ ಅಂತಲ್ವಾ ಒಂದೇ ಅಲ್ವಾ ಹೇಳುವುದು ಏನು ಗೋ ಗೆಟ್ ಥಿಂಗ್ಸ್ ಡನ್ ಮಾಡಿ ಅದಕ್ಕೆಲ್ಲ ಮಾಡಿ ಅಂತ ಯಾರು ಜಾಗ್ರತೆ ಅಂತ ಹೇಳಿದರೆ ಸಾಕು ನಿಮಗೆ ವಯಸ್ಸಾಯಿತು ಅಂತ ಒಂದು ಒಂದು ಪ್ರತ್ಯುತ್ತರ ಬಂದೇ ಬರ್ತದೆ ಸ್ವಲ್ಪ ಜಾಯ ಎಲ್ಲ ಮಾಡ್ಬೇಕಾಯ್ತಲ್ಲ ಹೌದಪ್ಪ ನಾವು ಸಹ ಎಲ್ಲ ಮಾಡಿದ್ದೇವೆ ನಾವೆಲ್ಲ ಯವನದಲ್ಲಿಯೇ ಇದ್ದವರು ಉತ್ತರಾಗಬೇಕಾದ್ರೆ ಮೊದಲು ಯವನ ಇದ್ದಿರಬೇಕಲ್ಲ ಅದೆಲ್ಲ ನೋಡಿಕೊಂಡು ಈಗ ಒಂದು ಈಗ ಆಗಿದೆ ಇಷ್ಟೆಲ್ಲ ಅಷ್ಟೆಲ್ಲ ಮುಂದುವರಿಬೇಡಿ ಕೇಳುವರಿ ಅದು ಹೇಳುವವರೇ ಇಲ್ಲ ಹೇಳುವವರೇ ಇಲ್ಲ ಹಾಗೆ ಇವರು ಇವರು ಹಾಗೆ ವೃದ್ಧರಾದವರು ಹೇಗೆ ಯೋಚಿಸಬೇಕು ಅಂದ್ರೆ ಅಯ್ಯೋ ನಮ್ಮ ಪಾಡೆ ನಮ್ಮ ಮಾತನ್ನು ಯಾರು ನಮ್ಮ ಮನೆ ಗುಣಗಲೇಬಾರದು ನಾವು ಕೇಳಿರಲಿಲ್ಲ ಅಂತ ಗೊತ್ತಾಗುತ್ತೆ ನಮ್ಮ ಯೌವನದಲ್ಲಿ ನಾವು ಕೂಡ ನಮ್ಮ ತಂದೆಗೆ ಹೇಳಿದ್ದು ಹೀಗೆ ಆಮೇಲೆ ಈಗ ನಾವು ಅದನ್ನು ಪಡ್ಕೊಳ್ತಾ ಇದ್ದೇವೆ ಮತ್ತೇನಂದ್ರೆ ಮತ್ತೇನು ಅಂತ ಕೇಳಿ ಇದು ಯೌವನದ ಚಿಮ್ಮುವಿಕೆ ಅದು ಅದು ಎನರ್ಜಿ ಬ್ಲಾಸ್ಟ್ ಆಗ ಅದು ಹಾಗೇ ಅದು ಹಾಗೆ ಆಗ್ಬೇಕದು ಆಗ್ಬೇಕು ಅಂದ್ರೆ ನಾವು ಹೇಳಿದಾಗೆ ಆಗ್ತದೆ ಅಂತಲ್ಲ ಹಾಗೆ ಆಗುತ್ತೆ ಅಂತ ನಾವು ಹೇಳುದು ಪ್ರಕೃತಿ ನಿಯಮ ಅದು ಅಂತ ಸ್ಥಿತ್ಯಂತರ ಆಗ್ತಾ ಇದೆ ಕೌಮಾರಂ ಯೌವನಂ ಆಮೇಲೆ ಜರ ಬರ್ತದೆ ಬಂದೇ ಬರ್ತದೆ ಅದು ಕಾಲದ ಗತಿ ಅದು ಬಂದೇ ಬರ್ತದೆ ಬಂದ್ರೆ ದುಃಖ ಆಗ್ತದೆ ದುಃಖ ಆಗ್ತದೆ ಯೌವನ ಬಂದಾಗ ನಿನಗೆ ದುಃಖ ಆಗಿರಲಿಲ್ಲ ಅಥವಾ ಬಾಲ್ಯದಿಂದ ಕೌಮಾರಕ್ಕೆ ಬಂದಾಗ ದುಃಖ ಆಗಿರಲಿಲ್ಲ ಸ್ವಲ್ಪ ಬಾಲ್ಯದ ಮನಸ್ಸನ್ನು ಹಾಕಿದ್ರೆ ಯಾವಾಗ ಕೌಮಾರ ಬರಲಿಲ್ಲ ಯಾವಾಗ ಮೀಸೆ ಬರಲಿಲ್ಲ ಅಂತ ಇತ್ತು ನಿನಗೆ ಅಂದ್ರೆ ಇನ್ನು ಮುಂದಿನ ಹಂತವನ್ನು ನೀನು ಬಹಳ ಬಯಸ್ತಾ ಇದ್ದಿ ಆಮೇಲೆ ಕುಮಾರದಲ್ಲಿಯೂ ಕೂಡ ಯವನ ಯಾವಾಗ ಬರಲಿಲ್ಲ ಯಾವಾಗ ಮೇರಿಲಿಲ್ಲ ಸಿಳ್ಳು ಹಾಕಲಿಲ್ಲ ಅಂತ ಇತ್ತು ನಿನಗೆ ಅದೇನು ಅಂದ್ರೆ ಆಗ ಮುಂದಿನ ಹಂತವನ್ನು ನೀನು ನೀನು ಬಯಸಿದ್ದಿ ಅದು ಅದರ ಬಗ್ಗೆ ನಿನಗೆ ದುಃಖ ಇರಲಿಲ್ಲ ಈಗ ಗಡ್ಡ ಬಿಳಿ ಆಗುವಾಗ ಕಾಣ್ಲಿಕ್ಕೆ ಶುರುವಾಯ್ತು ಕಾಲ ಶುರು ಮಾಡಿದ ಸ್ವರ ಬದಲಾವಣೆ ಆಯ್ತು ಆಮೇಲೆ ಇನ್ನೇನು ಎಲ್ಲ ಆಯ್ತು ಎಲ್ಲ ತತ್ವಜ್ಞಾನದೆಲ್ಲ ಪ್ರಾರಂಭ ಆಯ್ತು ಸತ್ಸಂಗಗಳೆಲ್ಲ ಪ್ರಾರಂಭ ತಪ್ಪು ಅಂತಲ್ಲ ಸರಿ ಅಂತಲೂ ಅಲ್ಲ ಅದೇ ಸ್ಥಿತಿ ಆಗ ಆಗದ ದುಃಖ ಈಗ ಯಾಕೆ ಆಗ್ತದೆ ನಿನಗೇನು ಬುದ್ಧಿ ಇದೆಯ ಪ್ರತಿ ಕ್ಷಣ ಬದಲಾಗ್ತಾ ಇದೆ ದೇಹ ಮತ್ತು ದೇಹದ ಒಟ್ಟಿಗೆ ಮನಸ್ಸು ದೇಹಕ್ಕೆ ಮಿಡಿಯುವ ದೇಹಕ್ಕೆ ಸ್ಪಂದಿಸುವ ಮನಸ್ಸು ತಥಾ ಇದರಂತೆಯೇ ಬಾಲ್ಯ ಕೌಮಾರ ಯೌವನ ಮತ್ತು ಮುಪ್ಪಿನಂತೆಯೇ ಈ ಸ್ಥಿತ್ಯಂತರಗಳಂತೆಯೇ ದೇಹಾಂತರ ಪ್ರಾಪ್ತಿ ಸಾವೆನ್ನುವುದು ದೇಹಾಂತರ ಪ್ರಾಪ್ತಿಗೆ ಇರತಕ್ಕ ಇನ್ನೊಂದು ದೇಹವನ್ನು ಪಡೆಯುವುದಕ್ಕೆ ಇರತಕ್ಕ ಒಂದು ಅವಸ್ಥೆ ಈ ದೇಹವನ್ನು ಬಿಡಬೇಕಾದಂತ ಬಿಡ್ಲೇಬೇಕು ನಾವು ಬಿಡದಿದ್ರು ಯಾವಾಗ ಇವರು ಬಿಡ್ತಾರೆ ಅಂತ ಕಾಯುವವರು ಇರ್ತಾರೆ ಅದು ಲೋಕದ ನೀತಿ ಅದು ಲೋಕ ಹಾಗೆ ಬೇಕು
ಲೋಕ ಹಾಗೇ ಬೇಕು, ಲೋಕ ವೃತ್ತಿ ಇದ್ದಲಿಕ್ಕೆ ಹೋಗ್ಬೇಡಿ. ಇಷ್ಟರವರೆಗೆ ಕೈ ಹಾಕಿದವರು ಯಾರು ಇದಲಿಕ್ಕೆ ಸಾಧ್ಯ ಆಗಲಿಲ್ಲ, ಅಷ್ಟಾದ್ರೂ ಗೊತ್ತಿರಲಿ. ಇನ್ನೇನು ಇನ್ನೇನು ಗೊತ್ತಿಲ್ಲದಿದ್ದು ಇದು ಹೀಗೆ ಸತ್ಯ ಏನು ಅಂದ್ರೆ ತಥಾ ದೇಹಾಂತರ ಪ್ರಾಪ್ತಿ ಸಾವಿಗೆ ಯಾಕೆ ಹೆದರಿಕೆ, ಅದರಂತೆಯೇ ಇದೆ ನಾವೆನ್ನುವುದು ಹುಟ್ಟದೆ ಸತ್ತರಲ್ಲ. ಹೌದು ಹೌದು, ಹುಟ್ಟಿದರಲ್ಲ ಅದ ಆದದ್ದರಿಂದ ಸತ್ರು, ಬೆಳೆದರಲ್ಲ ಆದದ್ದರಿಂದ ಸತ್ರು. ಇನ್ನು ಹುಟ್ಟುತ್ತಾರೆ, ಹುಟ್ಟುವ ಮುಂಚೆಯಲ್ಲಿದ್ದರು ಸತ್ತಿದ್ರು ಅಷ್ಟೇ, ಸಾವು ಬೆನ್ನ ಹಿಂದೆಯೇ ಉಂಟು. ಹುಟ್ಟುವ ಸತ್ತ ಮೇಲೆ ಹುಟ್ಟುತ್ತಾರೆ ಎನ್ನುವುದು ಖಚಿತ, ಆದರೆ ಹುಟ್ಟಿದ ಮೇಲೆ ಸತ್ತ ಮೇಲೆ ಹುಟ್ಟುತ್ತಾರೆ ಎನ್ನುವುದು ಅಷ್ಟೇ ಖಚಿತ. ಹುಟ್ಟಿನ ಹಿಂದೆ ಸಾವಿದೆ, ಸಾವಿನ ಹಿಂದೆ ಹುಟ್ಟಿದೆ, ಸರಣಿಯ ಹೀಗಿದೆ. ಇದಕ್ಕೆ ಯಾರಾದರೂ ದುಃಖಿಸ್ತಾರೆ, ಗೊತ್ತಿದ್ದವರು ಗೊತ್ತಿದ್ದವರು ಈ ವಿಷಯ ಹೀಗಿದೆ ಅಂತ ಗೊತ್ತಿದ್ದವರು, ಅಲ್ಲ ಹಾಗಾದರೂ ಇದೆಲ್ಲ ಇರಬಹುದು, ಇದೆಲ್ಲ ಹೌದು, ಇದೆಲ್ಲ ಒಂದು ದೊಡ್ಡ ತತ್ವಜ್ಞಾನ ಇದೆಲ್ಲ, ಆದ್ರೆ ಮತ್ತೊಬ್ಬರನ್ನು ಕೊಲ್ಲಬಹುದಾ? ಕುಡಿದು ಕೊಲ್ಲಬೇಕು ಅಂತಲ್ಲ, ಯುದ್ಧ ಅಂದ್ರೆ ಏನು, ಯುದ್ಧ ಅಂದ್ರೆ ಏನು, ಕರ್ಮ ಕ್ಷತ್ರಿಯ ಮಾಡಬೇಕಾದದ್ದು ಹೋರಾಟ. ಯುದ್ಧ ಅಂತ ಹೇಳಿದ ಕೂಡಲೇ ಬೇರೆ ಬೇರೆ ಪದ ಬೇರೆ ಬೇರೆ ಅರ್ಥಗಳೆಲ್ಲ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಹೋರಾಡಬೇಡುವ ಜೀವನದಲ್ಲಿ ಹೇಳಿ ನೋಡಿ, ಯುದ್ಧ ಬೇಡ ಅಂತ ಪ್ರತಿಯೊಬ್ಬನು ಹೇಳ್ತಾನೆ. ಸರಿ, ಹೋರಾಡಬೇಡುವ ಅಂತ ಕೇಳಿದರೆ ಜೀವನ ಅಂದ್ರೆ ಹೋರಾಟ ಅಂತ ಹೇಳ್ತಾನೆ, ಅವನೇ ಹೇಳುದು. ಯುದ್ಧ ಬೇಡ ಅಂತ ಯಾರು ಹೇಳ್ತಾನೆ, ಅವನ ಹತ್ರ ಯುದ್ಧ ಬೇಕು ಅಂತಲ್ಲ ನಾನು ಹೇಳ್ತಾ ಇರೋದು, ಹೋರಾಟ ಬೇಡುವ ಅಂತ. ಯಾರೊಟ್ಟಿಗೆ ಹೋರಾಟ, ಯಾರೊಟ್ಟಿಗೆ, ಪ್ರಕೃತಿ ಒಟ್ಟಿಗೆ ಹೋರಾಟ ಅಂತ ಹೇಳ್ತಾ ಇದ್ದೇವೆ. ಅರ್ಥಶೂನ್ಯವಾಗಿರ್ತಕ್ಕ ಒಂದು ಮಾತದು, ಪ್ರಕೃತಿ ಒಟ್ಟಿಗೆ ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿ ಒಟ್ಟಿಗೆ ಸ್ಪಂದಿಸುವುದು, ಪ್ರಕೃತಿಗೆ ಸ್ಪಂದಿಸುವುದು, ಇಲ್ಲಿ ಏನನ್ನು ಮಾಡಿದ್ರೆ ಏನಾದೀತು, ಹೋರಾಟ ಅಲ್ಲ. ನೀರಿಲ್ಲದಿದ್ರೆ ಅದಕ್ಕೆ ಬೇಕಾದ ಮೂಲ ಯಾವುದು ಅಂತ ಮಾಡಿ ಅದನ್ನು ಮಾಡುವುದು ಹೋರಾಟವಾದು, ಸ್ಪಂದನ ಅದು, ಜಾಗರೂಕತೆ ಅದು, ವಿಚಕ್ಷಣೆ ಅದು, ವಿವೇಚನೆ ಅದು. ಹೋರಾಟ ಯಾರೊಟ್ಟಿಗೆ, ನಮ್ಮಂಥವರೊಟ್ಟಿಗೆ. ಯಾಕೆ ಅವನು ಇಬ್ಬರು ಬರ್ತಾರೆ, ಅಲ್ಲಿರುವುದು ಒಂದು ಬ್ರೆಡ್, ವಿಧಿ ಇಲ್ಲ ಅಂತ ನೋಡ್ಬೇಕು, ಹೋರಾಡ್ಬೇಕು. ಯುದ್ಧ ಬೇಡ ಅಂತ ಹೇಳುವವರು, ಶಾಂತಿ ಬೇಕು ಅಂತ ಹೇಳುವವರು, ಶಾಂತಿಗಾಗಿ ಆದರೂ ಹೋರಾಡಬೇಕು ಅಂತ ಹೇಳ್ತಾರೆ. ಮಾತಿನಲ್ಲಿರುವ ವಿರೋಧಾಭಾಸ ಗೊತ್ತಾಗುದಿಲ್ಲ, ಒಟ್ಟಿಗೆ ಇರ್ತದೆ ಅದು. ಹೋರಾಡ್ಬೇಡುವ, ಹೋರಾಡ್ಬೇಕು, ಮತ್ತೆ ಕೊಲ್ಲಬೇಕು ಅಂತ ಯಾರು ಹೇಳಿ, ಕೊಲ್ಲಲು ಪಡಬೇಕು ಅಂತ ಹೇಳಿಲ್ಲ, ಮತ್ತೆ ಏನು ಹೋರಾಡಬೇಕು. ಆದದ್ರಿಂದ ಈ ವಿಷಯ ಗೊತ್ತಿದ್ದವರು, ಸತ್ಯ ಗೊತ್ತಿದ್ದವರು ಎಂದು ದುಃಖಿಸುವುದು, ಮತ್ತೇನು ಅಲರ್ಟ್ ಆಗಿರ್ತದೆ ಹೀಗಿದೆ ಅಂತ. ಹಾಗಾದ್ರೆ ದುಃಖವೇ ಇಲ್ಲವೋ ಮನೆ? ಮೂರು ಮಾತು ಹೇಳಿದ ಕೃಷ್ಣ, ಯಾವುದು ಮಾತ್ರ ಸ್ಪರ್ಶಾಸ್ತು ಕೌಂತೆ, ಶೀತೋಷ್ಣ ಸುಖ ದುಃಖದ ಅಗಮಾಪಾಯಿನೋ ಅನಿತ್ಯ ಕಾಂತಿ ತಿಕ್ಷಸ್ವ. ದುಃಖ ಇದೆ ಇಲ್ಲ ಅಂತ ಹೇಳಕ್ ಆಗುದು. ಯಾವುದು ದುಃಖ? ದುಃಖ ಯಾವುದು? ಯಾವುದು ನಮ್ಮ ಮನಸ್ಸಿಗ ದುಃಖ, ಅದೆಲ್ಲ ಸುಮ್ಮನೆ ಅದೆಲ್ಲ ಹೇಳುವುದಷ್ಟೇ, ಅದೆಲ್ಲ ಒಂದು ಪ್ರದರ್ಶನಕ್ಕೆ. ದುಃಖ ಇದೆ ಮಾತ್ರ ಸ್ಪರ್ಶ ಅಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ. ಮಾತ್ರ ಅಂದ್ರೇನು? ಮಾತ್ರೆ. ಮಾತ್ರ ಅಂದ್ರೇನು? ಮಾತ್ರ ಅಂದ್ರೆ ವಿಷಯಗಳು ಅಂತ, ಶಬ್ದ ಸ್ಪರ್ಶ ರೂಪ ರಸಗಂಧ, ಅದು ಶಾಸ್ತ್ರದ ಒಂದು ಪರಿಭಾಷೆ. ತನ್ಮಾತ್ರೆ ಇಂದ್ರಿಯಗಳು ಐದು, ಪಂಚೇಂದ್ರಿಯಗಳು, ಪಂಚೇಂದ್ರಿಯಗಳಿಗೆ ಐದು ವಿಷಯಗಳು, ಕಣ್ಣಿಗೆ ರೂಪ ಆಕಾರ, ಕಿವಿಗೆ ಶಬ್ದ, ಮೂಗಿಗೆ ಗಂಧ, ಹೀಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧ, ನಾಲಿಗೆಗೆ ಸವಿ ಇತ್ಯಾದಿ ಇತ್ಯಾದಿ ರಸ ಸ್ಪರ್ಶ. ಇದೇನು ಇದಕ್ಕೆ ಮಾತ್ರೆಗಳು ಅಂತ ಹೆಸರು. ತನ್ಮಾತ್ರ ಬಹಳ ಒಳ್ಳೆಯ ಪಟ ಅದು. ಮಾತ್ರ ಅಂದ್ರೆ ನಿಜವಾಗಿ ಅರ್ಥ ಏನು ಗೊತ್ತುಂಟ? ವಚನ ಪ್ರಮಾಣಬದ್ಧ ಗೊತ್ತಾಗ್ತದೆ ಅಂತ ಅಂದ್ರೆ ಕೈ ಅಳತೆಗೆ ಸಿಕ್ಕಿತು ಅಂತ ಒಂದು ಭಾವನೆ. ನಾವೊಂದು ಸವಿದೆವು, ಹಾ ಹೌದು ಸರಿ ಆಗಿದೆ, ಉಪ್ಪು ಸ್ವಲ್ಪ ಹೆಚ್ಚಾಗಿದೆ,
ಹೇಳಲಿಕ್ಕೆ ಆಗ್ತದಲ್ಲ, ಅಂದ್ರೆ ನಮ್ಗೆ ಗೊತ್ತಾಗ್ತದಲ್ಲ, ನಮ್ಮ ಅರಿವಿಗೆ ಒಳಪಟ್ಟ ಸಂಗತಿ. ಒಂದು ಅನುಭವ ನಮ್ಮ ಅರಿವಿಗೆ ಒಳಪಟ್ಟಾಗ ಆ ವಿಷಯ ಮಾತ್ರ ಅಷ್ಟು ಕರೆಕ್ಟ್. ಅದುಂಟಲ್ಲ ಮಾತ್ರ ಸ್ಪರ್ಶಾಸ್ತು ಶೀತೋಷ್ಣ ಸುಖ ದುಃಖ ಬಿಸಿ ಆಗ್ತದೆ ತಂಪಾಗ್ತದೆ ಇತ್ಯಾದಿ ಇತ್ಯಾದಿ. ನೋಡಿದ್ರೆ ಕಣ್ಣಿಗೆ ತಂಪಾಗ್ತದೆ, ಕಣ್ಣಿಗೆ ಕುತ್ತಿದ ಹಾಗೆ ಆಗ್ತದೆ, ಏನೋ ಇರ್ತದಲ್ಲ. ಕಿವಿಗೆ ಶ್ರವಣಾನುಭವ ಅದು ಕೆಲವು ಸಲ ಚೆನ್ನಾಗಿರ್ತದೆ, ಕೆಲವು ಸಲ ಅದು ಕ್ರೂರವಾಗಿರುತ್ತದೆ, ಘೋರವಾಗಿರುತ್ತದೆ, ಹೇಳಿಕ್ಕಾಗುವುದಿಲ್ಲ. ಈ ಎಲ್ಲ ಇಂದ್ರಿಯ ಅನುಭವಗಳುಂಟು, ಇವುಗಳ ಮೇಲಿನಿಂದ ಸುಖ ದುಃಖಗಳ ತೀರ್ಮಾನ. ಸುಖ ದುಃಖ ಅಂದ್ರೆ ಇಷ್ಟು, ಇದು ಬರ್ತದೆ ಹೋಗ್ತದೆ. ಆಗಮಾಪಾಯನ, ಆಗಮ ಅಂದ್ರೆ ಬರೋದು, ಆಗಮಾಪಾಯನ ಬರ್ತದೆ ಹೋಗ್ತದೆ, ಶಾಶ್ವತ ಅಲ್ಲ ಅದು, ಅನಿತ್ಯ. ನೀನು ಯಾಕೆ ಅದನ್ನು ನಿನ್ನ ಮನಸ್ಸಿನಲ್ಲಿ ನೀನು ಅದನ್ನು ಶಾಶ್ವತ ಮಾಡುವುದು ಯಾಕೆ? ಅನಿತ್ಯ. ಹಾಗಾದ್ರೆ ಆಗಲೇ ಆದರೂ ಅದೊಂದು ದುಃಖವೇ ಅಲ್ವಾ? ಆಗಲೇ ಆದರೂ ದುಃಖವೇ, ನಾನು ಅಲ್ಲ ಅಂತ ನಾನು ಹೇಳುವುದಿಲ್ಲ. ಆದ್ರೆ ಮತ್ತೆ ನೋಡ್ಬೇಕು, ಕಾಂತಿ ತಿಕ್ಷಸ್ವ ಅದನ್ನು ಸಹಿಸು. ಬಾಣವನ್ನು ನಾಟ್ತದೆ ಕ್ಷತ್ರಿಯನಿಗೆ, ಅದು ದುಃಖ ಅಲ್ವಾ? ದುಃಖವೇ, ನೋವಾಗುದಿಲ್ವಾ? ನೋವಾಗ್ತದೆ, ಅದಕ್ಕೆಂತ ಮಾಡುದು ಅಂತ ಕೇಳಿ ಸಹಿಸ್ಬೇಕಯ್ಯ. ಆ ಸಾಮರ್ಥ್ಯ ಇದೆ ನಿನಗೆ ತತ್ವಜ್ಞಾನದಲ್ಲಿ. ಅದನ್ನು ನೀನು ನೋಡುವ ದೃಷ್ಟಿ ಬದಲಾದರೆ, ತತ್ವಜ್ಞಾನದ ಮೂಲಕ ನೀನು ಇಡೀ ಸನ್ನಿವೇಶವನ್ನು ಗಮನಿಸಿದರೆ, ಆಗ ಸಹಿಸುವ ಸಾಮರ್ಥ್ಯ ಆ ಉಂಟಾಗ್ತದೆ, ಸ್ವಾಭಾವಿಕವಾಗಿ ಉಂಟಾಗ್ತದೆ. ನನಗೆ ಹೊಡೆದರು ಅಂತ ನೀನು ಭಾವಿಸಿದ್ರೆ ಅದನ್ನು ಯಾವಾಗಲೂ ಇಟ್ಕೊಳ್ತೀನಿ. ಒಂದು ಪೆಟ್ಟು ಬಂದು ತಾಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಅಲ್ಲಿ ಆಯ್ತದ್ದು, ಅದು 10 ನಿಮಿಷ ಇರ್ತದೆ, ಅದು 1/2 ಗಂಟೆ ಇರ್ತದೆ, ಅದರ ನೋವು ಮತ್ತೆ ಇಲ್ಲ. ಅದನ್ನು ಅಲ್ಲಿ ಬಿಡು, ಪ್ರಕೃತಿ ಬಿಟ್ಟಿದೆ, ನಿನ್ನ ಮೈ ಅದನ್ನು ಬಿಟ್ಟಿದೆ, ನಿನ್ನ ಮನಸ್ಸು ಯಾಕೆ ಅದನ್ನು ನೆನಪು ಮಾಡಿ ಕೊಡ್ಬೇಕು? ಆದದ್ದರಿಂದ ತಾನ್ ತಿತಿಕ್ಷಸ್ಸು, ಅದನ್ನು ಸಹಿಸಬೇಕಾಗ್ತದೆ. ಇದನ್ನೆಲ್ಲ ಒಂದು ಯುದ್ಧ ರಂಗಕ್ಕೆ ಬಂದು ನಿಂತ ಅರ್ಜುನನಿಗೆ, ದೊಡ್ಡ ಕ್ಷತ್ರಿಯನಿಗೆ, ದೊಡ್ಡ ಬಿಲ್ಲಾಳುವಿಗೆ, ಇದನ್ನೆಲ್ಲ ಇದು ಸುಖ ದುಃಖಗಳನ್ನೆಲ್ಲ ಸಹಿಸಬೇಕು, ಈ ಇದನ್ನೆಲ್ಲ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಇದು ತಾನಾಗಿ ಗೊತ್ತಿರತಕ್ಕ, ನಿನಗೆ ಮೊದಲೇ ಗೊತ್ತಿರತಕ್ಕ ಸಂಗತಿ. ನಿನ್ನ ಅನುಭವವನ್ನು ನಾನು ಬಿಡಿಸುವುದಷ್ಟೇ. ಆಯ್ತು ಆಯ್ತು, ಒಪ್ಪು. ಸಹಿಸಿದ್ರೆ ಏನಾಗ್ತದೆ? ಸಹಿಸಿದ್ರೆ ಏನಾಗ್ತದೆ? ಸೋಮೃತತ್ವ ಆಯ್ತಲ್ವ, ಮಧುಕ ಸುಖಂ ಧೀರಂ, ಸೋಮೃತತ್ವ ಆಯ್ತಲ್ವ. ಸಹಿಸುವುದು ಅಂದ್ರೆ ಏನು ಅಂತ ಆ ಶ್ಲೋಕದಲ್ಲಿ ಹೇಳಲಿಲ್ಲ, ಮತ್ತೆ ಹೇಳಿದ ಏನು ಅಂದ್ರೆ ಸಮದುಃಖ ಸುಖಂ. ಸುಖ ದುಃಖ ಎನ್ನುವುದು ಎರಡೂ ಕೂಡ ಭಾವವಿಕಾರಗಳು ಅಂತ. ಸುಖ ಬೇಕು ದುಃಖ ಬೇಡ ಅಂತ ಹೇಳ್ತೀಯಲ್ಲ, ಎರಡನ್ನೂ ಸಹಿಸಬೇಕು ಅಂತ ನಾನು ಹೇಳಿ. ಸುಖವನ್ನು ಸಹಿಸು, ದುಃಖವನ್ನು ಸಹಿಸು ಅಂತ ಯಾರು ಹೇಳೋದಿಲ್ಲ, ಯಾರು ಹೇಳೋದಿಲ್ಲ, ಕೃಷ್ಣ ಮಾತ್ರ ಹೇಳು. ದುಃಖವನ್ನು ಸಹಿಸು ಅಂತ ಎಲ್ಲರೂ ಹೇಳ್ತಾರೆ, ಇವರಿಗೆ ದುಃಖವನ್ನು ಸಹಿಸುವ ಶಕ್ತಿ ಕೊಡಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ಸುಖವನ್ನು ಸಹಿಸುವ ಶಕ್ತಿ ದೇವರು ಕೊಡಲಿ ಅಂತ ಅದು ಕೃಷ್ಣನಿಗೆ ಪ್ರಾರ್ಥನೆ ಮಾಡುವಾಗ ಮಾತ್ರ ಹೇಳಬೇಕಾಗ್ತದೆ. ಸಹಿಸು ಅಂತಲೆಲ್ಲೂ ಹೇಳಿದ್ದು ತಾನು ತಿತಿಕ್ಷಸುವ ಸುಖ ದುಃಖ ಏನು ಇದೆ, ಬಹಳ ಚೆನ್ನಾಗಿದೆ ಸೈಕಾಲಜಿ ಅಂತ ಹೇಳುದು. ಈ ಕಾರಣಕ್ಕೆ ಭಗವದ್ಗೀತೆಯಲ್ಲಿ ಬಹಳ ವಿಶಿಷ್ಟವಾಗಿರತಕ್ಕ ಸೈಕಾಲಜಿ ಇದೆ ಅಂತ ಎಲ್ಲರೂ ಹೇಳ್ತಾರಲ್ಲ, ಅದು ಅದು ಮತ್ತೆ ಏನೋ ಒಂದು ಹೇಳಬೇಕು ಅಂತ ಇದೆ ನಾನು. ಅದು ಅದು ಹೇಳುದು, ನಾನು ಸುಖವನ್ನು ಸಹಿಸು ಹೇಳಿದಂತ ಯಾರಾದ್ರು ಇಲ್ಲ, ನಿನಗೆ ದುಃಖ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ, ಸುಖವನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ, ಸುಖಾನುಭವವೂ ಸಾಧ್ಯ ಇಲ್ಲ. ಜಯರಾಜೆಯವರಂತ ಈ ಪರಿಸರದಲ್ಲಿ ಇದ್ರು, ಒಳ್ಳೆ ಬಹಳ ಒಳ್ಳೆ ಅರ್ಥ ಹೇಳ್ತಿದ್ರು, ಬಹಳ ಭಾವಪೂರ್ಣವಾದ ಅರ್ಥ ಹೇಳ್ತಿದ್ರು. ಅವರೊಂದು ಮಾತು ಹೇಳಿದ್ರು, ಅವರು ದೊಡ್ಡ ಶ್ರೀಮಂತರಾಗಿದ್ದರು ಹುಟ್ಟುವಾಗ, ಅಗರ್ಭ ಶ್ರೀಮಂತರು. ಆಮೇಲೆ ಅವರ ಕಲೆಯ ಬಗೆಗಿನ ಅವರ ಪ್ರೀತಿಯಿಂದಾಗಿ ಅದು ಹೇಳಬೇಕಾಗೇ ಇಲ್ಲ, ಅಸ್ತಿ ಎಲ್ಲ ಹೋಯ್ತು. ಆ ಸಮಯದಲ್ಲಿ ನನಗೆ ಅವರದ್ದು ಪರಿಚಯ ಆಯ್ತು. ಅವಾಗ ಒಂದು ಮಾತು ಹೇಳಿದ್ರು, ಬಹಳ ಒಳ್ಳೆಯ ಮಾತು, ನನಗೆ ಯಾವಾಗಲೂ ನೆನಪಿದೆ. ಏನಂದ್ರೆ, ನಾನು ಶ್ರೀಮಂತಿಕೆಯನ್ನು ಸವಿದೆ, ಬಡತನವನ್ನು ಸವಿದೆ ಅಂತ. ಈ ಸವಿದೆ ಎನ್ನುವ ಮಾತುಂಟಲ್ಲ, ಅದು ಅರ್ಥ ಏನು
ಅದ ಮನೋಧರ್ಮ. ಶ್ರೀಮಂತಿಕೆಯನ್ನು ಸವಿದವನಿಗೆ ಬಡತನ ಸವಿಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯ ಉಂಟಾ ಅಂತ ನಾವು ಕೇಳುವುದು. ಸವಿಲಿಕ್ಕೆ ಸಾಧ್ಯ ಇದ್ದವನಿಗೆ ಎರಡನ್ನೂ ಸವಿಲಿಕ್ಕೆ ಸಾಧ್ಯ ಇದೆ. ಯಾವುದು ಅವನಿಗೆ ಶ್ರೀಮಂತಿಕೆಯನ್ನು ಸವಿಯುದು ಅಂತ ಹೇಳಿದ್ರೆ ಅದ ಅದೇ ದೊಡ್ಡ ಆಗಲ್ಲ. ಅದು ಸವಿಯುವ ಗುಣ ಇದ್ದರೆ ನಿಮಗೆ ಎಲ್ಲವೂ ಸವಿಯ, ನೀವು ಎಲ್ಲವನ್ನೂ ಸವಿಯಬಲ್ಲಿರಿ. ಪರಸ್ಪರ ವಿರೋಧ ಅಂತ ನೀವು ಕಾಣತಕ್ಕ ಸಂಗತಿಯನ್ನು ನೀವು ಸವಿಯಬಲ್ಲಿರಿ. ಬಹಳ ಪ್ರಶಂಸೆ ಬಂತು, ಬಹಳ ತೆಗಳಿಕೆ ಬಂತು. ಅದು ಕೇಳುವಾಗ ಕಿವಿದು ಖುಷಿ ಆಯ್ತು. ಇದು ಇದು ಕೇಳುವಾಗ ದುಃಖ, ಎರಡು ಒಂದೇ ಅಂತ ಅವರವರ ಹಿನ್ನೆಲೆಯಲ್ಲಿ ಅವರವರು ಹೇಳುತ್ತೆ. ಲೋಕ ಸ್ವಭಾವ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ಸವಿಬೇಕು, ಸಹಿಸ್ಬೇಕು ಅಂತ ಹೇಳಿದ್ರೆ ಒಟ್ಟಿಗೆ ಅದನ್ನು ಹೇಳಬೇಕು. ನಾವು ಸವಿಯಬೇಕು ಅಂತ ಸುಖ ದುಃಖ, ಸುಖವನ್ನು ಸಹಿಸು. ಅದು ಅಷ್ಟೇ. ಅದ್ಯಾಕೆ ಯಾಕೆ ಅಂದ್ರೆ ಅದು ಈಗ ಇದೆ, ನಾಳೆ ಇಲ್ಲ. ಈಗ ಇದೆ, ನಾಳೆ ಇಲ್ಲ. ಯಾವುದು ಸುಖವೂ ಅಷ್ಟೇ ದುಃಖವೂ ಅಷ್ಟೇ. ಆಗಮಾಪಾಯನ ಆದದ್ರಿಂದ ಆಯ್ತು. ನೀನು ಹೇಳಿದ ಹಾಗೆ ಮಾಡುವ, ಸವಿಯುವ, ಸಹಿಸುವ. ಸಹಿಸಿದರೆ ಅಯ್ಯ ಈ ಲೋಕದ ಸುಖ ದುಃಖ ಮಾತ್ರ ಸ್ಪರ್ಶದಿಂದ ಉಂಟಾಗತಕ್ಕದ್ದು, ಅಂದ್ರೆ ವಿಷಯಗಳ ಸಂಪರ್ಕದಿಂದ ಉಂಟಾಗತಕ್ಕದ್ದು. ಈ ಲೋಕದ ಸುಖ ದುಃಖ, ಈ ಸಂಸಾರದ ಸುಖ ದುಃಖ, ಈ ದೇಹ ಪ್ರಧಾನವಾಗಿರತಕ್ಕ ಈ ನಾಗರಿಕತೆಯ ಸುಖ ದುಃಖ, ಇದನ್ನು ನೀನು ಸವಿ, ಇದನ್ನು ನೀನು ಸಹಿಸಿದರೆ ಇದು ಇಷ್ಟೇ ಅಂತ ಅದಕ್ಕೊಂದು ಅದರ ಮೌಲ್ಯಮಾಪನ ಮಾಡಿದರೆ ಇದು ಇಷ್ಟೇ ಅಂತ ನೀನು ಮಾಡಿದರೆ ಅಮೃತತ್ವ ಏಕಲ್ಪ. ಏನು ಇದು ಎರಡು ಅಲ್ಲದ ಇನ್ನೊಂದು ನೆಲೆ ಉಂಟು ಅಂತ ನಾನು ಹೇಳಿದನಲ್ಲ. ಇಲ್ಲಿಯ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಇಲ್ಲ, ಇಲ್ಲಿಯ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾದ್ರೆ ಅದನ್ನು ಇನ್ನೊಂದು ಸ್ತರದಲ್ಲಿಟ್ಟು ನೋಡಬೇಕು ಅಂತ. ಆ ಸ್ತರವನ್ನು ಇದು, ಆ ಸ್ತರವನ್ನು ಅಮೃತತ್ವ ಅಂತ ಅದನ್ನು ಹಾಗೆ ಕರೆಯೋಣ. ಅದಕ್ಕೆ ಅಲ್ಲಿಗೆ ಹೋಗಬೇಕಾದ ಯೋಗ್ಯತೆ ನಿನ್ನ ಮನಸ್ಸಿಗೆ ಉಂಟಾಗುವುದು ಇದನ್ನು ಸಹಿಸಿದ. ಏನೂ ಮಾಡಬೇಕಾದ ಎಷ್ಟು ಚೆನ್ನಾಗಿದೆ ಅಂದ್ರೆ ಇದು ಬಹಳ ಒಂದು ಇಷ್ಟವಾಗಿರತಕ್ಕ ಹಿಂದೆ ಇಡೀ ಗೀತೆಯ ಒಂದು ತತ್ವಜ್ಞಾನ ಇದೆ ಇದರಲ್ಲಿ. ಈ ಮೊದಲಿನ ಮೂರು ಶ್ಲೋಕದಲ್ಲಿ ನನಗೆ ಒಬ್ರು ಹೇಳಿದ್ರು, 18 ಅಧ್ಯಾಯ ಇದೆ, 700 ಶ್ಲೋಕ ಇದೆ ಭಗವದ್ಗೀತೆ, ಮೂಲ ಅಷ್ಟು ಇರ್ಲಿಕ್ಕೆ ಇದ್ದಿರ್ಲಿಕ್ಕಿಲ್ಲ ಅಂತ. ಈಗ ಅದು ಅದು ಬಹಳ ಪದಗ್ರಸ್ತವಾಗಿರತಕ್ಕ ವಿಷಯ ಅದು, ಅದು ಇರಲಿ ಹಾಗೆ. ಆದರೆ ಈ ಕೆಲವು ಮಾತುಗಳ, ಕೃಷ್ಣಾರ್ಜುನರ ಸಂವಾದದ ಮಾತುಗಳ ಕೆಲವು ಘಟ್ಟಗಳನ್ನು ನೀವು ನೋಡಿದರೆ ಇದು ಸಾಕು ಅಂತ. ಅಂದ್ರೆ ಗೀತೆಯಲ್ಲಿ ಏನು ಮತ್ತೆ ಇದನ್ನು ಹೇಳಿದ್ದನ್ನು ವಿಸ್ತರಿಸಿ, ವಿಸ್ತರಿಸುವಾಗ ಬೇರೆ ಕೆಲವು ಪ್ರಮೇಯಗಳು ಇಲ್ಲಿ ಹೇಳದೆ ಬಿಟ್ಟದ್ದು, ಬಾಕಿ ಆದದ್ದೆಲ್ಲ ಬಂದಿದೆ. ಅದು ಅದು ಬೇರೆ ವಿಷಯ. ಆದರೆ ಒಟ್ಟಿನಲ್ಲಿ ಅವನಿಗೆ ಹೇಳಬೇಕು ಸಂವಾದ ಅಲ್ವಾ, ಅದು ಹೇಳಬೇಕಾದ ವಿಷಯ ಉಂಟಲ್ಲ, ಹೇಳಿ ಆಗಿದೆ. ಅವನು ಅಮೃತತ್ವ ಯಾಕಲ್ಲ ಏನು ಇಲ್ಲಿಯ ಲೋಕ ಜೀವನದ ಕೊರತೆ ಏನು ಅಂತ ಕೇಳಿದ್ರೆ ಈ ರಾಗದ್ವೇಷಗಳು ಸಿಕ್ಕಿದೆ. ಈ ಸುಖ ಉಂಟಲ್ಲ ಇದು ರಾಗ. ರಾಗ ಅಂದ್ರೆ ಭಯಕ್ಕೆ, ರಾಗ ಎನ್ನುವ ಪದಕ್ಕೆ ಬನ್ನಂಜೆಯವರು ಕನ್ನಡದಲ್ಲಿ, ಕನ್ನಡ ಅವರ ಭಗವದ್ಗೀತೆ ಬಹಳ ಸೊಗಸಾದ ಒಂದು ಪದ. ರಾಗ ಅಂದ್ರೆ ನಾವು ಸಾಮಾನ್ಯವರು ರಾಗ ಅಂದ್ರೆ ಎಲ್ಲರಿಗೂ ಗೊತ್ತಿದೆ, ಅನ್ನೋ ರಾಗ, ಆಸಕ್ತಿ ಇತ್ಯಾದಿ ಇತ್ಯಾದಿ. ಅವ್ರ ಅವ್ರ ಅದೇ ಅದೆಲ್ಲ ಸಂಸ್ಕೃತದ ಪದಗಳು. ಸಂಸ್ಕೃತದಲ್ಲಿ ಅಷ್ಟು ದೊಡ್ಡ ಸ್ಕಾಲರ್ ಆಗಿದ್ರು ಸರ್ ಕನ್ನಡದ ಮೇಲೆ ಎಷ್ಟು ರೀತಿ ಅಂತ ಹೇಳಿದ್ರೆ, ರಾಗಕ್ಕೆ ಪದ ಅದು ಹೇಗೆ ಅವ್ರಿಗೆ ಹೊಳೆಯಿತು ಮೋಕೆ ಅಂತ. ಎಷ್ಟು ಚೆನ್ನಾಗಿದೆ, ನನಗೆ ಭಾರಿ ಖುಷಿ ಇದೆ. ಮೋಕೆ ನಾವು ಹೇಳ್ತೇವೆ ಮೋಕೆ ಹಾಕೊಂಡು ಮೋಕೆ ಅಂತ ಬರ್ದಾರೆ ಅನ್ನೋದು. ಸಾಮಾನ್ಯವಾಗಿ ಗೀತೆ ಅಂತ ಹೇಳಿದ್ರೆ ಗಂಭೀರವಾಗಿರ್ತಕ್ಕ ಒಂದು ವಿಷಯ, ತತ್ವಜ್ಞಾನಕ್ಕೆ ಸಂಬಂಧಪಟ್ಟದ್ದು. ಈ ದೊಡ್ಡ ದೊಡ್ಡ ಪದಗಳನ್ನು ಹಾಕುವ ಹುಚ್ಚು ದೊಡ್ಡ ಪಂಡಿತರಿಗೂ ಇದೆ. ನನಗೆ ಖಂಡಿತ ದ್ವೇಷಕ್ಕೆ ಅಂತ ಬೇರೆ, ಕನ್ನಡದಲ್ಲಿ ರಾಗಕ್ಕೆ ಮೋಕೆ ಅಂತ ಹೇಳಿದ್ರು, ದ್ವೇಷಕ್ಕೆ ಹಗೆ 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 ಹೊಗೆ ಹಗೆ ಅಂತ ಹೇಳಿದ್ರು. ಹಾಗೆ ಇದೆ ಏನು ಸುಖ ದುಃಖ ಇದು ಕಟ್ಟಿ ಹಾಕಿ, ಇದು ನಮ್ಮನ್ನು ಕಟ್ಟಿ ಹಾಕಿ. ಯಾವುದು ಇದು? ಇದು ನೀನು ಗಮನಿಸದೇ ಇದ್ದದ್ರಿಂದ ಇದು ನಿನ್ನನ್ನು ಕಟ್ಟಿ ಹಾಕಿದೆ. ನಿನ್ನ ದೇಹ ಇದು ಬದಲಾಗ್ತಾ ಇದೆ ಎನ್ನುವುದನ್ನು ನೀನು ನಿನಗೆ ಗೊತ್ತಾಗ್ತದೆ. ಅದಿಲ್ಲದ್ರೆ ಗೊತ್ತಾಗುದು ಇನ್ನೊಬ್ಬರ ಬಗ್ಗೆ ಅಲ್ಲ, ಲೋಕದ ಬಗ್ಗೆ ಅಲ್ಲ. ಗಮನಿಸುವುದು ಅಂದ್ರೆ ನಿನ್ನಲ್ಲಿ ನೀನು ಗಮನಿಸಬೇಕಾದ
ಇನ್ನೊಬ್ಬರು ನಿನ್ನನ್ನು ಗಮನಿಸಿದರೆ ನಿನಗೆ ದುಃಖ ಆಗ್ತದೆ. ಒಪ್ಪ ಹಾಕಿದ್ದೀರಾ? ಇನ್ನೊಬ್ಬರು ನಿನ್ನನ್ನು ಗಮನಿಸಿದ್ರೆ ನಿಮಗೆ ದುಃಖ ಆಗ್ತದೆ. ಅಲ್ಲ, ನಿಮ್ಮನ್ನು ನೀವೇ ಗಮನಿಸುವಾಗ ನಿಮ್ಗೆ ಯಾಕೆ ದುಃಖ ಆಗುದಿಲ್ಲ? ಯಾಕಾಗುದಿಲ್ಲ? ನಿಮ್ಮನ್ನು ನೀವೇ ಗಮನಿಸಿ, ಇನ್ನೊಬ್ಬರಲ್ಲ. ಆಗ ಇನ್ನೊಬ್ಬರು ಗಮನಿಸಿದ್ರೆ ಸುಖ ಆಗ್ತದೆ. ನಿಮ್ಮ ಏನ ಗೊತ್ತಿದೆ? ಗೊತ್ತಾಂಡ್ತಾನೆ ಏನೀಗ ಏನಿದೆ? ಅಷ್ಟು ಮುಕ್ತತೆ ಇದೆ ಲೋಕದಲ್ಲಿ. ನಾವು ಇದನ್ನೆಲ್ಲ ಒಂದು ಗುಟ್ಟು, ಎಲ್ಲರ ಗುಟ್ಟು ಎಲ್ಲರಿಗೂ ಗೊತ್ತಿರ್ತದೆ ಅದರ ಮೇಲೆ. ಆದರೂ ಒಂದು ಗುಟ್ಟು ಅಂತ ನಾವು ಮಾಡಿಕೊಂಡು ಹೀಗೆ ಅಂತ ನಾವೊಂದು ಒಂದು ಬೆಕ್ಕಿನ ಮರೆಯಾಗಿ ಇರುವುದು. ಇದಕ್ಕೆಲ್ಲ ಏನಿದೆ ಏನಿಲ್ಲ? ಇದು ಅಮೃತತ್ವಾಯ ಕಲ್ಪತೆ. ಎಷ್ಟು ಧೈರ್ಯ! ಸುಖ ದುಃಖಗಳನ್ನು ಸಮಾನವಾಗಿ ಗ್ರಹಿಸು, ಸಮಾನವಾಗಿ ಸ್ವೀಕಾರ ಮಾಡು. ಸಮ ದುಃಖ ಸಮತ್ವ ಸಮಾನವಾಗಿ ಗ್ರಹಿಸು. ಆಗ ನೀನು ಅಮೃತತ್ವ ಅರ್ಹನಾಗುತ್ತೆ. ಇಲ್ಲದಿದ್ರೆ ಇಲ್ಲ. ಸರಿ ಸರಿ, ನಾನು ಭಗವದ್ಗೀತೆಯ ಶ್ಲೋಕ ಶ್ಲೋಕಗಳನ್ನು ನಾನು ಹೇಳುವುದಕ್ಕೆ ಅರ್ಥ ವಿವರಣೆ ಮಾಡುವುದಕ್ಕೆ ಹೊರಡುವುದಿಲ್ಲ. ಕೆಲವು ಸಮಯದ ವಿಶ್ರಾಂತಿ ನನಗೆ ಬೇಕಾದ್ರೆ, ವಿರಾಮ ಬೇಕಾದ್ರೆ, ನಾವು ತೊಡಗಿದ್ದು ಕರ್ಮಯೋಗ. ಭಗವದ್ಗೀತೆಯಲ್ಲಿ ಕರ್ಮಯೋಗ ಅಂತ ಆದರೆ ನೇರವಾಗಿ ನಾವು ಯೋಗದ ಬಗ್ಗೆ ಏನು ಮಾಡಬೇಕು, ಮನುಷ್ಯ ಏನು ಮಾಡುವುದಕ್ಕೆ ಸಾಧ್ಯ ಎನ್ನುವ ಆ ವಿಷಯದ ಬಗ್ಗೆ ಹೋಗೋಣ. ಗಮನಿಸುವಾಗ, ದೇಹವನ್ನು ಗಮನಿಸುವಾಗ, ದೇಹದಲ್ಲಿ ಆಗತಕ್ಕ ಬದಲಾವಣೆಗಳನ್ನು ಗಮನಿಸುವ, ಈ ಬದಲಾವಣೆಗಳು ಒಂದು ರೀತಿಯಲ್ಲಿ ವಿಪರ್ಯಾಸ ಅಂತ ಗಮನಿಸುವ, ಏಕಪ್ರಕಾರವಾಗಿ ಹೋಗ್ತಾ ಇಲ್ಲ, ಇದು ನಿತ್ಯ, ಇದು ಈಗ ಬದಲಾಗ್ತಾ ಇದೆ ಅಂತ ಗಮನಿಸುವಾಗ, ಗಮನಿಸುವ ಜೀವ ಮನಸ್ಸು ಗಮನಿಸುವವನಿದಾನಲ್ಲ, ಅದಕ್ಕೇನಾಗ್ತದೆ ಅಂದರೆ ಅದು ಸೆಲ್ಫ್ ಕಾನ್ಶಿಯಸ್. ಅದು ಸೆಲ್ಫ್ ಕಾನ್ಶಿಯಸ್. ಮಗು, ನಾನು ಕಳೆದ ಬಾರಿ ಮಗುವಿನ ಒಂದು ದೃಷ್ಟಾಂತವನ್ನು ಕೊಟ್ಟಿದ್ದೆ. ಮಗು ಗೊತ್ತಿಲ್ಲದೆ ಇದ್ದಾಗ, ಅಂದರೆ ಅದು ಸೆಲ್ಫ್ ಕಾನ್ಶಿಯಸ್ ಆಗಿಲ್ಲದೆ ಇದ್ದಾಗ, ನಮ್ಮ ಬಳಕೆಯಿಂದಾಗಿ, ನಮ್ಮ ಪ್ರಯತ್ನದಿಂದಾಗಿ ಅದು ನಾನು ಎನ್ನುವ ಭಾವ ಅದರಲ್ಲಿ ಮೊಳೆಯುವುದು, ನಾನು ಎನ್ನುವ ಭಾವ ಅದರಲ್ಲಿ ಮೊಳೆಯುವುದು. ಸೆಲ್ಫ್ ಕಾನ್ಶಿಯಸ್, ನಾನು ಇದ್ದೇನೆ, ನನ್ನನ್ನು ಪ್ರೀತಿಸ್ತಾರೆ ನನ್ನ ತಾಯಿ, ನನ್ನ ಪರಿಸರ. ಹಾಗೂ ಇದು ಅನಿವಾರ್ಯವಾಗಿರ್ತಕ್ಕ ವಿಷಯ, ಇದು ತಪ್ಪೂ ಅಲ್ಲ, ಸರಿಯೂ ಅಲ್ಲ. ಇದು ಹೀಗೆ ಇದೆ, ಇದು ಪ್ರಕೃತಿ, ಇದು ಪ್ರಕೃತಿ. ಅದಕ್ಕಿಂತ ಮುಂಚೆ ಅದು ಸೆಲ್ಫ್ ಕಾನ್ಶಿಯಸ್ ಆಗಿ ಆಗುವುದಕ್ಕಿಂತ ಮುಂಚೆ ಹೇಗಿತ್ತು? ಅದು ಸೆಲ್ಫ್ ಕಾನ್ಶಿಯಸ್ ಆಗಿರಲಿಲ್ಲ. ಅದಕ್ಕೆ ತಾನು ಹೀಗೆ ಮಾಡ್ತಾ ಇದ್ದೇನೆ ಅಂತ ಕೂಡ ಅದಕ್ಕೆ ಗೊತ್ತಿಲ್ಲ. ಆಗ ಅದರ ಮನಸ್ಸು, ಅದರ ಪ್ರಜ್ಞೆ ಕಾನ್ಶಿಯಸ್ನೆಸ್ ಅಂತ, ಆ ಕಾನ್ಶಿಯಸ್ನೆಸ್ನಲ್ಲಿ ಸೆಲ್ಫ್ ಇಲ್ಲ, ಬಟ್ ಕಾನ್ಶಿಯಸ್ನೆಸ್ ಇದೆ. ಪ್ರಜ್ಞೆ ಪ್ರಪಂಚವನ್ನು ಹೇಗೆ ಗ್ರಹಿಸ್ತದೆ? ತನ್ನಿಂದ ಬೇರೆ ಎಂದು ಗ್ರಹಿಸ್ತದೆ, ಒಂದೇ ಅಂತ. ಒಂದೇ ಅಂತ ಕೂಡ ಅದಕ್ಕೆ ನಾವು ಮತ್ತೆ ಹೇಳುವುದು, ನಾವೀಗ ಹೇಳುವುದು ಅದಕ್ಕೆ ಗೊತ್ತಿಲ್ಲ. ಒಂದೇ ಅಂತಲೂ ಗೊತ್ತಿಲ್ಲ, ಬೇರೆ ಅಂತಲೂ ಗೊತ್ತಿಲ್ಲ. ಅದಕ್ಕೆ ಏನು ಅದಕ್ಕೆ ಗೊತ್ತಿಲ್ಲ. ಈ ಏನೂ ಗೊತ್ತಿಲ್ಲದ ನಾವು ಹೇಳ್ತೇವೆ ಕಳಿಸ್ತೀವಿ ಕ್ಲೀನ್ ಸ್ಲೇಟ್ ಅಂತ. ಏನೂ ಗೊತ್ತಿಲ್ಲದೆ ಇದ್ದಾಗ ಪ್ರಚಂಡವಾಗಿರತಕ್ಕ ಸಾಮರ್ಥ್ಯ, ಗ್ರಹಣ ಸಾಮರ್ಥ್ಯ ಪ್ರಜ್ಞೆಗೆ ಇರ್ತದೆ. ಇದರಲ್ಲಿ ಅನುಮಾನವೇ ಇಲ್ಲ. ಪ್ರಚಂಡವಾದ ಸಾಮರ್ಥ್ಯ ಅಂದರೆ ಅದು ಯಾವುದನ್ನು ನೋಡಿತು ಅದರ ಮುದ್ರೆ, ಅದರ ಪೂರ್ತಿ ಮುದ್ರೆ ಈ ಪ್ರಜ್ಞೆಯಲ್ಲಿ ಆಗ್ತದೆ. ಇದರ ವ್ಯಕ್ತಿತ್ವ ರೂಪಿತವಾಗುವುದು ಆಗ. ಟೊಮ್ಸ್ಕಿ ಅಂತ ಭಾರಿ ದೊಡ್ಡೊಬ್ಬರು ವಿಜ್ಞಾನಿ, ವಿಜ್ಞಾನಿ ಅಂದರೆ ರಾಜಕೀಯ, ಆಮೇಲೆ ಸಾಮಾಜಿಕ, ಆಮೇಲೆ ಮನಃಶಾಸ್ತ್ರೀಯ, ಬಹಳ ದೊಡ್ಡ ಮಾಡಿದ್ದಾರೆ ಅವರು. ಜಗತ್ತಿನ ಅತ್ಯಂತ ದೊಡ್ಡ ಆಶ್ಚರ್ಯ ಯಾವುದು ಅಂದರೆ ಮಗು ಭಾಷೆಯನ್ನು ಕಲಿಯುವುದು.
ಅದಕ್ಕೆ ಗೊತ್ತಿಲ್ಲ. ತಾವು ದಯಮಾಡಿ ಯೋಚನೆ ಮಾಡಿ, ಅದಕ್ಕೆ ಗೊತ್ತಿಲ್ಲ ತಾನು ಕಲಿತಾ ಇದ್ದೇನೆ ಅಂತ. ನಾನು ಹುಟ್ಟಿದ್ದೇನೆ ಅಂತ ಕೂಡ ಅದಕ್ಕೆ ಗೊತ್ತಿಲ್ಲ. ಎಲ್ಲ ಮತ್ತೆ ಗೊತ್ತಾಗೋದು, ನಾವು ಹೇಳುವುದು, ನಾವು ಹೇಳಿ ಅದಕ್ಕೆ ಗೊತ್ತಾಗುದು, ಅದಕ್ಕೆ ಗೊತ್ತಿಲ್ಲ. ಆದರೆ ಅದು ಇದೆ, ಕಂಪ್ಲೀಟ್ ಆಗಿದೆ ತನ್ನಲ್ಲಿ ತಾನು, ಅದು ಟೋಟಲ್ ಆಗಿದೆ. ಸಮಾಧಿ ಸ್ಥಿತಿಯ ಮತ್ತೆ ಒಂದು ರೂಪ ಅದು ಮಗು. ಅದು ಸಣ್ಣ ಸನ್ನಿವೇಶದ ಭಾಷೆಯನ್ನು, ತಾನು ಭಾಷೆಯನ್ನು ಕಲಿತಾ ಇದ್ದೇನೆ ಎನ್ನುವುದನ್ನು ಅದಕ್ಕೆ ಗೊತ್ತಿಲ್ಲದೆ ಅದು ಭಾಷೆಯನ್ನು ಕಲಿಯುವುದು. ಕಲಿಯುವುದು ಅಂತ ಕೂಡ ನಾವು ಹೇಳುವುದಲ್ಲ, ಅದು ಭಾಷೆಗೆ ಉತ್ತರಾಧಿಕಾರಿ, ಅದಕ್ಕೆ ಬೇರೆ ಪದವೇ ಇಲ್ಲ. ತಾನು ಯಾವ ಸನ್ನಿವೇಶದಲ್ಲಿ ಇದ್ದೇನೋ ಆ ಭಾಷೆಗೆ, ಅಲ್ಲಿಯ ಸಂಸ್ಕೃತಿಗೆ, ಅಲ್ಲಿಯ ಪರಿಸರಕ್ಕೆ ಅದು ನಿಜವಾದ ಉತ್ತರಾಧಿಕಾರಿ. ಯಾಕೆಂದ್ರೆ ಅದಕ್ಕೆ ತಾನು ಉತ್ತರಾಧಿಕಾರಿ ಅಂತ ಗೊತ್ತಿಲ್ಲ, ಅದಕ್ಕೆ ಬೇರೆ ಏನೂ ಗೊತ್ತಿಲ್ಲ. ಅವರು ಹೇಳ್ತಾರೆ ಒಂದು ಮಗುವಿಗೆ ಏಳು ಭಾಷೆಗಳನ್ನು, ಪರಿಸರದಲ್ಲಿ ಇರತಕ್ಕ ಏಳು ಭಾಷೆಗಳನ್ನು ನಿರರ್ಗಣವಾಗಿ ಮಾತಾಡತಕ್ಕ ಸಾಮರ್ಥ್ಯ ಬರ್ತದೆ ಕಲಿಸದೇ ಇದ್ದಾಗ ಮಾತ್ರ. ಅಪ್ರಜ್ಞಾಪೂರ್ವಕವಾಗಿದ್ದಾಗ, ತಪ್ಪು ತಿಳ್ಕೊಳ್ಬೇಡಿ, ಅಪ್ರಜ್ಞಾಪೂರ್ವಕ ಅಂದ್ರೆ ಪ್ರಜ್ಞೆ ಇಲ್ಲ ಅಂತಲ್ಲ, ಪ್ರಜ್ಞೆಯ ಸೆಲ್ಫ್ ಕಾನ್ಶಿಯಸ್ ಆಗುವುದಕ್ಕಿಂತ ಹಿಂದಿನ ಸ್ಥಿತಿಯಲ್ಲಿ, ಅದಕ್ಕೆ ಅಪ್ರಜ್ಞೆ ಅಂತ ಹೇಳುದು. ಅದಕ್ಕೆ ಗೊತ್ತಿಲ್ಲ, ಅದಕ್ಕೆ ಗೊತ್ತಿಲ್ಲ ಅಂದ್ರೆ ಏನು, ಅದಕ್ಕೆ ಎಲ್ಲವೂ ಗೊತ್ತಿದೆ, ಗೊತ್ತಿದೆ ಅಂತ ಗೊತ್ತಿಲ್ಲ ಅಷ್ಟೇ. ಇಡೀ ಇರುವ ವಿಷಯ ಅಂದ್ರೆ ಗೊತ್ತಿದೆ ಅಂತ ಗೊತ್ತಿಲ್ಲ. ನಾವು ಬೆಳೆದ ಮೇಲೆ ನಮ್ಗೆ ಗೊತ್ತಿದೆ ಅಂತ ಗೊತ್ತಿದೆ, ಗೊತ್ತಿರ್ಲಿಕ್ಕೆ ಎಂತದೂ ಇಲ್ಲ, ಇಷ್ಟೇ ವ್ಯತ್ಯಾಸ, ಇನ್ನೇನೂ ಇಲ್ಲ. ಅದಕ್ಕೆ ಎಲ್ಲವೂ ಗೊತ್ತಿದೆ, ಆದರೆ ಅದಕ್ಕೆ ಗೊತ್ತಿದೆ ಅಂತ ಗೊತ್ತಿದೆ. ನಾನು ನಿನ್ನೆ ಹೇಳಿದೆ ಒಂದು ಮಗುವಿಗೆ ಅದಕ್ಕೆ ಇಷ್ಟು ಭಾಷೆ ಗೊತ್ತಿದೆ, ತನ್ಮಯತೆ ಇದೆ ಅದಕ್ಕೆ ಭಾಷೆಯಲ್ಲಿ. ಅಂತ ಮಗುವನ್ನು ಅದಕ್ಕೆ 6 ವರ್ಷ ಆಗಿ ಶಾಲೆಗೆ ಹಾಕಿ ನನ್ನ ಎದುರಿಗೆ ಕೂತುಕೊಳಿಸಿ, ತನಗೆ ಗೊತ್ತಿಲ್ಲದೇ ಇದ್ದಾಗ, ತಾನು ಕಲಿತಾ ಇದ್ದೇನೆ ಅಂತ ಗೊತ್ತಿಲ್ಲದೇ ಇದ್ದಾಗ ಇಷ್ಟು ಭಾಷೆಗಳನ್ನು ಕಲಿತ, ಕಳಸ್ಪರ್ಶಿಯಾಗಿ ಕಲಿತ ಮಗುವಿಗೆ ನಾವು ಭಾಷೆ ಕಲಿಸಲಿಕ್ಕೆ ಹೊರಡು. ವರ್ಣಮಾಲೆ, ಲಿಪಿ, ವ್ಯಾಕರಣ ಕಲಿಸಲಿಕ್ಕೆ ಹೊರಡಬೇಕು. ಏನು ಹೇಳಬೇಕು, ನನಗೆ ಯಾವಾಗಲೂ ಕಾಡುವ ಒಂದು ಸಂಗತಿ ಇದೆ. ವೇದಾಂತದಲ್ಲಿ ಒಂದು ಬಹಳ ದೊಡ್ಡ ಒಂದು ಸ್ಥಿತಿ ಬಗ್ಗೆ ಹೇಳುವುದು, ಇನ್ನು ಮುಂದೆ ಹುಟ್ಟಬಾರದು ಅಂತ. ಇನ್ನು ಮುಂದೆ ಹುಟ್ಟಬಾರದು, ಹುಟ್ಟಿದ್ದಕ್ಕೆ ಸಾರ್ಥಕತೆ ಏನು ಅಂದ್ರೆ ಇನ್ನು ಮುಂದೆ ಹುಟ್ಟಬಾರದು ಅಂತ. ಇನ್ನು ಮುಂದೆ ಹುಟ್ಟದಂತೆ ಜೀವನವನ್ನು ಮಾಡು ಅಂತ. ನಾನು ಅದರ ಕೆಳಗೆ ಒಂದು ಟಿಪ್ಪಣಿ ಮಾಡಿದೆ, ಶಾಲೆಗೆ ಹೋಗುದಕ್ಕೋಸ್ಕರವೇ ಹೇಳಿದ್ವಿ ಅಂತ. ಏನಂದ್ರೆ ಶಾಲೆಗೆ ಹಾಕದೇ ಇರ್ತಾರ ಯಾರನ್ನು, ನಿಜವಾಗಿ ಗೊತ್ತಿರತಕ್ಕಂಥದ್ದು ಅದಕ್ಕೆ ಭಾಷೆ ಗೊತ್ತಿದೆ, ಯಾರು ಕಲಿಸಿದ್ದಲ್ಲ, ತಾನಾಗಿ ಕಲಿತದ್ದು. ಕಲಿತೇನೆ ಅಂತ ಗೊತ್ತಿಲ್ಲದೆ ಇದ್ದಾಗ ಅದರಲ್ಲಿ ಆದ ವ್ಯಕ್ತಿತ್ವದ ವಿಕಾಸ ಅದು, ಅದಕ್ಕೆ ನಾವು ಭಾಷೆ ಕಲಿಸ್ತೇವಲ್ಲ. ಯಾರಾದ್ರೂ ಹೇಳ್ಬೇಕಷ್ಟೆ, ಏನಾದ್ರೆ ಇನ್ನು ಮುಂದೆ ಹುಟ್ಟುದು ಬೇಡ, ಯಾಕೆಂದ್ರೆ ಶಾಲೆಗೋಸ್ಕರ ಹೇಳಿದ್ರು ಸುಮ್ಮನೆ ನಾನು. ಅಂದ್ರೆ ಹಾಗೆ ಅಷ್ಟು ವಿಪರ್ಯಾಸ ಇದೆ ಈ ಲೋಕದಲ್ಲಿ, ಈ ಜೀವನದಲ್ಲಿ. ಆಗಿರುವಾಗ ನಾವು ಕಲಿಸುವುದಕ್ಕೆ ಹೊರಟೇವು. ಏನಾಯ್ತು, ಮಾಸ್ಟರ್ ಬಂದ್ರು, ಟೀಚರ್ ಒಂದು ಬೆತ್ತವೂ ಇದೆ, ಮಾಸ್ಟರ್ ಬಂದ್ರು, ಶಿಕ್ಷಕರು ಆಗ್ಬೋದು, ಶಿಕ್ಷಕಿಯರು ಆಗ್ಬೋದು. ಅದು ಮೊದಲು ಇಷ್ಟೆಲ್ಲ ತನ್ನ ಪರಿಸರದಿಂದ ಕಲ್ತ ಭಾಷೆಯ ಸಾಮಗ್ರಿ ತನ್ನೊಳಗೆ ಇರುವ ಆ ಮಗು ಎದುರಿಗೆ ಒಂದು ಬೆಂಚಿನಲ್ಲಿ ಕೂತಿದೆ ಮುಗ್ಧ ಮಗು. ಅದು ಇದನ್ನು ನೋಡ್ತದೆ, ಯಾವುದನ್ನು, ಶಿಕ್ಷಕರನ್ನು, ಶಿಕ್ಷಕಿಯನ್ನು, ಬೆತ್ತವನ್ನು ನೋಡ್ತದೆ. ನೋಡಿ ಅದಕ್ಕೆ ಆಗುದ ಅಂತ ಹೇಳಿ, ಮೊತ್ತ ಮೊದಲು ಆಗುದಂತ ಗೊತ್ತುಂಟ, ಇವರು ಕಲಿಸುವವರು ಅಂತ. ಇವರು ನನಗೆ ಕಲಿಸಲಿಕ್ಕೆ ಬಂದಿದ್ದ, ನಾನು ಕಲಿಯಬೇಕಾದವನು. ಅದಕ್ಕಿಂತ ಹಿಂದಿನ ಕ್ಷಣದಲ್ಲಿ ಅದಕ್ಕೆ ಅದು ಗೊತ್ತಿರಲಿಲ್ಲ, ಅದು ಪ್ರಚಂಡವಾದ ಕಲಿಕೆಯ ಸಾಮರ್ಥ್ಯ, ಬ್ಲಾಟಿಂಗ್ ಪೇಪರ್ನ ಹಾಗೆ ಅದು ಹಿಡಿದುಕೊಳ್ತಾ ಇತ್ತು. ನೀವು ಎದುರಿಗೆ ಕೂತ್ರಿ ನೋಡಿ, ಗುರು ಬ್ರಹ್ಮ ಎದುರಿಗೆ ಕೂತಿರಲ್ಲ, ಅದಕ್ಕೆ ಮೊದಲು ಗೊತ್ತಾಗೋದು ಫ್ಯಾಕ್ಟ್ ಇದು. ಮೊದಲು ಗೊತ್ತಾಗೋದು ಇವರು ನನ್ನ ಕಲಿಸೋ
ನನಗೆ ಕಲಿತ ಅಂದರೆ ನಾನು ಕಲಿಯಬೇಕಾದ ಎಂಥ ಅನ್ಯಾಯ. ನಾನು ಕಲಿಯಬೇಕಾದವನು. ಆ ಕೂಡಲೇ ಕಲಿಯುವುದು ಎನ್ನುವುದು ವ್ಯಕ್ತಿನಿಷ್ಠವಾಯಿತು, ಸಬ್ಜೆಕ್ಟಿವ್ ಆಯಿತು. ಗುರುಗಳನ್ನು ಅಂದರೆ ಕಲಿಸುವುದಕ್ಕೆ ಬಂದವರನ್ನು ಪ್ಲೀಸ್ ಮಾಡುವ ಪ್ರವೃತ್ತಿ ಸ್ವಾಭಾವಿಕವಾಗಿ ಉಂಟಾಯಿತು. ಇದು ಸೆಲ್ಫ್ ಕಾನ್ಶಿಯಸ್ ಆಗಿರುವುದು, ಇದು ಅನಿವಾರ್ಯ. ಎಲ್ಲೆಲ್ಲಿ ಎಲ್ಲೆಲ್ಲಿಯೂ ಕಾಣುವುದಿದೆ ವ್ಯಕ್ತಿ ಪೂಜೆ ಅನಿವಾರ್ಯ. ಕಲಿಯುವುದಲ್ಲ, ಆಬ್ಜೆಕ್ಟಿವ್ ಆಗಲೇ ಅವರು ನನಗೆ ಕಲಿಸು. ನನಗೆ ಮೊದಲು ಗೊತ್ತಾದ್ದೇ ಹಾಗೆ, ಮೊದಲು ನನಗೆ ಬಂದ ಗ್ರಹಿಕೆಯೇ ಹಾಗೆ. ಏನಂದ್ರೆ ಇವರು ನನಗೆ ಕಲಿಸುವವರು ಹೇಗಿದ್ದಾರೆ, ಆಮೇಲೆ ಅವರ ವರ್ಣನೆಗಳೆಲ್ಲ ಕೂಡಲೇ ಮನಸ್ಸೇನು ಮಾಡಿತು. ಅವರನ್ನು ಸದಾ ಸಂತೋಷದಲ್ಲಿ ಇಟ್ಕೊಳ್ಬೇಕು. ಕೆಟ್ಟು ಬೀಳ್ತದೆ ಅಂತಲ್ಲ, ಎಂಥದಕ್ಕೂಂತಲ್ಲ, ಅದು ಒಂದು ಹಾಗಿದೆ. ನಾನು ಕಲಿಯಬೇಕಾದ ಪ್ರಜ್ಞಾಪೂರ್ವಕತೆ ಪ್ರಾರಂಭ ಆಯಿತು. ಕಲಿಯುವಿಕೆಯಲ್ಲಿ ಪ್ರಜ್ಞಾಪೂರ್ವಕತೆ ಪ್ರಾರಂಭ ಆಯಿತು. ಪ್ರಜ್ಞಾಪೂರ್ವಕವಾಗಿ ಮಾಡುವ ಜೀವನದಲ್ಲಿ ಆಯಾಸ ಆಗುವುದು ಕಟ್ಟಿಟ್ಟದ್ದು, ಕಟ್ಟಿಟ್ಟ ಸಂಗತಿ. ಅಪ್ರಜ್ಞಾಪೂರ್ವಕವಾದದ್ದು ಲೀಲೆ, ಆಟ, ಕ್ರೀಡೆ. ನೀವು ಏನು ಬೇಕಾದ್ರೂ ಹೇಳಿ, ಅದು ಏನು ಅಂದ್ರೆ ಅದು ಗೊತ್ತಿಲ್ಲ. ಅಂದ್ರೆ ನಾನು ಕಲಿತಾ ಇದ್ದೇನೆ ಅಂತ ಅದಕ್ಕೆ ಗೊತ್ತೇ ಇಲ್ಲ. ಈ ಸ್ಥಿತಿ ಅದರಲ್ಲಿ ಇತ್ತು. ಪ್ರಜ್ಞಾಪೂರ್ವಕವಾಗಿ ಪ್ರಾರಂಭ ಆಯ್ತು. ಪ್ರಜ್ಞಾಪೂರ್ವಕವಾಗಿ ಪ್ರಾರಂಭ ಆದರೆ ಎಲ್ಲನೆ ಅಪ್ರಜ್ಞಾಪೂರ್ವಕವಾಗಿ ಕಲಿಯುವ ಪ್ರಕ್ರಿಯೆ ಉಂಟಲ್ಲ, ಇದು ನಿಂತೇ ಹೋಗ್ತದೆ. ಇದು ಜೀವನ, ಇದು ಜೀವನ. ನಾವು ನೀವು ಎಲ್ಲರೂ ಇನ್ನು ಮುಂದೆ ಬರುವವರು, ಮುಂದಿನ ವಿಷಯ ಗೊತ್ತಿಲ್ಲ, ಇನ್ನು ಮುಂದೆ ಬರುವವರು, ಈ ಹಿಂದೆ ಬಂದವರು ಎಲ್ಲರೂ ಗತಾಸೂನ್ ಅಗತಾಸೂನ್ ನಾನು ಶೋಚಂತಿ ಅಂದ್ರೆ ಎಲ್ಲರ ಬಗೆಯೂ ಶೋಚಂತಿ. ಎಲ್ಲರ ಪರಿಸ್ಥಿತಿಯೂ ಹೀಗೆ, ಇದು ನಡೆದಿದೆ ಹೀಗೆ, ನಮ್ಮ ಕೈಯಲ್ಲಿಲ್ಲ. ಆದ್ರಿಂದ ಈಗ ಮಾಡಬೇಕಾದ್ದೇನು, ಏನು ಮಾಡಬೇಕಾದ ಇಲ್ಲ ಅಂತ ಹೇಳು. ಸರಿ ಇಲ್ಲ ಅಂತಿದ್ರೆ ಅವ್ನು ಮಾತಾಡ್ತಾರೆ. ದಾರಿ ಇದೆ, ಹೀಗಿದೆ ಪರಿಸ್ಥಿತಿ ಇದೆ ಹೀಗೆ. ಬಹಳ ನೀನು ಗಮನಿಸಲಿಲ್ಲ ಅಂತ ಹೇಳ್ತೇನೆ. ದೇಹಿನೋಸ್ಮಿನ್ ಸಾಧಿ, ನೀನು ಗಮನಿಸಲಿಲ್ಲ. ಗಮನಿಸ್ಬೇಕು. ಗಮನಿಸಿದ್ರೆ ನೀನು ಸೆಲ್ಫ್ ಕಾನ್ಶಿಯಸ್ ಆಗ್ತಿ. ಎಲ್ಲ ಹೌದು, ಗಮನಿಸುವಂತೆ ಗಮನಿಸಿದ್ರೆ ನೀನು ಅದರಿಂದ ಮೇಲೆ ಇರ್ತಿ. ಆದರೆ ಗಮನಿಸುವಾಗ ಅನಿವಾರ್ಯವಾಗಿ ಆಗತಕ್ಕಂತಹ ಈ ಸೆಲ್ಫ್ ಕಾನ್ಶಿಯಸ್ ಉಂಟಲ್ಲ, ಸ್ವಪ್ರಜ್ಞೆ. ಸ್ವಪ್ರಜ್ಞೆ ಅಂದ್ರೆ ಬಹಳ ದೊಡ್ಡ ವಿಷಯ ಅಂತಲ್ಲ, ಸ್ವಕೇಂದ್ರಿತ ಪ್ರಜ್ಞೆ. ಇದರಿಂದ ಇಷ್ಟೆಲ್ಲ ಆಗಿದೆ, ದುಃಖ ಇತ್ಯಾದಿಗಳೆಲ್ಲ ಆಗುತ್ತೆ. ಅದನ್ನು ಮೀರಿ ನಿನಗೆ ಅದನ್ನು ಅದನ್ನು ಮೀರಿ ಸುಖ ದುಃಖಗಳ ಅನುಭವವನ್ನು ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನೀನು ಪ್ರಜ್ಞಾವಂತನಾಗಿದ್ದಿ. ಈ ಪ್ರಜ್ಞಾವಂತಿಕೆಯಲ್ಲಿ, ಪ್ರಜ್ಞಾವಂತಿಕೆಯ ಜೀವನದಲ್ಲಿ ಒಂದು ಸಾಧನೆ ಇದೆ. ಆ ಸಾಧನೆಯನ್ನು ನೀನು ಮಾಡಿ ನೀನು ಮರಳಿ ಅಪ್ರಜ್ಞೆಯ ಸ್ಥಿತಿಗೆ ನಾನು ಬಂದದ್ದು ನಿನ್ನನ್ನು ಆ ಕಡೆಗೆ ಕೊಂಡು ಹೋಗ್ಲಿಕ್ಕೆ. ದೇವರು ನಮ್ಮನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯ, ಜೀವಗಳನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯ. ಜೀವ ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ದೇವರಿಗೆ. ಇವರೊಟ್ಟಿಗೆ ದೇವರ ಒಡನಾಟ, ದೇವರು ಬರ್ತಾನೆ. ಕೃಷ್ಣ ಹೇಳಿದ್ದಾನೆ ಗೀತೆಯಲ್ಲಿ, ಸಂಭವಾಮಿ ಯುಗೇ ಯುಗೇ, ಬರ್ಬೇಕಾಗ್ತದೆ, ನಾನು ಬರ್ಬೇಕಾ, ಯಾಕಂದ್ರೆ ನಿಮ್ಮನ್ನು ಸರಿ ಮಾಡ್ಲಿಕ್ಕೆ ನಿಮ್ಮಿಂದ ಆಗ್ತಾ ಇಲ್ಲ, ನಿಮ್ಮಿಂದಲೇ ನಿಮ್ಮನ್ನು ಸರಿ ಮಾಡಿಕೊಳ್ಳಿಕ್ಕಾಗಲ್ಲ, ಯಾವ ಯುಗದಲ್ಲಿಯೂ ಇಲ್ಲ ಅಂತ. ಆದ್ರಿಂದ ಯುಗೇ ಅಂತ ಮತ್ತೆ ಹೇಳಿ, ನಾನು ಬರಬೇಕಾಗ್ತದೆ. ನಾನು ಹೇಗೆ ಅಂದ್ರೆ ಅವನು ಬರುವವನು ಹೇಗೆ, ಅವನಿಗೆ ಎರಡೂ ಇದೆ, ಅಪ್ರಜ್ಞೆಯ ಸ್ಥಿತಿಯೂ ಇದೆ, ಪ್ರಜ್ಞೆಯ ಸ್ಥಿತಿ. ಆದುದರಿಂದ ಅವನು ಗುರುವಾಗ ಶಾಲೆಯಲ್ಲಿ ಕಲಿಸೋರಲ್ಲ. ಭಗವಂತನಿಗೆ ಅಪ್ರಜ್ಞೆಯ ಸ್ಥಿತಿಯೂ ಇದೆ, ಪ್ರಜ್ಞೆಯ ಸ್ಥಿತಿಯೂ ಇದೆ, ಅವನಿಗೆ ಎರಡೂ ಒಂದೇ. ಏನು ಕಲ್ಪನೆಗಳನ್ನು ಮಾಡಿದ್ದಾರೆ, ಏನು ಅದ್ಭುತವಾಗಿರ್ತಕ್ಕ ಕಲ್ಪನೆಯನ್ನು ಮನುಷ್ಯರ ಉದ್ಧಾರಕ್ಕೆ. ಅವನು ಎಲ್ಲಿಂದ, ಅವನು ಅದಕ್ಕೋಸ್ಕರ ಅವನು ಹೇಳುವ ಅವತರಣ ಅಂತ
ಕೆಳಗೆ ಇಳಿದು ಬಂದವ ಎಲ್ಲಿಂದ ಮೇಲಿಂದ ಅಂದ್ರೆ ಎಲ್ಲಿಂದ ಅಪ್ರಜ್ಞೆಯ ಸ್ಥಿತಿಯಿಂದ ಪ್ರಜ್ಞಾವಂತರ ಲೋಕಕ್ಕೆ ಬಂದವ ಇನ್ನೊಂದು ಸ್ಥಿತಿ ಉಂಟು ಅಲ್ಲಿ ಆ ಸ್ಥರದಲ್ಲಿ ಮಾತ್ರ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕುವುದು ಹೇಳಬೇಕಾಗಿದ್ರೆ ಅವನು ಅಲ್ಲಿಂದಲೇ ಬಂದವನಾಗಿರ್ಬೇಕು ಅದಕ್ಕೋಸ್ಕರ ಅವನು ಅದನ್ನು ಹೇಳ್ತಾನೆ ಆದ್ರಿಂದ ಹೇಳ್ತಾನೆ ನಾನು ನಂಬು ನಂಬಿದ್ರೆ ವಿಮರ್ಶಿಸಿದ್ರೆ ಅಲ್ಲ ನೀನು ನನ್ನನ್ನು ನಂಬಿದ್ರೆ ಎಲೆ ಕೊಂಡು ಹೋಗ್ತೇನೆ ನಂಬದೆ ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ನಂಬದೆ ಕೊಂಡು ಹೋಗೋದು ನಿನಗೆ ಬೇಕಿಲ್ಲವಲ್ಲ ನಿನ್ನನ್ನು ಮೇಲೆ ಕೊಂಡು ಹೋಗ್ತೇನೆ ಅಂತ ಹೇಳಿದ್ರೆ ನಿನಗೆ ಅದು ಬೇಕಾ ಈಗ ಬಂದು ಯಾರೊಬ್ಬರು ಹೇಳ್ತಾರೆ ಅಂತ ಇಟ್ಟುಕೊಳ್ಳಿ ಮೇಲೆ ಹೋಗು ಅಂತ ಹೇಳಿದ್ರೆ ನೀವೊಂದ್ಸಲ ಹೋಗಿ ಮತ್ತೆ ಬರ್ತೇವೆ ಅಂತ ಹೇಳುವುದಲ್ಲದೆ ಒಟ್ಟಿಗೆ ಹೋಗು ಅಂತ ಯಾರಾದ್ರೂ ಹೇಳ್ತಾರೆ ಹಾಗೆ ಆಗುದಿಲ್ಲ ಅದು ಒತ್ತಾಯ ಇಲ್ಲ ಬಲಾತ್ಕಾರ ಇಲ್ಲ ಬಲಾತ್ಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಜ್ಞೆಯ ವ್ಯವಹಾರದಲ್ಲಿ ಬಲಾತ್ಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಬಂದು ಹೇಳ್ತಾರೆ ಹಾಗೆ ಮೇಲಿಂದ ನಂಬಿದರೆ ಸರ್ವಧರ್ಮ ಅಂತ ಪರಿತ್ಯಜಿ ಉಳಿದೆಲ್ಲ ಸಂಗತಿಗಳನ್ನು ಬಿಡು ನನ್ನನ್ನು ನಂಬಲಿಕ್ಕೆ ಸಾಧ್ಯ ಆದರೆ ಒತ್ತಾಯ ಇಲ್ಲ ನೋಡಿ ಎಷ್ಟು ಇದೆ ಅಂತ ಹೇಳಿ ಎಲ್ಲ ನಾನು ಹೇಳಿಯಾಗಿದೆ ಇನ್ನು ನಿನಗೆ ಕಂಡ ಹಾಗೆ ಮಾಡುವೆನ್ನುವ ಮಾತು ಇದೆ ವಿಮರ್ಶ್ಯ ಏತದ ಶೇಷ ಯಥೇಚ್ಛಸಿ ಸ್ವಾತಂತ್ರ್ಯ ದೇವರು ಪುಟ್ಟ ಸ್ವಾತಂತ್ರ್ಯ ದೇವರು ಮಾತ್ರ ಹೀಗೆ ಸ್ವಾತಂತ್ರ್ಯವನ್ನು ಕೊಡಬಲ್ಲ ನನ್ನನ್ನು ನಂಬು ಅಂತ ಹೇಳಿದ್ದಾನೆ ಮತ್ತೆ ಇದು ಈ ಮಾತು ಹೇಳ್ತಾನೆ ನಾನು ಹೇಳುವುದೆಲ್ಲ ಹೇಳಿ ಆಗಿದೆ ಇನ್ನೆಂತ ಮಾಡುದು ಮನುಷ್ಯರ ಒಟ್ಟಿಗೆ ಮಾತಾಡುವಾಗ ವೀನಾಯ ಹೀಗಿದೆ ಅದಾದ್ರಿಂದ ಇನ್ನೊಂದು ಸ್ತರದಲ್ಲಿ ಉತ್ತರ ಸಿಗಬೇಕಾದ್ರೆ ಅಲ್ಲಿಂದ ಬಂದವನು ಆಗಿರ್ಬೇಕು ಅವನೇನ್ ಹೇಳಿದ ಹೇಗೆ ಪ್ರಜ್ಞಾವಂತಿಕೆ ವ್ಯವಹಾರ ಹೇಗೆ ಹೇಳಿದವರು ಎಂತ ಮಾಡ್ತಾರೆ ಗೊತ್ತುಂಟು ಜ್ಞಾನಯೋಗ ಬೇರೆ ಕರ್ಮಯೋಗ ಬೇರೆ ಅಂತ ಹೇಳುದು ಬೇರೆ ಎನ್ನುವುದು ಇದೆ ಆ ಮಾತು ಇದೆ ಗೀತೆಯಲ್ಲಿ ಆದರೆ ಬಹಳ ಸ್ಪಷ್ಟವಾಗಿರತಕ್ಕ ಮಾತಿದೆ ಈ ಅಂದ್ರೆ ಏಕಮಪ್ಯಾಸ್ಥಿತ ಸಮ್ಯಕ್ ಉಭಯೋರ್ವಿಂದತೆ ಫಲ ಜ್ಞಾನಯೋಗ ಕರ್ಮಯೋಗ ಸಾಂಖ್ಯ ಮತ್ತು ಜ್ಞಾನಯೋಗ ಬೇರೆ ಕರ್ಮಯೋಗ ಬೇರೆ ಪೃಥಕ್ ಇತಿ ವದಂತಿಯೇ ತೇ ಬಾಲಾಹ ಅದು ಬೇರೆ ಬೇರೆ ಅಂತ ಯಾರು ಹೇಳ್ತಾರೆ ಅವ್ರು ಸುಮ್ಮನೆ ಮಕ್ಕಳು ಮಕ್ಕಳಾಟಿಕೆ ಅದು ಮಕ್ಕಳ ಮಾತು ಏಕಮಪ್ಯಾಸ್ಥಿತ ಸಮ್ಯಕ್ ಒಂದರಲ್ಲಿ ಒಬ್ಬ ಚೆನ್ನಾಗಿ ಪರಿನಿಷ್ಠಿತನಾಗಿದ್ದರೆ ಜ್ಞಾನಯೋಗವನ್ನು ಸಾಧಿಸಿದರೆ ಕರ್ಮಯೋಗವನ್ನು ಸಾಧಿಸಿದ ಫಲವೇ ಅವನಿಗೆ ಹಾಗೆಯೇ ಕರ್ಮಯೋಗವನ್ನು ಸಾಧಿಸಿದರೂ ಕೂಡ ಜ್ಞಾನಯೋಗದ ಫಲ ಅವನಿಗೆ ಸಿಕ್ಕೇ ಸಿಗ್ತದೆ ಎರಡೂ ಒಂದೇ ಅದು ಒಂದು ಇನ್ನೊಂದಾಗಬಲ್ಲದು ಆದರೂ ಸ್ವಲ್ಪ ಬೇರೆ ಅಂತ ಹೇಳುವ ಒಂದು ಮಾತು ಅಷ್ಟೇ ಅದು ಎರಡೂ ಒಂದೇ ಆದ್ರೆ ಅದು ಹೇಗೆ ಅದನ್ನು ಸಾಧಿಸುವುದು ಹೇಗೆ ಹೇಗೆ ಗೊತ್ತುಂಟ ಹೇಗೆ ಅಂದ್ರೆ ನೀನು ನೋಡುತ್ತಿ ಪಂಚೇಂದ್ರಿಯಗಳ ಪ್ರಪಂಚ ದೇಹ ಅಂದ್ರೆ ಕಣ್ಣಿನಿಂದ ನೋಡುತ್ತಿ ಕಿವಿಯಿಂದ ಕೇಳ್ತಿ ಮೂಗಿನಿಂದ ಮೂಸುತ್ತಿ ಮೈಯಿಂದ ಮುಟ್ಟುತ್ತಿ ನಾಲಿಗೆಯಿಂದ ಸವಿಯುತ್ತಿ ಇದೆಲ್ಲ ತುಂಬಾ ಇದೆ ಪಶ್ಯನ್ ಶೃಣ್ವನ್ ಜಿಘ್ರನ್ ಇತ್ಯಾದಿ ಎಲ್ಲ ಇದೆ ಒಂದು ಮಿಷನ್ ನಿಮಿಷನ್ನಪಿ ಕಣ್ಣವೇ ಮುಚ್ಚುತ್ತಿ ಮಾಡ್ತಿ ಉಸಿರಾಡುತ್ತಿ ನಾನಾ ರೀತಿಯ ಆಘ್ರಾಣಗಳನ್ನ ಮಾಡುತ್ತಿ ತಿನ್ನುತ್ತಿ ಅಶ್ನನ್ ಇದೆಲ್ಲವನ್ನು ಮಾಡ್ತಿಲ್ಲ ವಿಲಪನ್ ಮಾತಾಡ್ತಿ ಪ್ರಲಾಪಗಳನ್ನು ಮಾಡ್ತಿ ಉಪನ್ಯಾಸಗಳನ್ನೇ ಮಾಡ್ತಿ ಏನೇನ ಮಾಡ್ತಿ ಕೇಳ್ತಿ ಇದೆಲ್ಲ ನೀನು ಮಾಡ್ತಾ ಇದ್ದೀಯಲ್ಲ ಹೌದು ಜ್ಞಾನಿಗಳು ಹೇಗೆ ಗೊತ್ತುಂಟ ಈ ಕರ್ಮವನ್ನು ಮಾಡುವುದು ಮಾಡುವುದಂದ್ರೆ ದೇಹದ ವ್ಯಾಪಾರ ಇನ್ನೊಂದು ಕಡೆ ಹೋಗಿ ಕರ್ಕುವುದಲ್ಲ ದೇಹದ ವ್ಯಾಪಾರ ದೇಹದಲ್ಲಿ ಪ್ರತಿ ಕ್ಷಣ ಈ ವ್ಯಾಪಾರ ಆಗ್ತಾ ಇದೆ ಅದನ್ನು ನಾನು ಮಾಡ್ತಾ ಇಲ್ಲ ಆಗ್ತಾ ಇದೆ ಹೆಚ್ಚು ಚೆನ್ನಾಗಿದೆ ಜ್ಞಾನ ಅಂದ್ರೆ ಏನು ಜ್ಞಾನ ಅಂದ್ರೆ ಏನು ಆಗ್ತಾ ಇದೆ ಅದನ್ನು ಅರಿಯುವುದು ಹೇಗೆ ಇದೆಯೋ ಹಾಗೆ ಕರ್ಮ ಅಂದ್ರೆ ಏನು ಅದುವೇ ಏನು ಆಗ್ತಾ ಇದೆಯೋ ಅದನ್ನು ನೋಡುವುದು ಆಗುವುದು ಎಂದೇ ಒಂದು ಕರ್ಮ ಅಲ್ಲ ಆಗುವುದು ಬಿಕಮಿಂಗ್ ಆಗುವುದು ಎರಡು ಒಂದೇ ಎರಡು ಬಹಳ ಹತ್ರ ಇದೆ ನಾನು ಮಾಡ್ತಾ ಇದ್ದೇನೆ ಅಂತ ಅಲ್ಲ ನೀವು ಈಗ ಇದು ಬಹಳ ಕಷ್ಟ ಇದೆ ನಾನು ಮಾಡ್ತೇನೆ ನಾನು ನನ್ನ ಕಣ್ಣಿನಿಂದ ನಾನು ನೋಡ್ತೇನೆ ನನ್ನ ಕಿವಿಯಿಂದ ನಾನು ಕೇಳ್ತೇನೆ ನೀವು ಯಾರದನ್ನು ಅಲ್ಲಗಳಲ್ಲಿ ನನ್ನ ಸ್ವಾನುಭವವನ್ನು ನಿಮ್ಮ ಕೇಳಿದ್ದಾನೆ
ಕೊಡ್ಲಿಕ್ಕೆ ಸಾಧ್ಯ ಅದು. ಕಣ್ಣು ಮುಚ್ಚಿದ್ರೆ ನನಗೆ ಕಾಣುವುದಿಲ್ಲ, ಕಿವಿ ಮುಚ್ಚಿದರೆ ಕೇಳುವುದಿಲ್ಲ ಅಂತ ಇಟ್ಕೊಳ್ಳಿ. ನನ್ನ ಕಿವಿಯನ್ನು ಹೇಗೆ ಬಳಸಬೇಕು, ನನ್ನ ಕಣ್ಣನ್ನು ಹೇಗೆ ಬಳಸಬೇಕು ಅಂತ ನಾನಲ್ವಾ ತೀರ್ಮಾನ ಮಾಡಬೇಕಾದ್ದು. ಅದನ್ನು ಬೇರೆ ಯಾರಿಗಾದ್ರೂ ಕೊಡ್ಲಿಕ್ಕೆ ಆಗ್ತದ? ಜ್ಞಾನ ಯೋಗ ಅಂತ ಹೇಳಿದ್ರೆ ಕಥೆ ಆಯ್ತಲ್ಲ ಇದು. ಹಾಗ ಒಂದೇ ಒಂದು ಪರೀಕ್ಷೆ, ಬೇರೆ ಏನೂ ಬೇಡ. ಅದೇನು, ನೀನು ರಾತ್ರಿ ನಿದ್ರೆ ಮಾಡ್ತೀಯಲ್ಲ, ಮಾಡ್ಲೇಬೇಕಲ್ಲ. ನಿದ್ರೆ ಮಾಡದಿದ್ರೆ ಅದು ಮರು ದಿವಸ ಗೊತ್ತಾಗ್ತದೆ, ಬೇರೆಯವ್ರಿಗೂ ಗೊತ್ತ. 4 ದಿವಸ ನಿದ್ರೆ ಮಾಡಿದ್ರೆ ಬೇರೆಯವ್ರಿಗೂ ಗೊತ್ತಾಗ್ತದೆ. ಗಾಢವಾದ ನಿದ್ರೆ ಮಾಡ್ತೀಯ. ಹಾಗೆ ಏನ್ ಗೊತ್ತ, ಆಗ ಏನು ಶ್ವಾಸೋಚ್ಛ್ವಾಸ ಆಗ್ತಾ ಇತ್ತು, ರಕ್ತ ಸಂಚಾರ ನಿನ್ನ ಒಳಗಾಗ್ತಾ ಇತ್ತು, ಮಾಡಿದ ಊಟದ ವ್ಯವಹಾರ ಅದರದ್ದೇನು ಒಳಗೆ ಆಗ್ಬೇಕಾದ ವ್ಯಾಪಾರ, ಜೀರ್ಣ ವ್ಯಾಪಾರ, ರಕ್ತ ರಕ್ತ ಈಗೆಲ್ಲ ಉಂಟಲ್ಲ ಏನೋ ಇಲ್ಲ, ಈ ಎಲ್ಲ ದೈಹಿಕ ವ್ಯಾಪಾರ ಅಂತರ್ಗತವಾಗಿರ್ತಕ್ಕ ವ್ಯಾಪಾರ ಆಗ್ತಾ ಇತ್ತು. ಯಾರು ಮಾಡಿದ್ದು? ನೀನ? ಈಗ ಹೇಳ್ತೀಯಲ್ಲ, ನನ್ನ ಕಣ್ಣಿನಿಂದ ನಾನು ನೋಡಿದೆ, ನನ್ನ ಕಿವಿಯಿಂದ ಕೇಳಿದೆ, ಮತ್ತೊಂದು ಮಾಡಿದೆ ಅಂತ ಹೇಳ್ತಾ ಇದೆಯಲ್ಲ. ಯಾರು ಮಾಡಿದ್ದು? ಕೃಷ್ಣ 15ನೇ ಅಧ್ಯಾಯದ ಒಂದು ಮಾತು ಹೇಳ್ತಾನೆ, ನೀನು ಉಂಡ ಊಟವನ್ನು ಜೀರ್ಣ ಮಾಡುವವನು ನಾನು ಅಂದ್ರೆ ಕೃಷ್ಣ ಅರ್ಜುನನಿಗೆ ಹೇಳು. ಇವಾಗ ಏನೆಲ್ಲ ಊಟ ಮಾಡಿದ್ದಾನೆ ಯಾರಿಗೂ ಗೊತ್ತು? ಏನಂದ್ರೆ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮಿ ಅನ್ನಂ ಚತುರ್ವಿಧ. ಊಟ ಮಾಡಿದ ಅನ್ನವನ್ನು ಜೀರ್ಣ ಮಾಡುವವನು, ಹಸಿವನ್ನು ಉಂಟು ಮಾಡುವವನು ನಾನೇ, ಪ್ರಾಣಾಗ್ನಿಯಾಗಿ ಒಳಗಡೆ ಕೂತು ಆಮೇಲೆ ಆ ಹಸಿವನ್ನು ತೀರಿಸಿಕೊಳ್ಳುವುದಕ್ಕೆ ನೀನು ಏನೇನೆಲ್ಲ ಹಾಕ್ತಾ ಇದ್ದಿ ಅದನ್ನು ಜೀರ್ಣ ಮಾಡುವವನು ನಾನೇ, ನಿನ್ನ ದೇಹವನ್ನು ಕಾಪಾಡುವವನು ನಾನೇ, ಎಲ್ಲವನ್ನು ಮರೆತು ನೀನು ಗಾಢನಿದ್ರೆಯಲ್ಲಿ ಮುಳುಗಿದ್ದಾಗ ಯೋಗಿಗಳು ಹೇಳ್ತಾರೆ ಯೋಗಶಾಸ್ತ್ರದಲ್ಲಿ ಗಾಢನಿದ್ರೆಯಲ್ಲಿ ಎಂತದು ಸಂಬಂಧವೇ ಇಲ್ಲ, ಸಂಬಂಧ ಎಚ್ಚರ ಆದ ಮೇಲೆ ಉಂಟಾಗು, ಎಚ್ಚರ ಆದ ಕ್ಷಣದಲ್ಲಿ ಸಂಬಂಧ ಉಂಟಾಗ್ತದೆ ಜಗತ್ತಿನೊಟ್ಟಿಗೆ. ಗಾಢನಿದ್ರೆಯಲ್ಲಿ ಸಂಬಂಧದ ಕಲ್ಪನೆ ಇದ್ರೆ ಗಾಢನಿದ್ರೆಯೇ ಉಂಟಾಗುವುದಿಲ್ಲ, ಗಾಢನಿದ್ರೆ ಉಂಟಾಗಿದ್ರೆ ಹುಚ್ಚಿಡೀತದೆ, ಎಚ್ಚರಾದ ಮೇಲೆ ಹುಚ್ಚಿಡೀತದೆ ಹಾಗಲ್ಲ. ಗಾಢನಿದ್ರೆಯಲ್ಲಿ ಗಾಢನಿದ್ರೆಯನ್ನು ಭಗವಂತ ಕರುಣಿಸುವುದು ವಿರಾಮ ಅಂತ, ಒಂದು ವಿಶ್ರಾಂತಿ ಇರಲಿ ಪ್ರಾಣಿಗೆ ಅಂತ. ಹಾಗಾದ್ರೆ ಏನೂ ಗೊತ್ತಿಲ್ಲದ ಅವನು ಹೇಳ್ತಾನೆ ಏನು ವ್ಯಾಖ್ಯಾನಕಾರ, ಪತಂಜಲಿಯ ವ್ಯಾಖ್ಯಾನಕಾರ ಹೇಳುದು ಏನಂದ್ರೆ ಸುಪ್ತವು ಆಗಿದಾನಲ್ಲ ಗಾಢ ನಿದ್ರೆಯಲ್ಲಿ, ಹಿತ ಅಪಿತ ಭವತಿ, ಮಾತ ಅಮಾತ ಭವತಿ, ಭರ್ತ ಅಭರ್ತ ಭವತಿ, ಭಾರ್ಯ ಅಭಾರ್ಯ ಭವತಿ, ಯಾರು ಯಾರು ಅಲ್ಲ, ಹೆಂಡತಿ ಹೆಂಡತಿ ಅಲ್ಲ, ಗಂಡ ಗಂಡನ ತಂದನಲ್ಲ, ಮನುಷ್ಯ ಮನುಷ್ಯನಲ್ಲ, ಎಂಥದ್ದು ಅಂತ ಯಾರಿಗೆ ಗೊತ್ತು? ಏನು ಏನೂ ಅಲ್ಲ, ಯಾರು ಯಾರಿಗೂ ಯಾವ ಸಂಬಂಧ, ಗಾಢನಿದ್ರೆ ಸ್ಥಿತಿ. ಅದನ್ನು ಬಯಸಿ ಅದಕ್ಕೆ ಬೇಕಾದ ಎಲ್ಲ ಕರ್ಲಾನ ಹಾಸಿಗೆ ಎಲ್ಲ ಮಾಡಿ ಏನಾಗ್ಬೇಕು, ಎಲ್ಲ ಸಂಬಂಧಗಳಿಂದ ಕಳಚಿಕೊ ಅಂತ ಮತ್ತೆ ದೇವರು ಹೇಳದೆ ಬಿಡ್ತಾನ? ನಿದ್ರೆಗೆ ಕಾರಣನಾದವನು, ಅವನು ಬೇರೆ ಎಂತ ಹೇಳಬೇಕು, ಫ್ಯಾಕ್ಟ್ ಅಲ್ವಾ? ಎಚ್ಚರಾದ ಕೂಡಲೇ ಬರಲಿ ಬೆಡ್ ಕಾಫಿ ಬೆಡ್ ಟೀ ಎಲ್ಲ ಬರಲಿ, ಎಲ್ಲ ಸಂಬಂಧ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ. ಯಾಕೆ ಇದರ ಫಲಿತಾಂಶ ಏನು ಅಂದ್ರೆ ಮರೆಯುವುದು, ಮರೆ. ಎಚ್ಚರದ ಸ್ಥಿತಿ ಅಂತ ಹೇಳಿದ್ರೆ ಕಟ್ಟಿಕೊಳ್ಳುವ ಸ್ಥಿತಿ ಎಲ್ಲ ಸಂಬಂಧಗಳನ್ನು, ಇದು ಸುಸ್ತು ಮಾಡುತ್ತೆ. ನೀನು ಹೇಳಿದಾಗ ಯಾರು ಕೇಳಬೇಕಾಗಿಲ್ಲ. ನಿನ್ನ ಆಜ್ಞಾಧಾರಕರಾಗಿ ಇರ್ಲಿಕ್ಕೆ ಅವರು ಹುಟ್ಟಿದ್ದಲ್ಲ, ಅವರ ಆಜ್ಞಾಧಾರಕರಾಗಿರ್ಲಿಕ್ಕೆ ನೀನು ಹುಟ್ಟಿದ್ದಲ್ಲ. ವಿಷಯ ಏನು ಅಂತ ಯೋಚಿಸು. ಪ್ರತಿ ಒಬ್ಬರ ಅನುಭವದಲ್ಲಿ ಇದೆ ಇದು, ಪ್ರತಿ ದಿನದ ಪ್ರತಿ ರಾತ್ರಿ ಇನ್ನೊಂದಿದೆ ಅಂತ. ನಮ್ಮನ್ನು ನಾವು ನಮ್ಮ ಪಂಚೇಂದ್ರಿಯಗಳು ಎಂಥದೋ ಏನೋ, ಅದು ಎಲ್ಲಿ ಬಿದ್ದಿದೋ, ಆ ಕೈ ಎಲ್ಲಿ ಬಿದ್ದಿದೋ, ಕಾಲು ಎಲ್ಲಿ ಬಿದ್ದಿದೋ,
ನಮ್ಮ ಗೌರವ ಪ್ರತಿಷ್ಠೆ ಎಲ್ಲಿ ಹೋಗಿದೋ ಭಗವಂತವ ಯಾವಾಗ ಗಾರ್ಡನ್ ಇದ್ರೆ ಹೇಳ್ತೇವೆ ಅವರನ್ನು ಅಂತವರನ್ನು ನಾವು ಕಣ್ಣಿಗೆ ಬಿದ್ದರೆ ಲೋಕ ಇಲ್ಲ ಇವರಿಗೆ ರಾಮಾಯಣದಲ್ಲಿದೆ ಹನುಮಂತ ಹನುಮಂತ ರಾವಣನ ಅಂತಃಪುರಕ್ಕೆ ಹೋಗಿ ಹಬ್ಬ ಅಂತ ಆಶ್ಚರ್ಯ ಬಿಟ್ಟದು ಈಗ ಸಹ ಉಂಟಲ್ಲ ನಾಗರಿಕತೆ ಅಂತ ಅಲ್ಲಿ ಆ ರಾಕ್ಷಸರಿಗೆ ಅದೆಲ್ಲ ಕುಳಿದುಕೊಂಡು ಅದೇ ಬ್ರಹ್ಮಚಾರ್ಯ ಕಣ್ಣಿಗೆ ಇದನ್ನು ಕಾಣಿಸ್ಬೇಕು ಅಂತ ವಾಲ್ಮೀಕಿಗಳೇ ಬರೆದಿದ್ದಾರೆ ಇದನ್ನೆಲ್ಲ ನೋಡು ಅಂತ ಅವನಿಗೆ ಆಶ್ಚರ್ಯ ಚಾಕಿತನಾಗಿದ್ದಾನೆ ಎಂತ ನಾಗರಿಕತೆ ಇದು ಹೀಗಿದೆ ಲೋಕ ಇಲ್ಲ ಪ್ರತಿಯೊಬ್ಬರ ಪಾಡು ಇದು ಹೀಗಿರುವಾಗ ಯಾರು ನಿನ್ನನ್ನು ಕಾಪಾಡಿದ್ದು ಇನ್ನೊಂದು ಇದೇ ಇದೆ ಅದು ಎಚ್ಚರದಲ್ಲಿ ಮಾಡಿ ಅದನ್ನು ಸಾಧಿಸು ಸಿಂಪಲ್ ವೆರಿ ಸಿಂಪಲ್ ಕೇಳಲಿಕ್ಕೆ ಮಾಡ್ಲಿಕ್ಕೆ ಮಾತ್ರ ಸಾಧ್ಯ ಇಲ್ಲ ಅಂದ್ರೆ ಅಷ್ಟು ಕಷ್ಟ ಇದೆ ಗಾಢ ನಿದ್ರೆಯ ಅನುಭವವನ್ನು ಎಚ್ಚರದಲ್ಲಿ ಪಡೆಯುವುದಕ್ಕೆ ಜ್ಞಾನಿಗಳು ನಿರಂತರ ಹಂಬಲಿಸಿ ಸಾಧನೆ ಕರ್ಮಯೋಗದ ಕರ್ಮಯೋಗ ಅಂದ್ರೆ ಎಚ್ಚರದ ಸ್ಥಿತಿಯಲ್ಲಿ ಮಾಡತಕ್ಕ ಚಟುವಟಿಕೆ ಏನು ಬೇಕಾದರೂ ಮಾಡಿ ನಾನು ಮಾಡ್ತಾ ಇಲ್ಲ ಅದು ಎಂತ ಮಾತಾಡಿದ್ರೆ ಅದು ಇರುವುದೇ ಹಾಗೆ ಈಗ ಮಾತು ನಾವು ಮಾತಾಡಿದ್ರಿಂದ ಹಾಗೆ ಇರುವುದಲ್ಲ ಇರುವುದೇ ಹಾಗೆ ಏನ್ ಮಾಡ್ತೀರಿ ಆಶ್ಚರ್ಯ ಆಗ್ಲಿ ಆಶ್ಚರ್ಯ ಆಗ್ಲಿ ಅಂತ ಆಶ್ಚರ್ಯಾನುಭವ ಸಾಮರ್ಥ್ಯ ಉಂಟಲ್ಲ ನಾಗರಿಕತೆಯಲ್ಲಿ ಕಮ್ಮಿ ಆಗ್ತಾ ಇದೆ ನಾಗರಿಕತೆ ಜಾಸ್ತಿ ಆದಂತೆ ನಮ್ಗೆಲ್ಲ ವಿಷಯ ಗೊತ್ತಿದೆ ನಮ್ಗೆ ಆಶ್ಚರ್ಯ ಆಗಿಲ್ಲ ಆಶ್ಚರ್ಯ ಆಗದಿದ್ರೆ ಕ್ಲೀನ್ ಆಗುದಿಲ್ಲ ಬಾಡಿ ಆಶ್ಚರ್ಯಾನುಭವ ಇನ್ನೊಬ್ಬರಿಗೆ ಆಶ್ಚರ್ಯವನ್ನು ಉಂಟು ಮಾಡೋದಕ್ಕೆ ಪ್ರಯತ್ನಿಸ್ತಾ ಇರ್ತೇವೆ ನಮಗೆ ಆಶ್ಚರ್ಯ ನಿಜವಾಗಿ ಆಶ್ಚರ್ಯ ಆದ್ರೆ ಮಗುವಿಗೆ ಆಶ್ಚರ್ಯ ಆಗ್ತಾ ಇರ್ತದೆ ನಮ್ಮ ಕಾರಣದಿಂದಲೇ ಆಮೇಲೆ ಅದಕ್ಕೆಲ್ಲ ವಿಷಯ ಗೊತ್ತಾಗಿ ಗೊತ್ತಾಗಿ ಒತ್ತೊತ್ತಾಗಿ ಗೊತ್ತಾಗಿ ಅದಕ್ಕೆ ಮತ್ತೆ ಆಶ್ಚರ್ಯ ಆಗುದಿಲ್ಲ ಆಮೇಲೆ ನಮ್ಮ ಬಾಯಿಂದ ಕೇಳ್ತಾ ಇರ್ತದೆ ನನಗೆ ಮೊದಲೇ ಗೊತ್ತಿತ್ತು ಆಶ್ಚರ್ಯ ಆಗಬಾರದು ನಮಗೆ ಆಶ್ಚರ್ಯ ಆಗೋದು ನಮ್ಮ ಬುದ್ಧಿವಂತಿಕೆಗೆ ಒಂದು ಆಘಾತಕಾರಿ ಆಗಿರತಕ್ಕಂಥದ್ರಿಂದ ನಾವು ಹೇಳುವುದೇನಂದ್ರೆ ನನಗೆ ಮೊದಲೇ ಗೊತ್ತಿತ್ತು ಅದು ಹೀಗಾಗ್ತದೆ ಬಹಳ ದೊಡ್ಡ ಜನ ಎಂತ ಗೊತ್ತಿರು ಹೀಗೆ ಹೇಳುವುದಷ್ಟೇ ಇದು ಎಲ್ಲದರ ಕತೆ ನೋಡಿದ್ರೆ ಇದೊಂದು ನಾಗರಿಕತೆಯ ಮನುಷ್ಯ ಇದು ಅದರಿಂದ ನಮ್ಮನ್ನು ಮೀರಿದ ಒಂದು ಸಂಗತಿ ಅಂದು ನಾನಾಗ ಹೇಳಿದೆ ಒಂದು ಸೈಕಾಲಜಿಗೆ ಸಂಬಂಧಪಟ್ಟ ಒಂದು ವಿಷಯ ಇದೆ ಅಂತ ಹೇಳ್ತೇನೆ ಏನಂದ್ರೆ ಬಹಳ ಖ್ಯಾತರಾದ ನ್ಯೂರಾಲಜಿಸ್ಟ್ ವಿ ಎಸ್ ರಾಮಚಂದ್ರ ಅಂತ ನೀವು ಕೇಳಿರು ಡಾಕ್ಟರ್ ವಿ ಎಸ್ ರಾಮಚಂದ್ರ ಅಮೆರಿಕಾ ಬ್ರೀಫ್ ಹಿಸ್ಟ್ರಿ ಆಫ್ ಹ್ಯೂಮನ್ ಕಾನ್ಶಿಯಸ್ನೆಸ್ ಬಹಳ ಸುಂದರ ಸುಂದರ ಅಂದ್ರೆ ವಿಜ್ಞಾನಿಗಳ ನ್ಯೂರೋ ಸರ್ಜನ್ಗಳಲ್ಲದವರು ನ್ಯೂರೋ ವಿದ್ಯಾರ್ಥಿಗಳಲ್ಲದವರಿಗೂ ಕೂಡ ಅರ್ಥವಾಗುವ ಹಾಗೆ ಸಾರ್ವಜನಿಕರಿಗೆ ಅರ್ಥವಾಗುವ ಹಾಗೆ ಆಸಕ್ತರಿ ತುಂಬಾ ಚೆನ್ನಾಗಿದೆ ಅದರಲ್ಲಿ ಒಂದು ಅಧ್ಯಾಯ ಇದೆ ನ್ಯೂರೋ ಸೈನ್ಸ್ ಆರ್ ಫಿಲಾಸಫಿ ಐದನೇ ಅಧ್ಯಾಯ ನೀವು ಬೇಕಾದ್ರೆ ಯೂಟ್ಯೂಬಲ್ಲಿ ನೋಡ್ಬೋದು ಸಿಕ್ತದಲ್ಲೂ ಗೊತ್ತಿಲ್ಲ ನನಗೆ ಇದೆ ಬ್ರೀಫ್ ಹಿಸ್ಟ್ರಿ ಆಫ್ ಹ್ಯೂಮನ್ ಕಾನ್ಶಿಯಸ್ನೆಸ್ ನಾನು ಹೇಳಿದ್ದನ್ನು ವೆರಿಫೈ ಮಾಡಿಕೊಳ್ಳೋದಕ್ಕೋಸ್ಕರ ನೋಡಿ ಅಂತ ಹೇಳಿದ್ದೆ ಪುಸ್ತಕದ ನಾನು ಹೇಳಿ ಅದರಲ್ಲಿ ಒಂದು ಕಥೆ ಒಂದು ಒಂದು ವಿಷಯ ಅವರು ಬರೀತಾರೆ ಹಿಸ್ಟೀರಿಯಾದ ಬಗ್ಗೆ ಅವರು ಅವರ ಒಂದು ಟೀಮ್ ಅಧ್ಯಯನ ಮಾಡ್ತಾ ಇತ್ತು ಆ ಟೀಮಿನ ಅಧ್ಯಯನ ಎಷ್ಟು ನನಗೆ ಇಷ್ಟ ಆಯ್ತು ಅಂದ್ರೆ ಆ ಟೀಮಿನ ಅಧ್ಯಯನ ಅವರು ಹಿಸ್ಟೀರಿಯಾ ಅಂದ್ರೆ ಏನು ಅಂದ್ರೆ ಅದನ್ನು ನಾವು ಒಕ್ಕಣಿಸುವುದು ಹೇಗೆ ಈಗ ಅದು ಏನು ಅಂತ ಎನ್ನುವುದನ್ನು ಅದನ್ನು ಅದು ಆ ಶಾಸ್ತ್ರೀಯವಾದ ವಿಷಯ ಒಂದು ಅದು ಬೇರೆ ಬೇರೆ ಇದೆ ಅದಕ್ಕೆ ಬೇರೆ ಬೇರೆ ಪ್ರಯೋಗಗಳು ಇದೆ ಅದನ್ನು ಒಕ್ಕಣಿಸುವುದು ಹೇಗೆ ನೀವು ಒಕ್ಕಣಿಸುವುದು ಅಂದ್ರೆ ಅದನ್ನು ನಿರ್ವಚನ ಮಾಡುವುದು ಅದು ಬಹಳ ಮುಖ್ಯ ಅದನ್ನ ನೀವು ಎಂತ ಅಂತ ಹೇಳ್ತೀರಿ ಹಿಸ್ಟೀರಿ ಅವನೆಂತ ಹುಚ್ಚು ಅಂತ ಹೇಳ್ತೀರಾ ಹಾಗೆಲ್ಲ ಅಲ್ಲ ಅದನ್ನೆಲ್ಲ ವಿಜ್ಞಾನಿಗಳ ಹಾಗೆ ಮಾತಾಡೋದಿಲ್ಲ ಹುಚ್ಚರಾಗಿ ಮಾತಾಡ್ಬೋದು ವಿಜ್ಞಾನಿಗಳು ಮಾತಾಡೋದು ಅವ್ರೇನು ಹೇಳಿದ್ದಾರೆ ಹಿಸ್ಟೀರಿಯಾ ಈಸ್ ಎ ಫಾರ್ಮ್ ಆಫ್ ಡಿಸಾರ್ಡರ್ ಇನ್ ಫ್ರೀ ವಿಲ್ ನನಗೆ ಅದು ಓದಿ ಎಷ್ಟು ಇಷ್ಟ ಆಯ್ತು ಅಂದ್ರೆ ಕುಣಿವಂತ ಆಯ್ತು ನನಗೆ ಹಿಸ್ಟೀರಿಯಾ ಹೇಳಿದಾಗಾಯ್ತು ಅದು ಫ್ರೀ ವಿಲ್ನಲ್ಲಿ ಉಂಟಾದ ಒಂದು ಅವ್ಯವಸ್ಥೆ ಡಿಸಾರ್ಡರ್ ಇನ್ ಫ್ರೀ ವಿಲ್ ಹಿಸ್ಟೀರಿಯಾ ಅಂದ್ರೆ ಏನು ತನಗೆ ಬೇಕಾದದ್ದನ್ನು ತಾನು ಯೋಚಿಸಿಕೊಂಡಿರುವುದು ತನ್ನದೇ ಪ್ರಪಂಚದಲ್ಲಿ ಇರುವುದು
ತಮ್ಮದೇ ಪ್ರಪಂಚ ಅಂದ್ರೆ ಏನು ಅಂತ ವ್ಯಾಖ್ಯಾನ. ಫ್ರೀ ವಿಲ್, ನಿನಗೆ ನಿನ್ನದೇ ಪ್ರಪಂಚವನ್ನು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಆದ್ರಿಂದ ಸಾಧ್ಯ ಇದ್ದದ್ರಿಂದ ಆ ಸಾಧ್ಯತೆಯಲ್ಲಿಯೂ ಒಂದು ಅವ್ಯವಸ್ಥೆ ಉಂಟಾಗಿದೆ. ಸೊ ಅದ ಹಿಸ್ಟೀರಿಯಾ. ಭಾರಿ ಒಂದು ಪ್ರಾಪ್ರಿಯೇಟ್, ಬಹಳ ಸರಿಯಾಗಿರತಕ್ಕ ಒಂದು ವ್ಯಾಖ್ಯಾನ ಅಂತ ಅನ್ನಿಸಿತು ನನಗೆ. ಓದ್ತಾ ಹೋದೆ. ಈಗ ಒಂದು ವ್ಯಾಖ್ಯಾನ ಸಿಗದೆ ಇದ್ರೆ ಓದ್ತಾ ಇದ್ದೇನೆ ಇಲ್ವೋ ಗೊತ್ತಿಲ್ಲ. ಅದು ಓದ್ತಾ ಹೋಗ್ತಾ ಹೋದ್ರೆ ಅವನು ಹೇಳ್ತಾನೆ ಅದರಲ್ಲಿ. ಬಹಳ ಸಮಯದ ಹಿಂದೆ ಈ ಫ್ರೀ ವಿಲ್ ಎನ್ನುವಂತಹ ಸಂಗತಿ ಉಂಟಲ್ಲ, ಅಂದ್ರೆ ಸ್ವತಂತ್ರವಾಗಿರತಕ್ಕ ಒಂದು ವಿಲ್ ಅಂದ್ರೆ ಏನು, ಸಂಕಲ್ಪ ಬಲ, ಸ್ವತಂತ್ರವಾದ ಮನಸ್ಸು. ನಮಗೆ ನಿಮಗೆ ಎಲ್ಲರಿಗೂ ಒಂದು ಸ್ವತಂತ್ರವಾದ ಮನಸ್ಸು, ನಮ್ಮದೇ ಆದ, ಇನ್ನೊಬ್ಬರದಲ್ಲದ ಸ್ವತಂತ್ರದ ಸ್ವಾಯತ್ತ ಭಾವವನ್ನು ನಮ್ಮಲ್ಲಿ ಉಂಟು ಮಾಡತಕ್ಕ ಒಂದು ಮನಸ್ಸಿದೆ ಅಂತ ನಾವು ಎಲ್ಲರೂ ನಂಬಿದ್ದೇವೆ. ಮತ್ತು ಅದಕ್ಕೋಸ್ಕರ ಹೋರಾಡ್ತೇವೆ. ನಮಗೆ ಇಲ್ಲ ಅಂತ ಯಾರಾದರೂ ಹೇಳಿದ್ರೆ ಅದು ಖಂಡನೀಯ ಅಂತ ಹೇಳಿಕೊಂಡು ನಾವು ಅದಕ್ಕೆಲ್ಲ ಗಲಾಟೆ ಎಲ್ಲ ಮಾಡುವ ಎಲ್ಲ ಸಾರಿ ಎಲ್ಲ ಇರಲಿ. ಹಾಗೆ ಅವನು ಹೇಳ್ತಾನೆ ಈ ಫ್ರೀ ವಿಲ್ಲಿನ ಎನ್ನುವ ಟಾಪಿಕ್ ಉಂಟಲ್ಲ, ಇದು ಏಕಕಾಲದಲ್ಲಿ ಸೈಕಾಲಜಿಸ್ಟ್ಗಳಿಗೂ ಫಿಲಾಸಫರ್ಸ್ಗಳಿಗೂ ದೇ ಹ್ಯಾವ್ ಬಿನ್ ಪ್ರಿಯಾಕ್ಯುಪೈಡ್ ಫಾರ್ ಏಜಸ್, ಫಾರ್ 2000 ಇಯರ್ಸ್ ಈ ಒಂದು ವಿಷಯದಲ್ಲಿ ಫ್ರೀ ವಿಲ್ ಉಂಟೋ ಇಲ್ಲವೋ ಅಂತ ಅಂತ ಹೇಳಿ ಕಳೆದ ದಶಕದಲ್ಲಿ, ಬಹಳ ಹಿಂದೆ ಏನಲ್ಲ, ಕಳೆದ ದಶಕದಲ್ಲಿ ಬಹುಶಃ ಈ ಶತಮಾನದ ಪ್ರಾರಂಭದಲ್ಲಿ, ಈ ಶತಮಾನದ ಹಿಂದಿನ ದಶಕದ ಕೊನೆಯ ದಶಕದಲ್ಲಿ ಇಬ್ಬರು ನ್ಯೂರೋಸರ್ಜನ್ಗಳು, ಒಬ್ಬರು ಅಮೆರಿಕದವರು ಬೆಂಜಮಿನ್ ಲೆಬೆಟ್ ಅಂತ ಅವರ ಹೆಸರು, ಮತ್ತೊಬ್ಬರು ಜರ್ಮನಿಯವರು. ಅವರು ನ್ಯೂರಾಲಜಿಯವರಲ್ಲ, ಅವರು ಫಿಸಿಯಾಲಜಿಯವರು, ಒಂದು ದೇಹಶಾಸ್ತ್ರಕ್ಕೆ ಸಂಬಂಧಪಟ್ಟ ಅವರು, ನ್ಯೂರೋ ಸುಳಿಗೆ ಸಂಬಂಧಪಟ್ಟ ವಿಷಯಕ್ಕೆ ವಿಜ್ಞಾನಿಗಳು ಇಬ್ಬರು ಸೇರಿ ಅವರು ತಗೊಂಡ ಪ್ರಾಜೆಕ್ಟ್ ಎಂತ ಅಂದ್ರೆ, ನೀವು ಇದೇನು ಇಂದು ವಾಟ್ ಈಸ್ ದ ಸೀಕ್ರೆಟ್ ಆಫ್ ಫ್ರೀ ವಿಲ್ ಅಂದ್ರೆ ಏನು ಅಂತ ಅದನ್ನು ಪ್ರಯೋಗಾತ್ಮಕವಾಗಿ, ಇದು ಬರೀ ತಾತ್ವಿಕ ಚಿಂತನೆ ಅಲ್ಲ, ಪ್ರಯೋಗಾತ್ಮಕವಾಗಿ ಸಿದ್ಧಪಡಿಸಿ ತೋರಿಸತಕ್ಕ, ರೀಕ್ರಿಯೇಟ್ ಮಾಡತಕ್ಕ, ನೀವು ತೋರಿಸಿ ಅಂತ ಹೇಳಿದ್ರೆ ತೋರಿಸಲಿಕ್ಕೆ ಸಾಧ್ಯ ಆಗಬೇಕು. ಅದಕ್ಕೆ ಆ ರೀತಿಯ ಒಂದು ಪ್ರಯೋಗವನ್ನು ಮಾಡಿದರು. ಆ ಪ್ರಯೋಗ ಎಂಥದ್ದು ಅಂತ ಕೇಳಿದರೆ ಹೊರಾಗುದಿಲ್ಲಲ್ಲ, ಆ ಪ್ರಯೋಗ ಏನು ಅಂತ ಕೇಳಿದರು. ಕೆಲವಾರು ಜನ ವಾಲಂಟಿಯರ್ಸ್ ಅಂದರೆ ಈ ಪ್ರಯೋಗದಲ್ಲಿ ಪಾಲ್ಗೊಳ್ಳುವುದಕ್ಕೆ ಬೇಕಾದ ಅರ್ಹತೆ ಇದ್ದ ಸ್ಟೂಡೆಂಟ್ಸ್ ಅವರು ಅದಕ್ಕೆ ಬಂದಿದ್ದಾರೆ ವಾಲಂಟಿಯರ್ಸ್. ಇವರು ಏನು ಮಾಡಿದರು ಅಂದರೆ, ಅವರೆಲ್ಲರನ್ನು ಕೂತ್ಕೊಳಿಸಿ ಅವರೆಲ್ಲರೂ EEG ಅಂತ, ಇದಂದರೆ ಎಲೆಕ್ಟ್ರೋ ಎನ್ಸೆಫಲೋಗ್ರಾಮ್ ಒಂದಿದೆ, ಅದನ್ನು ಅವರಿಗೆ ತೊಡಿಸಲಾಯಿತು. 10 ನಿಮಿಷದ ಅವಧಿ, ಕೇವಲ 10 ನಿಮಿಷದ ಅವಧಿಯಲ್ಲಿ, ದಯಮಾಡಿ ಕೇಳಿ, 10 ನಿಮಿಷದ ಅವಧಿಯಲ್ಲಿ, ಯಾವಾಗ ಬೇಕಾದ, ತುಂಬ ದೀರ್ಘಾವಧಿಯನ್ನು ಕೊಡಬಹುದು, ಕೊಡಬಾರದು ಅಂತಿಲ್ಲ, ದೀರ್ಘಾವಧಿ ಕೊಟ್ಟರೆ ಸುಮ್ಮನೆ ವೇಸ್ಟ್ ಆಗ್ತದೆ. 10 ನಿಮಿಷದ ಅವಧಿಯಲ್ಲಿ ಯಾವಾಗ ಬೇಕಾದರೂ ನಿಮಗೆ ಇಚ್ಛೆ ಬಂದಾಗ, ಫ್ರೀ ವಿಲ್ಲಿನ ಬಗ್ಗೆ ಅಲ್ವಾ ಯೋಚಿಸಬೇಕಾದ್ದು, ನಿಮಗೆ ಇಚ್ಛೆ ಬಂದಾಗ, ನೀವು ಸಂಕಲ್ಪಿಸಿದಾಗ ನಿಮ್ಮ ಡೋರ್ ಬ್ಯಾರಲನ್ನು ನೀವು ಅಲ್ಲಾಡಿಸಬೇಕು. ಇಷ್ಟೇ, ಇನ್ನೇನಿಲ್ಲ. 10 ನಿಮಿಷದ ಅವಧಿಯಲ್ಲಿ ಯಾವಾಗ ಬೇಕಾದರೂ, ಮೊದಲಿನ ನಿಮಿಷದಲ್ಲಿ ನೀವು ಬೇಕಾದ್ರೆ ಮಾಡಬಹುದು, 10ನೇ ನಿಮಿಷದಲ್ಲಿ ಮಾಡಬಹುದು, ಮೊದಲು ಯಾವಾಗ ಬೇಕಾದರೂ ಮಾಡಬಹುದು. ಅದು ನಿಮಗೆ ಬಿಟ್ಟು ಅಂತ ಹೇಳಿ. ನೀವು ಮಾಡಬೇಕಾದದ್ದು ಎಂತದಂದ್ರೆ ಬೆರಳನ್ನು ಅಲ್ಲಾಡಿಸುವುದಷ್ಟೇ, ಇನ್ನೇನಿಲ್ಲ. ಬೆರಳನ್ನು ಅಲ್ಲಾಡಿಸ್ಬೇಕು. ನೀವು ಅಲ್ಲಾಡಿಸ್ಬೇಕಾದ್ರೆ ನಿಮಗೆ ಫ್ರೀ ವಿಲ್. ಈಗ ನಾನು 10 ನಿಮಿಷದ ಅವಧಿ ಯಾಕೆ ಕೊಟ್ಟದಂದ್ರೆ ಈ ಕಾಲದಲ್ಲಿ ಈ ಕ್ಷಣದಲ್ಲಿ ಮಾಡಬೇಕು ಅಂತ ನಿಮಗೆ ಕಾಣಬೇಕಲ್ಲ, ಹಾಗೆ ಕಾಣುವುದು ಫ್ರೀ ವಿಲ್ ಅಲ್ವಾ? ಯಾಕೆಂದ್ರೆ ಅದರ ಹಿಂದೆ ನಿಮಗೆ ಕಾಣಲಿಲ್ಲ, ಆಮೇಲೂ ಕಾಣಲಿಲ್ಲ, ಆ ಕ್ಷಣದಲ್ಲಿ ಮಾಡಬೇಕು ಅಂತ ನಿಮಗೆ ಅನ್ನಿಸಿತಲ್ಲ. ಸೊ ಆ ಫ್ರೀ ವಿಲ್ಲಿನ ಮಾಹಿತಿಯನ್ನು ಬ್ರೈನ್ನಲ್ಲಿ ಏನಾಗ್ತದೆ ಎನ್ನುವುದನ್ನು ತಿಳಿಯುವುದಕ್ಕೋಸ್ಕರ ಮಾಡಿದಂತ ಒಂದು ಪ್ರಾಯೋಗಿಕವಾದ ಘಟನೆ. ಮಕ್ಕಳೆಲ್ಲ ಕೂತಿದ್ದಾರೆ, ಮಕ್ಕಳು ಚಿಕ್ಕ ಮಕ್ಕಳಲ್ಲ, ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ, ನೋಡಿದ್ದಾರೆ. ಅತ್ಯಂತ ಸೂಕ್ಷ್ಮವಾಗಿರತಕ್ಕ ವಿನ್ಯಾಸಗಳು ಕೂಡ ಈ EEG ಅಲ್ಲಿ ಕಾಣ್ತದೆ, ಯಾರಿಗೆ, ಅಬ್ಸರ್ವರ್ಸ್ಗೆ.
ಅಬ್ಸರ್ವರ್ಸ್ ಯಾರು, ಒಬ್ಬರು ಜರ್ಮನ್ ಫಿಸಿಯಾಲಜಿಸ್ಟ್, ಒಬ್ಬರು ಅಮೆರಿಕನ್ ನ್ಯೂರಾಲಜಿಸ್ಟ್. ಸರಿ, ಇವರು ನೋಡಿದ್ರೆ ಅವ್ರಿಗೆ ಆಶ್ಚರ್ಯ ಚಕಿತರಾದ. ಇವರಿಬ್ಬರು ಮಕ್ಕಳಿಗೆ ಗೊತ್ತಾಗ್ಲಿಲ್ಲ, ಇವರಿಬ್ಬರು ವಿಜ್ಞಾನಿಗಳಿದಾರಲ್ಲ, ಅದು ಏನು ಅಂತ ಯಾಕೆ ಆಶ್ಚರ್ಯ ಆಯ್ತು ಅಂತ. ಈ ಪಾಲ್ಗೊಂಡ ವ್ಯಕ್ತಿಗಳು ಬೆರಳನ್ನು ಅಲ್ಲಾಡಿಸಿದರು. ಇವರು ಬೆರಳನ್ನು ಅಲ್ಲಾಡಿಸ ಕ್ಷಣದ ಆ ಕ್ಷಣ ಅಲ್ಲಿ ದಾಖಲಾಗಿದೆ, ಕಂಪ್ಯೂಟರ್ ಪ್ರೋಗ್ರಾಮ್ ಅಲ್ಲಿ ದಾಖಲಾಗಿದೆ. ಆ ಕ್ಷಣದ ಒಂದು ಸೆಕೆಂಡ್ ಮೊದಲು ಅವರ ಬ್ರೈನಿನಲ್ಲಿ ಒಂದು ವೇವ್ ಬಂದಿದೆ. ಅವನು ಹೇಳ್ತಾನೆ, ಪರ್ಟಿಕ್ಯುಲರ್ ಆಗಿ ಹೇಳಬೇಕಾದ್ರೆ ಮುಕ್ಕಾಲು ಸೆಕೆಂಡ್ ಅಂತ. ಒಂದು ಸೆಕೆಂಡನ್ನು ಅರವತ್ತು ಭಾಗ, ಒಂದು ನಿಮಿಷ ಅರವತ್ತು ಭಾಗ, ಒಂದು ಸೆಕೆಂಡ್, ಒಂದು ಸೆಕೆಂಡನ್ನು ಅರವತ್ತು ಭಾಗ ನೀವು ಮಾಡಿದರೆ ಅದರಲ್ಲಿ ಅದರಲ್ಲಿ 15 ಬಿಟ್ಟು 3/4 ಆಫ್ ಎ ಸೆಕೆಂಡ್, ಅದಕ್ಕಿಂತ ಅಷ್ಟು ಕಾಲದ ಅಂತರದಲ್ಲಿ ಇವರ ಬ್ರೈನಿನಲ್ಲಿ ಒಂದು ಟಿಕ್ಲಿಂಗ್ ಆದದ್ದು, ಒಂದು ಚಲನೆ ಉಂಟಾದದ್ದು ಅವರ ಇಇಜಿಯಲ್ಲಿ ದಾಖಲ. ಮೈ ಗಾಡ್, ಇದು ಪಾಲ್ಗೊಂಡವರಿಗೆ ಇಲ್ಲ, ನಾವು ಸಂಕಲ್ಪ ಮಾಡಿದ ಕ್ಷಣದಲ್ಲಿಯೇ ಇದು ನಮ್ಮ ಬೆರಳನ್ನು ನಾವು ಅಲ್ಲಾಡಿಸಿದ್ದು ಎನ್ನುವ ಸಬ್ಜೆಕ್ಟಿವ್ ಎಕ್ಸ್ಪೀರಿಯನ್ಸ್ ಅನ್ನು ಅದು ಕೊಟ್ಟಿದೆ. ಹೇಳಿದ ಅರ್ಥ ಆಯ್ತಾ? ವ್ಯಕ್ತಿಗತವಾಗಿರತ ಅವ್ರ ಹತ್ರ ಕೇಳಿದ್ರೆ ಅವರು ಇದು ನಮ್ಮ ಸ್ವಾನುಭವ, ನಮ್ಮ ವಿಲ್ ಪವರ್ ಅನ್ನು ಎಲ್ಲಿಯೂ ನಾವು ನಮ್ಮ ನಾವು ಸಂಕಲ್ಪಿಸಿದ್ದೇವೆ, ನಾವು ಅಲ್ಲಾಡಿಸಿದ್ದೇವೆ, ಅಲ್ಲಾಡಿಸಿದ ಬೆರಳು ಸಂಕಲ್ಪ ಮಾಡಿದ ಕ್ಷಣದಲ್ಲಿ ನಮ್ಮ ಬೆರಳು ಅಲ್ಲಾಡಿಸಿದ್ದೇವೆ ಅಂತ ಅವರು ಹೇಳುವಂತೆ ಇದೆ. ಅದಕ್ಕೆ ಯಾವ ಕೊರತೆಯೂ ಇಲ್ಲ, ಯಾಕಂದ್ರೆ ಮುಕ್ಕಾಲು ಸೆಕೆಂಡಿನಲ್ಲಿ ಅಷ್ಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವರು ನೋಡಿದರೆ ಅಬ್ಸರ್ವರ್ಸ್ಗೆ ಎಷ್ಟು ಸೂಕ್ಷ್ಮ ಗೊತ್ತಾಗಿದೆ ಅಂದ್ರೆ ವಿಲ್ ಪವರಿಗೆ ಕಾರಣವಾದ ಒಂದು ಬ್ರೈನ್ ವೇವ್ ಅದಕ್ಕಿಂತ ಮೊದಲೇ ಮುಕ್ಕಾಲು ಸೆಕೆಂಡ್ ಮೊದಲೇ ಇಲ್ಲಿ ಕೆಲಸ ಮಾಡಿದೆ. ವಾಟ್ ಇಸ್ ದಿಸ್? ಫಿಲಾಸಫರ್ಸ್ಗೆಲ್ಲ ಇದನ್ನು ಕೆಲವು ಫಿಲಾಸಫರ್ಸ್ಗೆಲ್ಲ ಗೊತ್ತಾಯ್ತು. ಈಗ ನಾನು ಫಿಲಾಸಫರ್ಸ್ ಅಲ್ಲಿ ನಾವು ಮೊದಲೇ ಹೇಳಿಲ್ಲು, ಅಲ್ಲ ಹೇಳಿಕ್ಷೆ ಮೊದಲೇ ನೀವು ಹೇಳಿದ್ರೆ ಅದು ಬೇರೆ ವಿಷಯ. ಇದು ಥ್ರಿಲ್ ಅಲ್ವ ಇದು? ಯು ಕ್ಯಾನ್ ಸೀ, ನೀವು ನೋಡಬಹುದು ನಿಮ್ಮ ಬ್ರೈನಿನಲ್ಲಿ ನಿಮ್ಮ ವಿಲ್ ಪವರ್ ಅನ್ನು ಕಂಟ್ರೋಲ್ ಮಾಡುವ ಇನ್ನೊಂದು ಆಯಾಮ ಇದೆ. ಏನು ವಿಲ್ ಪವರ್ ಅಂತ ಹೇಳ್ತೀರಿ, ಅದನ್ನು ನಿಯಂತ್ರಣ ಮಾಡತಕ್ಕ ಇನ್ನೊಂದು ಆಯಾಮ ಇದೆ. ಅಂದರೆ ನಿಮ್ಮ ವಿಲ್ ಪವರ್ ಫ್ರೀ ವಿಲ್ ಪವರ್ ಅಲ್ಲ, ಇಟ್ ಇಸ್ ನಾಟ್ ಫ್ರೀ, ಇಟ್ ಇಸ್ ಕಂಟ್ರೋಲ್ಡ್ ಅಂತ. ಇಟ್ಸ್ ಕಂಟ್ರೋಲ್ಡ್ ಬೈ ಸಮಥಿಂಗ್ ಎಲ್ಸ್, ದಟ್ಸ್ ಹಿಡನ್ ಇನ್ ಯುವರ್ ಓನ್ ಬ್ರೈನ್. ಅದು ನಿಮ್ಮಲ್ಲಿಯೇ ಇದೆ. ನಿಮ್ಮ ಏನು ಕತೆ, ಆಶ್ಚರ್ಯ ಮೇಲೆ ಆಶ್ಚರ್ಯ. ರಾಮಚಂದ್ರನ್ ಬಹಳ ದೊಡ್ಡ ಬಹಳ ಪ್ರಯೋಗಶೀಲ ಫಿಲಾಸಫಿಗೆ ಹೆಚ್ಚು ಹತ್ತಿರ ಬರಲಿಲ್ಲ. ಮತ್ತೆ ಹೇಳಿದರು ಫಿಲಾಸಫಿ ಅವರಿಗೆಲ್ಲ ಬಹಳ ಖುಷಿ ಆಗ್ತದೆ ನಮ್ಗೆ ಗೊತ್ತಿದೆ, ಅದಕ್ಕೆ ಖುಷಿ ಆಗಬಾರ್ದು ಅಂತಲೂ ಇಲ್ಲ, ನಮಗೆ ಖುಷಿಯಾಗಿ ಬೇಕು ಅಂತಲೂ ಇಲ್ಲ. ಬಟ್ ನಮಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ಇದನ್ನೆಲ್ಲ ಪ್ರಯೋಗ ಮಾಡ್ತಾ ಇದ್ದೇವೆ. ಈಗ ನಾವು ಏನು ಮಾಡ್ತೇವೆ ಅಂದ್ರೆ ಈಗ ಒಂದು ಪ್ರಯೋಗ ಮಾಡಿ ಆಗ ತಾನು ತನ್ನ ಸಂಕಲ್ಪದಂತೆ ತನ್ನ ಬೆರಳನ್ನು ಅಲ್ಲಾಡಿಸತಕ್ಕ ಆ ಪಾಲ್ಗೊಂಡ ಆ ಪ್ರಯೋಗ ಪಟು ಇದ್ದಾನಲ್ಲ, ಆ ಪಶು ಪ್ರಯೋಗ ಪಶು ಆ ಮನುಷ್ಯ ಇದ್ದಾನಲ್ಲ, ಅವನಿಗೆ ಕಾಣುವಂತೆ ಈಗ ಏನಾಗಿದೆ ಅಂತ ಕೇಳಿದರೆ, ಈಗ ನಮಗೆ ಎಲ್ಲ ಗೊತ್ತೇ ಇದೆ, ನಾನು ಹೇಳಬೇಕಾಗಿಲ್ಲ. ಏನು ಸರ್ಜರಿ ಮಾಡ್ತಾ ಇರಬೇಕಾದ್ರೆ ಆಪರೇಷನ್ ಮಾಡ್ತಾ ಇರಬೇಕಾದ್ರೆ ನಮ್ಮ ಹೊಟ್ಟೆಗೆ ಚೂರಿ ಹಾಕ್ತಾ ಇರ್ತಾರೆ, ಅದನ್ನು ನಾವು ಟಿ ವಿ ಬರದಲ್ಲಿ ನೋಡ್ತಾ ಇರ್ತೇವೆ. ಆ ಜಾಗ ಇಲ್ಲಿ ಮಾತ್ರ ಅನಿಸ್ತೇಷ ಕೊಟ್ಟಿರ್ತಾರೆ, ನಮ್ಮಲ್ಲಿ ಏನ್ ಮಾಡ್ತಾ ಇದ್ದಾರೆ ನಮ್ಮ ದೇಹದಲ್ಲಿ ಇವರೆಲ್ಲ ಏನೆಲ್ಲ ಚೂರಿ ಆಡಿಸ್ತಾ ಇದ್ದಾರೆ ಎನ್ನುವುದನ್ನು ನಾವು ನೋಡ್ಲಿಕ್ಕೆ ಆಗ್ತದೆ. ಹಾಗೆಯೇ ಈ ಪ್ರಯೋಗದಲ್ಲಿ ನಿರತರಾದವರಿಗೆ ತೋರಿಸಿದರೆ ನೀವು ನಿಮ್ಮ ಸಂಕಲ್ಪ ಅಂತ ಏನು ಹೇಳ್ತಾ ಇದ್ದೀರಿ ಅದಕ್ಕಿಂತ ಆ ಸಂಕಲ್ಪ ನೀವು ಮಾಡುವುದಕ್ಕೆ ಒಂದು ಸೆಕೆಂಡ್ ಮುಂಚಿತವಾಗಿ ಇನ್ನೊಂದು ಕೆಲಸ ಮಾಡಿದೆ ಎನ್ನುವುದು ಅವರಿಗೆ ಗೊತ್ತಾಗುವಂತೆ ಮಾಡಿದರೆ
ಮಾಡ್ಲಿ ಇಲ್ವೋ ಏನೋ ಗೊತ್ತಿಲ್ಲ ನನಗೆ, ಮಾಡಿದರೆ ಏನೆಲ್ಲ ಆದೀತು ಅಂತ ಒಂದು ಪೇಜ್ ಇದೆ, ಅದ್ರಲ್ಲಿ ಬರೆದಿದ್ದಾನೆ. ಇದು ಗೊತ್ತಾದರೆ ಕೆಲವರಿಗೆ ಏನಾಗ್ತದೆ ಅಂದ್ರೆ, ವಿ ಆರ್ ಲೈಕ್ ಪಪೆಟ್ಸ್. ನಮ್ಮ ಇವರೆಲ್ಲ ಹೇಳಿಲ್ವ ದಾಸರೆಲ್ಲ, ಗೊಂಬೆಯ ಆಟವಯ್ಯ ಅಂತ ಹೇಳಿಲ್ವ, ಹೌದು ಎಂತ ಹೇಳಿದ್ರು, ಅನುಭವಿಸಿ ಹೇಳಿ. ಪಲಾಯನ ಅಲ್ಲ ಅದು, ಸಮಾನ ನಾವು ಉದ್ಯೋಗ ಅಂತ ಹೇಳುದು ಪಲಾಯನ ವಾದ ಇದು ಅಂತ. ಅಂದ್ರೆ ವಸ್ತುಸ್ಥಿತಿ ಪಲಾಯನವಾದ ಅಲ್ಲ ಅದು, ಗೊಂಬೆಯ ಆಟ ಅಂತ ಹೇಳ್ಬೋದು. ಕೆಲವರಿಗೆ ಇದೇ ಆಗ್ಬೋದು ಏನಂದ್ರೆ, ಒಂದು ರೀತಿ ವೈರಾಗ್ಯವೇ ಬಂದು ಬಿಡ್ಬಹುದು ಇತ್ಯಾದಿ ಇತ್ಯಾದಿ ಹೇಳಿದ್ರು. ಮತ್ತೆ ಹೇಳಿದ್ರು ಕೆಲವರಿಗೆ ಏನಾಗ್ತದೆ, ವಿಲ್ ಪವರ್ ಬಿಡ್ಲಿಕ್ಕೆ ಅವರಿಗೆ ಮನಸ್ಸಿಲ್ಲ. ಅದಕ್ಕೆ ಕೆಲವರು ಏನ್ ಹೇಳ್ಬೋದು ಅಂದ್ರೆ, ಆಯ್ತು ಈಗ ಏನೀಗ, ಈಗ ನಮ್ಮದು ನಮಗೆ ನಮ್ಮ ಸ್ವಾನುಭವ ಬಿಡ್ಲಿಕ್ಕೆ ಆಗ್ತದ, ನಾನು ಭಾವಿಸದೆ ಇದ್ದರೆ ನನ್ನ ಬೆರಳನ್ನು ಪಲಾಡಿಸ್ಲಿಕ್ಕೆ ಆಗ್ತದ, ಅದು ನನಗಿಂತ ಮೊದಲೇ ಅದಕ್ಕೆ ಗೊತ್ತಿರ್ಲಿ ಗೊತ್ತಿರ್ಲಿ ಏನೀಗ ಅಂತ ಕೆಲವರು ಹಾರಿಸ್ತಾರೆ. ಮತ್ತೆ ಕೆಲವರು ಪರಮ ಮೇಧಾವಿಗಳು ಬುದ್ಧಿವಂತರು ಅಂತ ತಿಳ್ಕೊಂಡವರು ಅವ್ರು ಹೇಳ್ತಾರಂತೆ. ಅವ್ರೇನು ಹೇಳ್ತಾರಂದ್ರೆ, ಅದು ನನ್ನ ವಿಲ್ ಪವರಿನದ್ದೇ ಒಂದು ಯೋಚನೆ ಹಿಮ್ಮುಖವಾಗಿ ಹೋದದ್ದು. ಈಗ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದ್ರೆ ಹಿಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ವೋ, ಹಾಗೆ ಹಿಮ್ಮುಖವಾಗಿ ಹೋದದ್ದು ಆಗಿರ್ಲಿಕ್ಕೆ ಸಾಕು. ಅಷ್ಟು ಬೇಗ ವಿ ಆರ್ ಪೆಟ್ಸ್ ಅಂತ ಯೋಚನೆ ಮಾಡಬೇಡಿ ಅಂತ ಕೆಲವರೆಲ್ಲ ಹೇಳ್ತಾರೆ. ಹೀಗೆಲ್ಲ ಅನೇಕ ಸಾಧ್ಯತೆಗಳಿವೆ ಅಂತ ಹೇಳಿ, ಇದೆಲ್ಲ ಫಿಲಾಸಫಿಗೆ ಸಂಬಂಧಪಟ್ಟದ್ದು ಇತ್ಯಾದಿ ಇತ್ಯಾದಿ ಹೇಳಿ ವಿಜ್ಞಾನಿಗಳು ಏನು ಹೇಳ್ತಾರೆ ಅಂತ ಬಹಳ ಚೆನ್ನಾಗಿದ್ದಾರೆ. ವಿಜ್ಞಾನಿಗಳು ಏನು ಹೇಳ್ತಾರೆ, ಇದು ಗೊತ್ತುಂಟು, ಇವಲ್ಯೂಷನ್ನಿನಲ್ಲಿ ನಡೆದ ಒಂದು ಸೆಕೆಂಡಿನ ಡಿಲೇ ಭಾರಿ ತೊಂದ್ರೆ ಡಿಲೇ ಆದದ್ದು ಬ್ರೈನ್ನಲ್ಲಿ ಬಂದದ್ದು, ವಿಲ್ ಪವರ್ಗೆ ಬಂದು ವಿಲ್ ಪವರ್ ಕ್ರಿಯೇಟ್ ವಿಲ್ ಪವರ್ ಕೆಲಸ ಮಾಡುವ ಜಾಗೆಗೆ ಬ್ರೈನಿನ ಈ ಜಾಗದಿಂದ ಈ ಜಾಗೆಗೆ ಒಂದು ಮುಕ್ಕಾಲು ಸೆಕೆಂಡ್ ಡಿಲೇ ಆದ ಇವಲ್ಯೂಷನರಿ ಡಿಲೇ. ಅದು ಉದ್ದ ತನ್ನನ್ನು ತಾನು ಕ್ಷಣ ಕ್ಷಣ ಕ್ಷಣಿಕ ಇಡೀ ಅವನ ಉಪವಾಸವಿ ನಿಂತಿದ್ದು ಕ್ಷಣಿಕದು ಒಂದು ಕ್ಷಣ ಕ್ಷಣ ಕಾಲ. ಕೃಷ್ಣನ ಇಡೀ ಫಿಲಾಸಫಿ ನಿಂತದ್ದು ಕಾಲೋಸ್ಮಿ ಅಂತ, ನಾನು ಕಾಲ ಅಂತ. ನಿನಗೆ ಅರ್ಥ ಆಗುವಾಗ ಹೇಳ್ತೇನೆ ಕ್ಷತ್ರಿಯನಾದದ್ದರಿಂದ ಅರ್ಜುನನಿಗೆ ಹೇಳುವುದು, ನಿನಗೆ ಅರ್ಥವಾಗುವಾಗ ಹೇಳ್ತೇನೆ ಕಾಲೋಸ್ಮಿ. ಅರ್ಥವಾಗಬೇಕಾದ್ರೆ ನಿನಗೆ ಸಾಂಸ್ಕೃತಿಕ ಭಾಷೆಯಲ್ಲಿ ಮಾತಾಡಬೇಕು. ಲೋಕ ಕ್ಷಯಕೃತ್ ನಾನು ಕಾಲ, ನಾನು ಕಬಳಿಸ್ತಾ ಹೋಗ್ತೇನೆ ಇಡೀ ಜಗತ್ತನ್ನು ಲೋಕವನ್ನು ಸೃಷ್ಟಿಯನ್ನು. ಟೈಮ್ ಫ್ಯಾಕ್ಟ್ ಹಿಂದಿನವರು ಹೇಳಿದ್ದು ತೇನವಿನ ತೃಣಮಪಿನ ಚಲತಿ, ತೃಣಮಪಿನ ಚಲ ಹಿಂದೆ ಇದೆ, ನಾವು ಕರ್ಮ ಅಂತ ಹೇಳ್ತೇವಲ್ಲ ಈ ಹಿನ್ನೆಲೆಯಲ್ಲಿ ಹೀಗೆ ಒಂದಿದೆ, ಅದು ನಮ್ಮನ್ನು ಮಾಡಿಸ್ತಾ ಇದೆ, ಅದು ನಮ್ಮನ್ನು ಕರ್ಮದಲ್ಲಿ ತೊಡಗಿಸಿದೆ, ಅದು ನಮ್ಮನ್ನು ಮಾಡಿಸ್ತಾ ಇದೆ, ನಾವು ಮಾಡುವುದಲ್ಲ, ಕರ್ತೃತ್ವವಿಲ್ಲ. ಕರ್ಮ ಕೃಷ್ಣ ಹೇಳುವ ಕರ್ಮಯೋಗ ನಮಗೆ ಅರ್ಥ ಆಗಬೇಕಾದ್ರೆ ಎರಡು ಪದ ಅರ್ಥ ಆಗ್ಬೇಕು. ಕೃಷ್ಣನೇ ಬಳಸಿದ ಪದ ಒಂದು ನಿಮಿತ್ತ, ನಿಮಿತ್ತ ಮಾತ್ರ ಭವ ಸುಳ್ಳೆಸ ನನಗೆ ನೆನಪೇಕು, ನನಗೆ ನಿನ್ನನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಬಹಳ ಕಾಲದಿಂದ ನಿನ್ನ ಒಟ್ಟಿಗಿದ್ದೇನೆ. ಅಂದ್ರೆ ಯಾವಾಗಲೂ ಒಟ್ಟಿಗಿದ್ದೇನೆ, ಬಹಳ ಕಾಲ ಅಂತಲ್ಲ, ನಿನ್ನ ಒಟ್ಟಿಗೆ ಇದ್ದೇನೆ, ನಿನ್ನ ಒಟ್ಟಿಗೆ ಇದ್ದೇನೆ, ನೀನು ನನಗೆ ನಿಮಿತ್ತ ಅಂತ, ನನ್ನನ್ನು ನಾನು ಪ್ರಕಟಿಸ್ಲಿಕ್ಕೆ ನೀನು ನನಗೆ ನಿಮಿತ್ತ, ನಿಮಿತ್ತವಿಲ್ಲದೆ ನಾನು ಪ್ರಕಟವಾಗ. ಆದುದರಿಂದ ನಾವಿಬ್ಬರು ಒಟ್ಟಿಗೆ ಇದ್ದೇವೆ. ನೀನು ಯಾರು, ನನಗೆ ನಿಮಿತ್ತ. ನಿಮಿತ್ತ ಅಂದ್ರೆ, ನಿಮಿತ್ತ ಅಂದ್ರೆ ನನಗೆ ಅಂತ ಹೇಳುದು ನೆಪ ಮಾತ್ರ. ಆದರೆ ನೆಪ ಮಾತ್ರಕ್ಕಾದರೂ ನೀನು ಬೇಕು. ನೆಪ ಮಾತ್ರ ಅಂತ ಹೇಳಿ ಎಷ್ಟು ಹೇಳಿದ್ರು, ನೆಪ ಮಾತ್ರಕ್ಕಾದರೂ ನೀನು ನನಗೆ. ಹಾಗೆ ಅರ್ಜುನನಿಗೆ ಕೃಷ್ಣನಿಗೆ ಅರ್ಜುನ ನೆಪ ಮಾತ್ರ, ನೆಪ ಮಾತ್ರಕ್ಕೆ ನೀನು ಮಾಡು, ನಿನಗೆ ಕರ್ತೃತ್ವವಿಲ್ಲ, ನೆಪಕ್ಕೆ ಕರ್ತೃತ್ವ. ಆದ್ರಿಂದ
ದೇಹದಲ್ಲಿ ಏನೆಲ್ಲ ಆಗ್ತಾ ಇದೆ, ಏನೆಲ್ಲ ಕ್ರಿಯೆಗಳಾಗ್ತಾ ಇವೆ, ಪ್ರತಿ ಕ್ಷಣ ಆಗ್ತಾ ಗೊತ್ತಿದ್ದ ಆಗುವಂಥದ್ದು ಕೆಲವು, ಗೊತ್ತಿಲ್ಲದೆ ಆಗುವಂಥದ್ದು ಕೆಲವು, ಎಲ್ಲವೂ ನಿನ್ನಿಂದ ಆಗ್ತಾ ಇದೆ ಎನ್ನುವ ಒಂದು ದೊಡ್ಡ ಭ್ರಾಂತಿಯಲ್ಲಿದ್ದಿ, ಪ್ರಜ್ಞಾಪೂರ್ವಕತೆಯಲ್ಲಿ ಉಂಟಾಗತಕ್ಕ ಭ್ರಾಂತಿ ಇದು. ಅದನ್ನು ಬಿಡು, ಮಾಡಿಸ್ತಾ ಇರೋದು ನಾನು. ಅನುಭವಿಸು, ಆಗ ಅನುಭವದ ಮಟ್ಟ ಹೇಗೆ ಆಗುತ್ತದೆ ಎನ್ನುವುದನ್ನು. ಲೋಕದಲ್ಲಿ ಮನುಷ್ಯರಿಗೆ ಬೇಕಾದದ್ದು ಯಾವುದು ಅಂದ್ರೆ ರಿಲ್ಯಾಕ್ಸ್. ಯಾಕೆ ಅಂದ್ರೆ ಜೀವನ ಎನ್ನುವುದು ಒತ್ತಡ. ಯಾಕೆ ಒತ್ತಡ ಅಂದ್ರೆ ಇದು ಪ್ರಜ್ಞಾಪೂರ್ವಕವಾಗಿ ನಾವು ಮಾಡತಕ್ಕ ಕೆಲಸ. ಮತ್ತು ಮತ್ತು ಸಂಸ್ಕೃತಿಯನ್ನು ನಾವು ನಂಬಿದವರಾದದ್ದರಿಂದ ಇನ್ನೊಬ್ಬರಿಗೆ ನಮ್ಮ ಮೆರಿಟ್ ಅನ್ನು ತೋರಿಸಬೇಕು ಅಂತ ಯಾವಜ್ಜೀವ ಪ್ರಯತ್ನ ಮಾಡ್ತಾ ಇಲ್ಲದ ಆಯಾಸವನ್ನು ಮಾಡಿಕೊಳ್ಳುತ್ತಾ ಇರತಕ್ಕ ಬಡಪಾಯಿಗಳು. ಅದಕ್ಕೆ ಅವನು ಹೇಳುವುದು ಈ ರಿಲ್ಯಾಕ್ಸ್, ಇದು ನಿನ್ನ ಪಾಡು. ನಾನಿರುವುದು ಯಾಕೆ ನಿನಗೆ? ಶ್ರಮಾಪಹೃತಯೇ, ನಿನ್ನ ಶ್ರಮವನ್ನು ಕಳೆದು ನನಗೆ ವಿಶ್ರಾಂತಿ ಅಂತ. ಆ ವಿಶ್ರಾಂತಿ ಹೇಗೆ? ನಿನ್ನ ಭಾರವನ್ನು ನನ್ನ ಮೇಲೆ ಹಾಕಿ. ನೀನ್ ಯಾಕೆ ಓದ್ತಾರೆ? ಕರ್ಮ ಮಾಡುವುದಕ್ಕೆ ಬೇಕಾದ ಪೂರ್ತಿ ಉಂಟಾಗುವುದು ಪ್ರಜ್ಞಾಪೂರ್ವಕವಾಗಿ ಅಲ್ಲ, ಅದು ಅಪ್ರಜ್ಞಾಪೂರ್ವಕ. ನಾನು ನಿನ್ನ ಒಟ್ಟಿಗೆ ಇದ್ದೇನೆ, ಮಾಡು ಏನು ಬೇಕಾದರೂ ಮಾಡು, ಎಂಥದ್ದು ಬೇಕಾದರೂ ಮಾಡು. ಏನು ಮಾಡಬೇಕು ಅಂತಿದೆ? ನಿನ್ನ ದೇಹ ಮತ್ತು ಮನಸ್ಸುಗಳ ಶಕ್ತಿ ಪೂರ್ತವಾಗಿ ನಿನಗೆ ಏನು ಮಾಡಬೇಕು ಅಂತಿದೆ ಅದು ಏನು ಬೇಕಾದರೂ ಮಾಡು. ಪಾಪ ಅಂತ ಹೇಳಿದೆಯಲ್ಲ, ಪಾಪಕ್ಕೂ ಕರ್ತೃತ್ವ ಭಾವಕ್ಕೂ ಹತ್ತಿರದ ಸಂಬಂಧ. ನಾನು ಮಾಡಿದ್ದು ಸೆಲ್ಫ್ ಕಾನ್ಶಿಯಸ್ ಆದರೆ, ಸೆಲ್ಫ್ ಕಾನ್ಶಿಯಸ್ ಆಗಿರುವ ಕಾರಣದಿಂದ ನಾನು ಪಾಪಿ ಅಂತ. ಯಾಕಂದ್ರೆ ಸಂಸ್ಕೃತಿಯಲ್ಲಿರುವ ಪದಗಳನ್ನು ಅದು ಹೇಗೆ ಕೊಡ್ತದೆ? ಪ್ರಜ್ಞೆ, ಹೇಳ್ತಾ ನೀವು ಹೋದ್ರೆ ಪಾಪಿ ಪಾಪಿ ಅಂತ ಹೇಳ್ತಾ ಹೋದ್ರೆ ಅದರಲ್ಲಿ ಒಂದು ಸುಖವೂ ಇದೆ. ಏನು ನಾನು ಪಾಪಿ ಅಂತ ಹೇಳಿದ್ರೆ ತುಂಬಾ ಸುಖ ಆಗ್ತದೆ, ಕೆಲವರೆಲ್ಲ ಸಮಾಧಾನ ಮಾಡ್ತಾರೆ, ಅದು ಇಷ್ಟವಾಗ್ತದೆ. ವಿಚಿತ್ರ ವಿಚಿತ್ರ ಇದೆ. ವಿಜಯದಾಸರ ತತ್ವ ಸುವಾಲಿಯಲ್ಲಿ ಒಂದು ಮಾತಿದೆ, ಅಪರಾಧವೆಂಬುದು ಉಪಚಾರದ ಮಾತು. ನಾನು ಅಪರಾಧ ಮಾಡಿದೆ ಅಂತ ಹೇಳಲು ಒಂದು ಉಪಚಾರಕ್ಕೆ ಇರುವ ಮಾತದು. ನನಗೆ ಕರ್ತೃತ್ವವೇ ಇಲ್ಲವಾಗಿ ಅಪರಾಧಿ ಎಂಬುದು ಅಪರಾಧ ಅಂತ. ಜೀವನಿಗೆ ಏನ್ ಕರ್ತೃತ್ವ ಇದೆ? ಮಾಡಿಸುವ ಒಬ್ಬ ಇದ್ದಾನೆ, ಒಬ್ಬ ಅವ ಮಾಡಿಸುವ ಒಬ್ಬ ಇದ್ದಾನೆ ಅಂತ ನೀನು ನಂಬಿದ್ರೆ ಅಪರಾಧಿ ನಾನು ಅಪರಾಧಿ ಎನ್ನುವ ಮಾತು ನಿನ್ನ ಬಾಯಿಂದ ಬಂದ್ರೆ ಅದೇ ಅಪರಾಧ ಅಂತ. ಯಾವುದು ಅಪರಾಧಿ ಎಂಬುದು ಅಪರಾಧ? ಯಾವ ಮಟ್ಟದ ಒಂದು ರಿಲ್ಯಾಕ್ಸೇಷನ್ ಇದು? ಇದು ಸಿಗಬೇಕಾದ್ರೆ, ಈ ರಿಲ್ಯಾಕ್ಸೇಷನ್ ಸಿಗಬೇಕಾದ್ರೆ ಕರ್ತೃತ್ವ ಭಾವ ಬಿಟ್ಟು ಕರ್ಮ ಮಾಡಬೇಕು. ಮಾಡದಿರ್ಲಿ ಕೊಡುದು, ಓ ಯಾರಿಲ್ಲಂತೆ, ಇಂಥದ್ದಿಲ್ಲ, ವಿಲ್ ಪವರ್ ಇಲ್ಲಂತೆ, ಅದಕ್ಕಿಂತ ಇನ್ನೆಂಥದ್ದು ನನಗೆಂತದಕ್ಕೆ ಅಂತ ಹೇಳಿದ್ರೆ ಅದು ಅದರದ್ದೇ ಫಲ. ಏನು ಮಾಡಿದರೂ ನೀನು ಅದರ ಜವಾಬ್ದಾರಿ, ಅದರ ಹೊಣೆಗಾರಿಕೆ, ಅದರ ಅಕೌಂಟೆಬಿಲಿಟಿ ನಿನ್ನಲ್ಲಿ ಇಟ್ಟುಕೊಳ್ಳಿಕ್ಕೆ ಸಾಧ್ಯ. ಆದ್ರಿಂದ ಮಾಡು, ಮಾಡಿದ್ದೆಲ್ಲವೂ ಸರಿಯಾಗಿದೆ. ಕರ್ಮಯೋಗದ ಕೊನೆಯ ಫಲಿತಾಂಶ ಮಾಡಿದ್ದೆಲ್ಲವೂ ಸರಿಯಾಗಿದೆ, ನುಡಿದದ್ದೆಲ್ಲವೂ ಜ್ಞಾನವಾಗಿದೆ. ಯೋಚನೆ ಮಾಡಿ ಅಳೆದು ಸುರಿದು ಅಲ್ಲ, ಸ್ಪಾಂಟೆನಿಟಿ ಅಂದ್ರೆ ಅದು ಜೀವನದ ಬದುಕಿನ ಸ್ಪಾಂಟೆನಿಟಿ ಅಂದ್ರೆ ಅದು. ನೀವು ಮಾಡಿದ್ದೆಲ್ಲ ಕರ್ಮಯೋಗವಾಗಬೇಕು. ಸರಿ, ಕರ್ಮಯೋಗ ಅಂತ ನಮಗೇನು ಗೊತ್ತಿರಬೇಕಾಗಿಲ್ಲ, ಅದು ಬೇರೆಯವರು ಹೇಳಿ. ಭಗವಂತನನ್ನು ನಂಬಿ ಮಾಡು. ಇನ್ನೊಳಗೆ ಭಗವಂತ ಇದ್ದ, ಅಹಂ ಕರ್ತ ಹರಿಕರ್ತ, ನಾನು ಮಾಡ್ತಾ ಇಲ್ಲ, ದೇವರು ಮಾಡಿಸ್ತಾ ಇದ್ದಾನೆ ಅಂತ. ಇದು ಕರ್ಮಯೋಗ. ಅದರಿಂದ ಒಂದು ಬದಿಯಲ್ಲಿ ನಿಮಿತ್ತ, ಒಂದು ಬದಿಯಲ್ಲಿ ಕರ್ತೃತ್ವವನ್ನು ಕಳೆದುಕೊಂಡ ಸ್ಥಿತಿ. ಕಳೆದುಕೊಂಡ ಸ್ಥಿತಿಯಲ್ಲಿಯೂ ಒಂದು ಬಗೆಯ ಕರ್ತೃತ್ವ ಇದೆ ಲೋಕಕ್ಕೆ, ಕಾಣ್ತದೆ ಇವನು ಮಾಡಿದ್ದು ಅಂತ. ಲೋಕದ ಕಣ್ಣಿಗೆ ಬೇಕಾದ್ರೆ ಹೇಳಿ, ಹೌದು ನಾನು ಮಾಡಿದ್ದು ಹೌದು ಅಂತ ಬೇಕಾದ್ರೆ ಹೇಳಿ. ಅಂತರಂಗದಲ್ಲಿ ಇರಲಿ, ನಾನು ಮಾಡಿದ್ದಲ್ಲ. ಅವರು ಹೇಳುವುದು ಕೂಡ ಅವರಿಗೆ, ಅವರು ಹೇಳ್ತಾ ಇರುವುದು, ಅವರಿಗೆ ನಾನು ಕೇಳುವಂತೆ ಮಾತಾಡುವುದು ಕೂಡ ಇದೇನಂದ್ರೆ
ಇದು ನಾನು ಮಾಡ್ತಾ ಇಲ್ಲ, ಇದು ಇದು ಆಗ್ತಾ ಇಟ್ಬೋದು, ಇದು ಇದೆ, ಇದು ಕರ್ಮಯೋಗದ ರಹಸ್ಯ. ಶಿವಜಿ ಅಂತ ಒಬ್ಬರಿದ್ದಾರೆ, ಇಲ್ಲ ಅವರು 15 ವರ್ಷ ಆಯ್ತು, ಅವ್ರು ಹೇಳ್ತಿದ್ರು. ಅವರು ಮೇಲ್ನೋಟಕ್ಕೆ ಇವ್ರು ಬಾಯಿಗೆ ಬಂದಾಗ ಮಾತಾಡ್ತಾರೆ, ಬಹಳ ವಿಚಿತ್ರವಾದ ರೀತಿಯಲ್ಲಿ ಮಾತಾಡ್ತಾರೆ. ಆಮೇಲೆ ಈಗೆಲ್ಲ ಹೇಳ್ತಾ ಇದ್ದಾರೆ, ಏನು ಹೇಳಿಲ್ಲ, ಎಂತೂ ಹೇಳಲಿಲ್ಲ, ನಾನೇನು ಹೇಳಲಿಲ್ಲ, ನೀವು ಇಷ್ಟೆಲ್ಲ ಹೇಳಿದಾರಲ್ಲ ಶಶಿ. ಅವ್ರು ಕೊನೆಗೆ ಒಂದು ಮಾತು ಹೇಳಿದ್ರು, ನನಗೆ ಆದ ಅನುಭವವನ್ನು ನಿಮಗೆ ನನಗೆ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ಹೇಗೆ ಮಾತಾಡಿದ್ರು ನೀವು ತಪ್ಪು ಅಂತ ಮಿಸ್ಟರ್ ಅಂತ ಇದ್ರಿಗೆ ಕೂತುಕೊಳ್ಳಿಸ್ಬೇಕು. ನಾನು ಹೇಳಿದ್ದು, ದರ್ ಈಸ್ ನೋ ಬಡಿ ಹಿಯರ್ ಹೂ ಸ್ಪೀಕ್ಸ್, ಮತ್ತೆ ಮಾತು ಬರ್ತಾ ಇದೆ, ಬರ್ಲಿಕ್ಕೆ ಕೂಡ ಮಾತು ಬರ್ಲಿಕ್ಕೆ ಕೂಡ ನೋ ಬಡಿ ಈಸ್ ಹಿಯರ್, ಯಾರು ಇಲ್ಲ ಇಲ್ಲಿ ಮಾತಾಡುವುದಿಲ್ಲ, ಆದ್ರೆ ಮಾತು ಬರ್ತಾ ಇದೆ. ಇದು ಆ ಸ್ಥಿತಿ, ಕರ್ತೃತ್ವ ರಹಿತವಾಗಿರುತ್ತೆ. ಕರ್ಮ ಇದೆ, ಕರ್ತೃತ್ವವಿಲ್ಲ, ಕರ್ಮ ಇದೆ. ಇದನ್ನು ಹೇಳುವುದಕ್ಕೆ ಕೃಷ್ಣ ಯುದ್ಧರಂಗದಲ್ಲಿ ವಿಷಾದಗ್ರಸ್ತನಾದ ಅರ್ಜುನನಿಗೆ ಸಾಂಸ್ಕೃತಿಕವಾಗಿ ಭಾರೀ ಪ್ರಶ್ನೆಗಳನ್ನ ಎಬ್ಬಿಸತಕ್ಕ ಸಂದರ್ಭವನ್ನು ಹುಡುಕಿ ಯುದ್ಧ ಮಾಡೋದು ಸರಿಯೋ, ಶಾಂತಿ ಬೇಡವೋ, ಹಾಗೆ ಹೀಗೆ 25 ಜನರನ್ನು ಕೊಲ್ಲಬಹುದು ಇತ್ಯಾದಿ ಇತ್ಯಾದಿ, ಯಾವಾಗಲೂ ನಮ್ಮನ್ನು ಚುಚ್ಚುತ್ತಾ ಇರತಕ್ಕ ಇಂಥ ಸಂದರ್ಭವನ್ನು ಆಯ್ಕೆ ಮಾಡಿ, ಸಂದರ್ಭದ ಆಯ್ಕೆ ಉಂಟಲ್ಲ ಅದು ನಾವತಾರದ ಮಹತ್ವ, ಅದು ಸಂದರ್ಭದ ಆಯ್ಕೆ ಮಾಡಿ ಇಷ್ಟು ವಿಷಯ.